नमो लक्ष्मी नृसिंहा, नमो लक्ष्मी नृसिंहा, नमो लक्ष्मी नृसिंहा, नमो लक्ष्मी नृसिंहा, ಲಂಚ 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 ಈ ಸಮಸ್ಯೆ ವಿಶ್ವವ್ಯಾಪಕ. ಆದರೆ ಇದು ಎಲ್ಲೆಲ್ಲೂ ಎಲ್ಲರಲ್ಲೂ ಅಪರಾಧ ಎಂಬ ಅಪಶ್ರುತಿ ನುಡಿಯುತ್ತಿದ್ದರೂ ಯಾರೂ ನಿವಾರಿಸಲಾಗದೆ ಮಿಡಿಯುತ್ತಿರುವ ನಡೆಯುತ್ತಿರುವ ಸಾಮಾನ್ಯ ವ್ಯವಹಾರವಾಗಿದೆ. ಇದರ ನಿವಾರಕರೇ ಇದನ್ನು ತಮ್ಮ ಮಹಾಮಂತ್ರವನ್ನಾಗಿಸಿಕೊಂಡು ಸಮಾಜ ಸರ್ಕಾರಗಳನ್ನು ಸರ್ವನಾಶದತ್ತ ದೂಡುತ್ತಾ ಇರುವ ವಿಪರ್ಯಾಸವೇ ನಮ್ಮ ಲಂಚಾವತಾರ ನಾಟಕದ ತುಡಿತ ಮಿಡಿತ. ಈ ನಾಟಕ ಶ್ರವಣದಿಂದಲಾದರೂ ಲಂಚಕೋರರು ಅದರ ಬಾಂಧವರು ಎಚ್ಚತ್ತಲ್ಲಿ ನಮ್ಮ ಶ್ರಮ ಸಾರ್ಥಕ. ಕೇಳಿ ಲಂಚಾವತಾರ. ಸೀತಾ ಬಂದೆ ಅಂದ್ರೆ ತಗೊಳ್ಳಿ ಕಾಫಿ. ಏನ್ ಹೇಳಿ? ನೋಡಿ ಸೀತಾ, ಇವತ್ತು ಸಂಬಳ ತರೋ ದಿನ, ಅದ್ರ ಪಟ್ಟಿ ಹೇಳ್ತೀನಿ, ಒಂದ್ಸಲ ಕೇಳ್ಬಿಡು. ಅಂದ ಹಾಗೆ ವಿಶ್ವ ಎಲ್ಲೆ? ಇದೇನ್ ಹೊಸದಾಗಿ ಕೇಳ್ತೀರಿ? ಮಾಮೂಲಾಗಿ 4:30 ಗೆದ್ದು ಡೈರಿ ಹಾಲ್ ಹಾಕೋ ಡ್ಯೂಟಿಗೆ ಹೋಗಿದ್ದಾನೆ. ಹೌದು ಹೌದು, ಮರ್ತಿದ್ದೆ. ಗೌರಿ ಹಿತ್ಲ ಕಡೆ ಬಟ್ಟೆ ಒಗಿತಾ ಇದ್ದಾಳೆ, ಕರೀಲೇನು? ಬೇಡ ಬಿಡು. ಅಂದ ಹಾಗೆ ಸೀತಾ, ಮಗುಗೆ ಜ್ವರ ಕಮ್ಮಿ ಆಗಿದೆಯೇನೆ? ಇಲ್ಲ ಅಂದ್ರೆ ಇವತ್ತು ನೀವು ಸಂಬಳ ತಂದ್ಮೇಲೆ ಯಾವ್ದಾದ್ರು ಸರಿಯಾದ ಡಾಕ್ಟರ್ ತೋರಿಸ್ಬೇಕು. ಆಯ್ತಾಯ್ತು, ಈ ಪಟ್ಟಿ ಕೇಳ್ಬಿಡು. ಹೊಸದಾಗಿ ಕೇಳೋದೇನಿದೆ ಹೇಳಿ. ಅದೇ ಮಾಮೂಲೆ, ಕಳೆದ ತಿಂಗಳ ಕೈ ಸಾಲ ತೀರಿಸೋದು, ಈ ತಿಂಗಳ ಸಾಲಕ್ಕೆ ಇನ್ನೊಬ್ರನ್ನ ಹುಡ್ಕೋದು. ಈ ಸಾಲದ ನನ್ನ ಪಟ್ಟಿ ಉಳಿತಾಯ ಬಡ್ಜೆಟ್. ನಮ್ ರಾಷ್ಟ್ರದಲ್ಲಿರ್ಲಿ ನಮ್ ರಾಜ್ಯದಲ್ಲೇ ಇಲ್ಲದ್ದು ಉಳಿತಾಯದ ಬಡ್ಜೆಟ್ ನಮ್ಮನೇಲಿ ಹ್ಯಾಗ್ರಿ ಬಂದಿತ್ತು. ಇಲ್ಲ ಕಣೆ, ಕಷ್ಟ ಪಟ್ಟು ಈ ತಿಂಗಳು 10 ರೂಪಾಯಿ ಉಳಿಸಿದೀನಿ ನೋಡು. ಓ, ಹಾಲಿನ ನೀರವನ್ ನೀರ್ ಹಾಲಿನ ಸಾಲ ತೀರಿಸಿ ಪಕ್ಕದ ಮನೆ ಕೈ ಸಾಲ 100 ರೂಪಾಯಿ ಕೊಟ್ಟು 6 ತಿಂಗಳ ಮನೆ ಬಾಡಿಗೆ ಬಾಕಿ 240 ರೂಪಾಯಿ ಅಲ್ದೆ ಮೇಲ್ 10 ರೂಪಾಯಿ ಉಳಿಸಿದೀರಾ? ಸೀತಾ, ಸಾಲ 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 ಅಲ್ವೇ, ಸಾಲ್ದು ಸಾಲ್ದು ಅನ್ನೋ ಈ ಸಾಲದ ಸಂಸಾರದಲ್ಲಿ ಸಾಲನೆಲ್ಲ ತೀರಿಸಿ ನಾವು 4 ಜನರ ಹಾಗೆ ಹೊಟ್ಟೆ ತುಂಬಾ ಊಟ ಮಾಡೋದು ಯಾವಾಗ್ಲೆ, ಎಲ್ಲರ ಹಾಗೆ ನಗೋದು ಯಾವಾಗ್ಲೆ? ನಮ್ ಸ್ಥಿತಿ ಪರಿಸ್ಥಿತಿ ನೋಡ್ಕೊಂಡ್ರೆ ನಗು ಬರುತ್ತೆ, ನಕ್ಕ ಬಿಟ್ರಾಯ್ತು. ನಮ್ಮನ್ನ ನೋಡಿ ನಾವು ನಕ್ರೆ ಸಾಕು, ಆದ್ರೆ ಜನ ನಮ್ಮನ್ನ ನೋಡಿ ನಗೋ ಹಾಗೆ ಆಗದಿದ್ರೆ ಸಾಕು ಸದ್ಯ ನಮ್ ಬಾಳು ಬದುಕು. ಜನ ನಮ್ ಬಡತನ ನೋಡಿ ನಗೋದಿಲ್ಲ ರೀ, ಬಂಡತನ ನೋಡಿ ನಗ್ತಾರಷ್ಟೇ. ಸೀತಾ, ಜನ ಏನ್ ಬಿಡೆ, ಬಡತನ ನೋಡಿಯೂ ನಗ್ತಾರೆ, ಬಂಡತನ ನೋಡಿಯೂ ನಗ್ತಾರೆ. ಆದ್ರೆ ಆ ದೇವರ ದೃಷ್ಟಿಲಿ ನಮ್ಮ ನಡೆ ನುಡಿ ನಗಪಾಟ ಆಗದೆ ಇದ್ರೆ ಸಾಕು, ಅಷ್ಟೇ ನನ್ನ ಆಸೆ. ಯಾಕೆ? ಮೊನ್ನೆ ಮಳಿಗೆ ಮಾರಯ್ಯ 3,000 ರೂಪಾಯಿ ತಂದಿದ್ನಲ್ಲ ಲಂಚ, ಮಾಡ್ಕೊಡಿ ನನ್ ಕೆಲ್ಸ ಅಂತ. ಅವನ್ ಹೇಳ್ದ ಹಾಕ್ ಕೇಳಿದ್ರೆ ದೇವ್ರು ನಗ್ತಿದ್ದ. ಇಲ್ಲ ಸೀತಾ, ಎಲ್ಲಿವರೆಗೆ ನನ್ನ ಮನೆ ಮನಸ್ಸಿನಲ್ಲಿ ನೀವೆಲ್ಲ ತೃಪ್ತಿ ತುಂಬಿರ್ತೀರಿ ಅಲ್ಲಿವರೆಗೂ ನನ್ನ ಸುತ್ತಮುತ್ತಲು ಸುಳಿ ಸುಳಿಯಾಗಿ ಸುಳಿತಾ ಇರೋ ಆ ಲಂಚದ ಹಂಚಿಗೆ ಕೂಡ ಕೈ ಚಾಚೋಲ್ಲ, ಕಣ್ಣೆತ್ತಿ ನೋಡೋಲ್ಲ. ನಿಜ ಅಂದ್ರೆ ಈ ಜಗತ್ನಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು,
ಯಾಕೆಂದ್ರೆ ನಮ್ಮಂಥವ್ರು ನಿಂತಿರೋದು ಬರೀ ನೀರ್ ಮೇಲಲ್ಲ, ನೀರ್ ಗುಳ್ಳೆ ಮೇಲೆ. ಸುತ್ತಲು ಕತ್ಲು, ಯಾವಾಗ ಎತ್ಲೋ ಏನೋ ಅಂತ ಇರೋ ಈ ಸಮಾಜ ನೋಡೆ ಅಕ್ಕಮಹಾದೇವಿಯವರು ಅಂದಿರೋದು. ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜಿದರೆ ಆಗುತ್ತಿ ಅಂತ. ಎಲೆ ಸೀತಾ, ಆ ವಚನ ಹಾಡಿ ಎಷ್ಟೋ ದಿನ ಆಯ್ತು ನೀನು. ಎಲೆ ಒಂದ್ಸಲ ಹಾಡ್ಬಿಡು, ಕೇಳ್ಕೊಂಡು ಹೋಗ್ತೀನಿ.
ಆಯ್ತಾ ಆ ಕೋಟ್ ತಗೋ ಇದೇನು ಅಂದ್ರೆ ಇರೋದು ಒಂದು ಶರ್ಟ್ ಅದು ಇಷ್ಟೊಂದು ಹರಿದೋಗಿದೆ ಮತ್ತೆ ನಾನು ಆಫೀಸ್ಗೆ ಕೋಟ್ ಯಾಕೆ ಹಾಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಈ ಹರಕು ಮುಚ್ಚಲಿ ಅಂತಲೇ ಸೀತಾ ನಾನು ಆಫೀಸ್ಗೆ ಹೋಗಿ ಸಂಬಳ ತಗೊಂಡು ರಜಾ ಹಾಕ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಅಷ್ಟರಲ್ಲಿ ನೀನು ರೆಡಿಯಾಗಿರು ಮಗುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಆಗ್ಲಿ ಅಂತ ನೀನು ಬರಲ್ಲ डब्बा खाली निन तले ना यले यले केळिद्दु आ यंटपुन बाकी एष्टातु अंत वतर इद्दटिगे ओळ्ळे नन्न मगन बाकी केळिद्रि यंटप्प अय्यो राम बंदे आ ऐ उ ए यंटप्प हे बोल साला माड्तानरि यारो इवन यंटप्प ಬಲು ಸಾಲ ಮಾಡ್ತಾನೆ ಆಗದೆ ಬಿದ್ದೋಗ ಮೊನ್ನೆ ದಿನ ನಮ್ಮ ದಿನಸಿ ಅಂಗಡಿ ಸಾಲ ಕೇಳಕ್ ಬಂದಿದ್ದ ಸಿಕ್ಕಾಬಟ್ಟೆ ರೇಕ ಮುಟ್ಟೆ ಒಳ್ಳೆ ಕೆಲಸ ಮಾಡಿದೆ ಅಂಗಡಿಯಲ್ಲಿ ಸಾಲ ತಗೊಂಡ್ 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 ಮನೆಗೆ ಯಾಕೆ ಹೋಗ್ತೀವ ಮೊನ್ನೆ ಮಗನೇ ಮನೆಯವರೆಲ್ಲ ಕರ್ಕೊಂಡ್ ಬಂದ್ಬಿಡು ಅಂಗಡಿಯಲ್ಲಿ ಜಾಗ ಮಾಡ್ಕೊಡ್ತೀನಿ ಅಲ್ಲೇ ಇದ್ದು ಬಿಡು ಅಂತ ದಣಿ ನನಗೆ ಯಂಗಪ್ಪನ ಒಂದು ಹೊಸ ಲೇಟೆಸ್ಟ್ ಅನುಮಾನ ಬಂದ್ಬಿಟ್ಟಿದೆ ದಣಿ ಏನ್ ಬಂದೈತಪ್ಪ ಈ ನನ್ನ ಮಗ ಯಂಗಪ್ಪ ನಮ್ಮ ಸುಲ್ತಾನ್ ಪೇಟೆ ಅಂಗಡಿಯಲ್ಲಿ ಸಾಲ ತಗೊಂಡೋಗಿ 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 ನನ್ನ ಮಗ ಚಾಮರಾಜಪೇಟೆಯಲ್ಲಿ ಚಿಲ್ಲರೆ ಅಂಗಡಿ ಮಾಡಿಕೊಂಡ್ಬಿಟ್ಟಿದಾನು ಅಂತ ನೀನೇ ಒಂದ್ಸರಿ ನೋಡ್ಕೊಂಡ್ ಬರ್ಬೇಕಾಗಿತ್ತು ಹಾ ನೀವು ಸರಿ ನೋಡ್ಕೊಂಡ್ ಬರೋಣ ಅಂದ್ರೆ ಅದಕ್ಕೂ ಭಯ ಯಾಕಪ್ಪ ಅಲ್ಲಿ ನಿಮ್ದೊಂದು ಫೋಟೋ ತಗಲಾಕಿ ಬ್ರ್ಯಾಂಡ್ಸ್ ಅಂತ ಬರೆದು ಸವಾರಿ ಕಡ್ಡಿ ಹಚ್ಚಿಟ್ಟಿದ್ರಿ ಮಳ್ಳಾನು ಯಂಟಪ್ಪ ಹಾ ಬಡಿವಾ ನೋಡಿದ್ರ ನಾನು ಹೇಳಿದಾಗ ಏನ್ ಮಾಡವನೇ ಏನು ನಾವು ಊರಾಗಿತ್ತಿಲ್ಲ ಅಕೌಂಟ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೆ ಬಂದ ಬಡ್ಡಿ ಮಗ 2 ಕೆಜಿ ಉಪ್ಪು ಸಾಲ ಬರಸ್ದ ಅಳಿಸ್ಕೊಂಡ ತಗೊಂಡದ 2 ಕೆಜಿ ಉಪ್ಪಿಗೆ ಅವನತ್ರ ಕಾಸಿಲ್ಲ ಅಂದ್ರೆ ನನ್ನ ಮಗ ಏನ್ ಸಂಸಾರ ಮಾಡ್ತಾನೆ ಈ ಸಿಟಿಲಿ ಅಂತ ನಾಲ್ಕು ನಾಲ್ಕೆಂಟು ದಣಿ ಹಳೆ ಬಾಕಿನ ಸೇರಿಸಿ ಅದಕ್ಕೆ 2 ಕೆಜಿ ಉಪ್ಪು ಜಾಡಿಸಿ ಕೂಡಿಸಿದ್ರೆ ಟೋಟಲು 18 ರೂಪಾಯಿ 64 ಪೈಸೆ ಆಗತ್ತೆ ನೋಡಿ ಎಷ್ಟಾಯ್ತೈತೆ 18 ರೂಪಾಯಿ ಅದರ 64 ಪೈಸೆ ಆಗತ್ತೆ 18 ರೂಪಾಯಿ 64 ಪೈಸೆ ಮಗನೇ 18 ರೂಪಾಯಿ 64 ಪೈಸೆ ಆಗೋವರೆಗೂ ನೀನಿನ್ ಕತ್ತೆ ಹಲ್ಲು ಚಿತ್ತಿದ್ದೇನೆ 18 ರೂಪಾಯಿ 64 ಪೈಸೆ ಅಂತ ಎಷ್ಟ್ ಚಂದ ಹೇಳ್ತಾನದನ ಹಿಂಗಾದ್ರೆ ತಿಂದನ್ನ ಮೈಗತ್ತಾತ ಕಣ್ತುಂಬ ನಿದ್ದೆ ಬಂದಾತ 18 ರೂಪಾಯಿ 64 ಪೈಸೆ ಅಂತೆ 64 ಪೈಸೆ ಅದೇನು ಬಾಕಿದ ಬಗಳು ಯಾಕೆ ನೀವೇ ಬಗಳ್ಕಳಿ ಇವತ್ತೆಲ್ಲ ನಾನು ನಿಲ್ಲಿಸ್ಕೊಂಡ್ರೆ 18 ರೂಪಾಯಿ 64 ಪೈಸೆ ಬಾಕಿ ಅದೇ ನೀವು ನಿಲ್ಲಿಸ್ಕೊಂಡ್ರೆ ಏನು ಬಾಕಿ ಅಲ್ವಾ ನಾನು ಯಾವ್ದಲ್ಲ ಬಾಕಿ ನಿಲ್ಲಿಸ್ಕೊಂಡಿರೋದು ಬಾಕಿ ನಿಲ್ಲಿಸ್ಕೊಂಡ್ರ ಮಲಗಿಸ್ಕೊಂಡ್ಬಿಟ್ಟಿದೀರಿ ಯಾವ್ದಲ್ಲ ಅದು ನಿಮ್ಮನೆ ಔಟ್ ಹೌಸ್ ಅಲ್ಲಿಲ್ವಾ ರಾಮಣ್ಣ ಇದಾನೆ ಅವನ ಮೈ ಮೇಲೆ 6 ತಿಂಗಳ ಮನೆ ಬಾಡಿಗೆ ಬಾಕಿ 240 ರೂಪಾಯಿ ಬಿಟ್ಟಿದ್ರು ನಿಮಗೆ ಕಣ್ತು ಮಾ ನಿದ್ದೆ ಬತ್ತಾನೆ ಇದೆ ಒಟ್ಟಿ ಮಣ್ಣು ತಿಂದ್ರು ಮೈಗೆ ಹತ್ತಾನೆ ಅದೇ ಕಿಸ್ತು ಬಿಟ್ರಿ ಸಣ್ಣ ಮರದಾಗಲ್ಲ ಬಾಯಿ ದತ್ತು ದಣಿ ನಾನು ಆ ರಾಮಣ್ಣನ ಮುದ್ಮಕ ನೋಡ್ಕೊಂಡು ಬಾಕಿ ನಿಲ್ಲಿಸ್ಕೊಂಡಿದ್ದೀನಿ ಅಂತ ಮಾಡಿದ್ದೇನು ಮತ್ತೆ ಆ ಮನೆಯಾಗ ನೋಡಬೇಕಾದ ಮುಖಾನೇ ಬೇರೆ ಐತಪ್ಪ ಮುಖಾನೇ ಬೇರೆ ಐತೆ ನೀನು ಹುಡುಗ ನಿನಗೆ ಇದೆಲ್ಲ ತಿಳಿಯಕ್ಕಿಲ್ಲ ಸುಮ್ಕಿತ್ ಬಿಡ್ಬೇಕು ಓ ಇಂಥವೆಲ್ಲ ಹುಡುಗರು ಹೇಳ್ಕೊಡ್ಲು ಬೇಡಿ ನಮಗ ಆ ಮಕಾನ ನೋಡೋ ಸುದ್ದಿನೇ ಬೇಡ ನಾವು ಬರೀ ವಾಲ್ ಪೋಸ್ಟರ್ ನೋಡ್ಕೊಂಡಿದ್ ಬಿಡ್ತೀವಿ ವಾಲ್ ಪೋಸ್ಟರ್ ಆ ಮಂಡಿ ಲೆಕ್ಕ ಬರೀನಲ್ಲ ಬರ್ದೇನಲ್ಲ ಆಗದಿಲ್ಲ ರೀ ಯಾಕೆ ಆಗುದಿಲ್ಲ ಹೆಂಗಾಗತ್ತೆ ಯಾಕೆ ಅಂತ ನಿಮ್ದು ಮಂಡಿ ಲೆಕ್ಕ ಬರಬೇಕು ಚಿಲ್ಲರೆ ಅಂಗಡಿ ಬರಬೇಕು ಲೇವಾದೇವಿ ಬರಬೇಕು ಲಾರಿ ಸರಿ ಬರಬೇಕು ಪೆಟ್ರೋಲ್ ಬಂಕ್ ಬರಬೇಕು ಮಿಲಿಟರಿ ಹೋಟೆಲ್ ಬರಬೇಕು ಬೇಕು ಬರೀತಿಲ್ವಾ 34 ವರ್ಷದಿಂದ ನೀ ಇರೋದಾದ್ರೆ ಯಾಕೆ ಬರಿಬೇಕು ಹ್ಮ್ ಬರಿಬೇಕು ಎಲ್ಲ ಬರಿಬೇಕು ಇವ್ರದ್ದು 2 ಲೆಕ್ಕ ಬೇರೆ ಸ್ವಂತಕ್ಕೊಂದು ಸರ್ಕಾರಕ್ಕೊಂದು ಯಾಕೆ ಯಾಕಪ್ಪ ಯಾರ್ದಾರ ಮರ್ಯಾದೆ ತಿಕ್ತಿ ಹಾದಿಯಾಗ ಅಷ್ಟೇ ನೀನು ಓ ಯಾಕಪ್ಪ ಏನಪ್ಪ 2 ಲಕ್ಕ ಇಟ್ಟಿಲ್ವಾ ಇಟ್ಟಿದ್ ಬಲ್ದೆ ಓ ವಿಚಾರ ಏನಾರ ಸರ್ಕಾರಕ್ಕೆ ಗೊತ್ತಾದ್ರೆ ನನ್ನ ಪರಿತಿ ಹೇಳು ಸರ್ಕಾರಕ್ಕೆ ಹೆದರ್ತಾರೆ ಮನೆಯೊಳಗೆ ಹೋಗ ಸರ್ಕಾರವೇ ಸರ್ಕಾರಕ್ಕೆ ಹೆದರ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಇವರೇ ಹೆದರ್ತಾರೆ ಸರ್ಕಾರವೇ ಸರ್ಕಾರಕ್ಕೆ ಹೆದರ್ತಿಲ್ಲ ಎಲ್ಲ ಹೆದರ್ತದೆ ಯಾಕಪ್ಪ ಸರ್ಕಾರ ಅಂದ್ರೆ ಏನ್ ಹೇಳಿ ಏನು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರು ಸೇರಿದ್ದು ಸರ್ಕಾರ ಅದರಲ್ಲಿ ಅತಿ ಉಚ್ಚವಾದ ಅಂಗ ನ್ಯಾಯಾಂಗ ಅದಕ್ಕೆ ಬದ್ಧವಾಗಿ ನಡ್ಕಬೇಕಾದ್ದು ಶಾಸಕಾಂಗ ಕಾರ್ಯಾಂಗ ಎಲ್ಲಿ ನಡೀತಾ ಇದೆ ಯಾಕಪ್ಪ ಮೊನ್ಮೊನ್ನೆ ಯಾಕಪ್ಪ ನಮ್ಮ ಮಾಜಿ ಮುಖ್ಯಮಂತ್ರಿಯರು ಸೀಟ್ ಬಿಟ್ಟು ಉಳಿಯೋರು ಅವ್ರ ಪೊಲೀಸರ ಭಾಷೆ ಹೆಂಗಿತ್ತು ಹೆಂಗೆ ಅಲ್ಲ ನಡಿ ನಾವು ನಮ್ಮ ನೆಂಟಿ ಕರ್ಕೊಂಡು ಮಗು ಎತ್ಕೊಂಡು ಸಿನಿಮಾಕ್ಕೆ ಹೋಗಿರ್ತೀವಿ ಸೆಕೆಂಡ್ಸು ಸೆಕೆಂಡ್ಸ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತೀವಿ ನೈಟ್ ಬೀಟ್ ಪೊಲೀಸ್ದವರು ಅಲ್ಲ ಬೀಟ್ ಮಾಡ್ಬೇಕಾದ್ದೆ ಅನುಮಾನ ಅಂದ್ರೆ ಕೇಳಬೇಕಾದ್ದೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಒಳಗೆ ಹಾಕ್ಬೇಕಾದ್ದೆ ನ್ಯಾಯ ಆದ್ರೆ ಕೇಳೋ ಭಾಷೆ ಹೆಂಗಿತ್ತು ಹೆಂಗೆ ನಾವು ಹೋಗ್ತಾ ಇದ್ರೆ ಬಾರೋ ಇಲ್ಲಿ ನಮ್ಮನ್ನ ಸರಿ ಆಮೇಲೆ ಹೋಗ ಯಾರೋ ಇವಳು
ಯಾರೋ ಇವಳು ಅಂತ ಯಾರನ್ನ ನಮ್ಮ ಹೆಂಡತಿನ ಹ ನಾವೇ ಇನ್ನೂ ಕರೆದಿರಲ್ಲ ಅಣ್ಣನ ಮಗ ಯಾರೋ ಇವಳು ಹ ನಾವು ನಮ್ಮ ಹೆಂಡತಿ ಸ್ವಾಮಿ ಯಾವ ಗ್ಯಾರಂಟಿ ಹ ತಾಳಿ ಕಟ್ಟಿದೀವಿ ಸ್ವಾಮಿ ನೀನೇ ಕಟ್ಟಿದೀಯಾ ಅಂತ ಏನ್ ಗ್ಯಾರಂಟಿ ಅಲಿವನ ಹ್ಮ್ ಆಮೇಲೆ ಮಗು ಆಗಿದೆ ಸ್ವಾಮಿ ನಿಂಗೆ ಆಗಿದೆ ಅಂತ ಏನ್ ಗ್ಯಾರಂಟಿ ಹೇಳೇ ಇವನ ಇವ್ರಿಗೆ ಸಮಜಾಯಿಸಿ ಕೊಡೋದಾದ್ರೂ ಹೆಂಗಲ್ಲ ಅಲ್ಲ ಅವನ್ ನೈಟ್ ಬಿಟ್ಟು ಬೋಧಿಸ್ತವನು ಅವನ ಮನೇಲಿರೋ ಅನುಮಾನ ಇಲ್ಲ ನಮ್ಮನ್ ಕೇಳದ ಅದೇ ಇವ ನೋಡಿ ಹೆಂಗಾಗದೆ ಹೆಂಗಪ್ಪ ಇವ ನೋಡಿ ವಿಧಾನಸೌಧ ಏನ್ ಏನ್ ಬೇಕು ಸರ್ ಎಲ್ಲಿ ಬನ್ನಿ ಸರ್ ಅಲ್ಲಿ ಹೋಗಿ ಸರ್ ಅಲ್ಲ ನಾನು ಹೇಳೋದು ಭಾಷೆ ಬದಲಾವಣೆ ಆಗದ ಕಾರಣ ಏನ್ ಹೇಳಿ ಏನ್ ಹೇಳು ಆ ಅವರಿಗೆ ನಾವು ಅವರು ಸ್ನೇಹಿತರು ಅನ್ನೋ ಭಾವ ಹುಟ್ಟಿಸುವಂತ ಸರ್ಕಾರ ಬಂದ ಅದ ಕರೀತಾರೆ ಅಲ್ಲ ಅದು ಒಕ್ಕಳಿ ಇವ ನೋಡಿ ಸರ್ಕಾರವೇ ಎರಡು ಲೆಕ್ಕ ಇಟ್ಟಿರುವಾಗ ನಾವು 22 ಲೆಕ್ಕ ಇಡ್ತೀವಪ್ಪ ಸರ್ಕಾರ 2 ಲೆಕ್ಕ ಇಟ್ಟೈತೆ ಇಟ್ಟೈತೆ ಹೆಂಗಪ್ಪ ಇವಾಗ ತಗಳಿ 1969 ಜೂನ್ 21ನೇ ತಾರೀಕು ಬೆಂಗಳೂರು ಲಾಲ್ಬಾಗ್ ಗ್ಲಾಸ್ ಹೌಸ್ ಅಲ್ಲಿ ಎಸಿಸಿ ಮೀಟಿಂಗ್ ಆಯ್ತಾ ಆಯ್ತು ಅಲ್ವೇ ಓ ರಾಜಕೀಯದ ಮಹತ್ತರ ಬದಲಾವಣೆ ಆ ದಿನ ಅವತ್ತು ಎಸಿಸಿ ಮೀಟಿಂಗ್ ಕಾಂಗ್ರೆಸ್ ಧುರೀಣರೆಲ್ಲ ಬಂದು ಸೇರ್ಕೊಂಡ್ರು ಸೇರ್ಕೊಂಬಿಟ್ಟು ಮೂರು ದಿನಕ್ಕೆ ಮುಂಚೆನೆ ಸೇರ್ಕೊಂಬಿಟ್ರು ಆಮೇಲೆ ಮೂರು ದಿನಕ್ಕೆ ಮುಂಚೆನೆ ರಾತ್ರಿ ಬಾಗಿಲು ಚಿಲಕ ಒಳಗಡೆಯಿಂದ ಹಾಕೊಂಬಿಟ್ಟು ಇವ್ರದೆಲ್ಲ ಮೀಟಿಂಗು ಯಾರ್ಯಾರಿಗೂ ಪ್ರವೇಶವಿಲ್ಲ ಒಂದು ಉಳು ಪ್ರವೇಶ ಇಲ್ಲ ಒಳಗಡೆ ಹಾಕೊಂಬಿಟ್ಟು ಆಮೇಲೆ ಇವ್ರದೆಲ್ಲ ಏನಪ್ಪ ಸಮಾಚಾರ ಅಂದ್ರೆ ಇವಾಗ ಮಾತಾಜಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಹೌದು ಅವರು ಕೇವಲ ರಾಷ್ಟ್ರೀಯ ವ್ಯಕ್ತಿಯಾಗಿ ಬೆಳೀತಾ ಇಲ್ಲ ಅಂತಾರಾಷ್ಟ್ರೀಯ ವ್ಯಕ್ತಿಯಾಗಿ ಬೆಳೀತಾ ಇದ್ದಾರೆ ಇವ್ರು ಹಿಂಗೆ ಪ್ರಧಾನಮಂತ್ರಿ ಪಟ್ಟದಲ್ಲಿ ನಾವೇನಾರ ಮುಂದುವರಿಯಾಗಿ ಬಿಟ್ರೆ ಇವರು ಅಂತಾರಾಷ್ಟ್ರ ವ್ಯಕ್ತಿಯಾಗಿ ಬೆಳೆದ್ ನಿಂತರೆ ನಾಳೆ ನಾವ್ಯಾರೋ ಪ್ರಧಾನಿ ಆಗುವಂಗಿಲ್ಲ ಅದಕ್ಕೆ ಇವ್ರನ್ನ ಪ್ರಧಾನಿ ಪಟದಿಂದ ಇಳಿಸ್ಬೇಕು ಅದಕ್ಕೇನು ಮಾಡಬೇಕು ಅದಕ್ಕೊಂದು ತೀರ್ಮಾನ ಮಾಡಿದ್ರು ಎಐಸಿಸಿ ಮೀಟಿಂಗ್ 21ನೇ ತಾರೀಕು ಶುರುವಾಗ್ತಿದ್ದ ಹಾಗೆ ರಾಷ್ಟ್ರಧ್ವಜ ಆರೋಹಣೆ ಮಾಡೋದು ಆಮೇಲೆ ಕಾಂಗ್ರೆಸ್ ಧ್ವಜ ಆದ್ರೆ ಕೆಳಗೆ ನಿಂತ್ಕೊಂಡು ರಾಷ್ಟ್ರಗೀತೆ ಹಾಡೋದು ಆಮೇಲೆ ಅಜೆಂಡಾ ಇಟ್ಕೊಂಡು ಮಿನಿಟ್ ಮೂವ್ ಮಾಡೋದು ಏನು ಅದರಲ್ಲಿ ಮಾತಾಜಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿರೋದು ಪಕ್ಷಕ್ಕೆ ಸಾಬೀತಾಗಿರೋದ್ರಿಂದ ಸಾಕ್ಷಿಭೂತವಾಗಿ ಅವರನ್ನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷ ಡಿಬಾರ್ ಮಾಡಿದೀವಿ ಅಂದ್ರೆ ಹೊರಗಾಕಿದೀವಿ ಥರ ಅವೆಲ್ಲ ಪಾಸ್ ಆಗುತ್ತೆ ಸರಿ ಅಲ್ಲ ಮಾತಾಜಿ ಕಾಂಗ್ರೆಸ್ ಬಿಡ್ಬೇಕು ಬಿಡ್ಲೇಬೇಕಲ್ಲ ಪ್ರಧಾನಿ ಪಟ್ಟ ಸ್ವಾಭಾವಿಕ ಬಿಡ್ಲೇಬೇಕು ಬಿಟ್ಟಿಳಿಬೇಕು ಆಮೇಲೆ ಯಾರು ಪ್ರಧಾನಿ ಆಗ್ಬೇಕು ಯಾರಾಗಬೇಕು ನಾನಾಗಬೇಕು ಅಂತ ಗೋಡೆ ಕಡೆ ತಿರ್ಕೊಂಡು ಮೊರಾರ್ಜಿ ದೇಸಾಯಿ ಅವತ್ತೇ ಐಸ್ ಕ್ಯಾಂಟಿ ಚೀಪ್ಬಿಟ್ರು ಅವತ್ತೇ ಆಮೇಲಿಂದ ಏನಾಯ್ತು ಇದೆಲ್ಲ ಮೀಟಿಂಗ್ ನಡೀತು ಇವ್ರದೆಲ್ಲ ಮಾತಾಡ್ಕೊಂಡಿದ್ದನ್ನ ಒಬ್ರು ಕೇಳಿಸ್ಕೊಂಬಿಟ್ರು ಅಲ್ಲ ಇವನ ಯಾರಿಗೂ ಪ್ರವೇಶವಿಲ್ಲ ಅಂದ್ರೆ ಅವ್ರ್ಯಾರು ಅವರು ಅವ್ರಿಗೆ ಮಾತ್ರ ಪ್ರವೇಶ ಇದೆ ಅದೇನಪ್ಪ ಅವರು ಮಹತ್ತರವಾದ ರಾಜಕಾರಣಿ ರಾಷ್ಟ್ರ ಸೇವಕರು ಸಮಾಜ ಸೇವಕರು ರಾಷ್ಟ್ರ ನಾಯಕರ ಸೇವೆ ಮಾಡಿ ಕಾಂಗ್ರೆಸ್ ನಾಯಕರ ಸೇವೆ ಮಾಡಿ ಹೆಸರಾಂತ ಕರ್ನಾಟಕದ ಹೆಮ್ಮೆಯ ರಾಜಕಾರಣಿ ಯಾರು ಅದೇ ಜನಾಬ್ ಜಾಫರ್ ಶರೀಫ್ ಸಾಹೇಬ್ರು ಅವ್ರ ಅಲ್ಲೇ ಅವ್ರ ಪ್ರವೇಶ ಆಯ್ತು ಅದೇನ ಅವ್ರಿಗೆ ಏನ್ ಕೆಲಸ ಸರ್ ರಾಷ್ಟ್ರ ನಾಯಕರ ಸೇವೆ ಅಂದ್ರೆ ಕಾಂಗ್ರೆಸ್ ಧುರೀಂದ್ರ ಸೇವೆ ಅಂದ್ರೆ ಅಂದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಬಂದ್ರೆ ಅವ್ರನ್ನ ಕರ್ಕೊಂಡೋಗಿ ಮಾನದಿಂದ ಕರ್ಕೊಂಡೋಗಿ ರೂಮ್ ಮಾಡ್ಕೊಡೋದು ಅವ್ರಿಗೆಲ್ಲ ರೂಮ್ ನಲ್ಲಿ ಹಾಸಿಗೆ ಹಾಸ್ಕೊಡೋದು ಬೆಡ್ಶೀಟ್ ಹಾಕೊಡೋದು ದಿಂಬಿಟ್ಟು ಕೊಡೋದು ಸುತ್ತ ಕೊಡೋದು ನೀರ್ ತಂದು ಕೊಡೋದು ಬಿಡಿ ಬೆಂಕಿ ಪಟ್ಟ ಹತ್ರ ಮುಚ್ಚಲ್ಲ ಬಾಯ್ನ ಯಾಕೆ ಇದೆಲ್ಲ ಸಮಾಜ ಸೇವೆನು ಸಮಾಜ ಸೇವೆ ಅಂದ್ರೆ ಏನ್ ತಿಳ್ಕೊಂಡ್ರಿ ಏನು ಹಾ ಸಮಾಜ ಸೇವೆ ಅಂದ್ರೆ ಮೇಲು ಕೀಳು ಇದೆಯಾ ಸೇವೆನಲ್ಲಿ ಡಿಗ್ನಿಟಿ ಲೈಸ್ ಇನ್ ಲೇಬರ್ ಅಂಡ್ ನಾಟ್ ಇನ್ ಸರ್ವಿಸ್ ಗೊತ್ತಾ ಸಮಾಜ ಸೇವೆ ಮಾಡೋರಿಗೆ ಮೇಲು ಕೀಳು ಇದೆಯನ್ರಿ ನೋಡ್ರಿ ಮಹಾತ್ಮ ಗಾಂಧೀಜಿ ಹರಿಜನರ ಸೇವೆ ಮಾಡಿದ್ರು ಹೆಂಗ್ ಮಾಡಿದ್ರು ಹೆಂಗೆ ಹಾ ಇವಾಗ ಮಾಡ್ತಾರಲ್ಲ ಮಂತ್ರಿಗಳು ಹಂಗ್ ಮಾಡಿದ್ರು ಹರಿಜನರ ಸೇವೆ ಇವಾಗ ಹೆಂಗಪ್ಪ ಮಾಡೋದು ಇವಾಗ ಹರಿಜನರ ಸೇವೆ ಮಾಡೋ ಮಂತ್ರಿಗಳು ಇವಾಗ ಹರಿಜನ ಮಂತ್ರಿಗಳು ಎಷ್ಟು ಜನ ಆಗೋಗಿದಾರೆ ಅವ್ರನ್ನೆಲ್ಲ ಕರೆಸಿ ಕೇಳ್ತೀನಿ ಏನು ಇವರೆಲ್ಲ ಹರಿಜನರ ಸೇವೆ ಮಾಡೋದು ಅಶೋಕ ಹೋಟೆಲ್ ಏರ್ ಕಂಡೀಷನ್ ರೂಮ್ ಹಾಕೊಂಡು ಪಕ್ಕದಲ್ಲಿ ಫಿಲಂ ಸ್ಟಾರ್ ಕೂರಿಸ್ಕೊಂಡು ಜಾನಿ ವಾಕರ್ ಬಾಟ್ಲ್ ತೆಗೆದಿಟ್ಕೊಂಡು ಅರ್ಜನರ ಸೇವೆ ಮಾಡಿದ್ರು ಅವ್ರು ಹೆಂಗ್ ಮಾಡಿದ್ರು ಆದ್ರೆ ಗಾಂಧೀಜಿ ಹಂಗ್ ಮಾಡ್ಲಿಲ್ಲ ಮತ್ತೆ ಮಹಾತ್ಮರು ಅವ್ರ ತಮ್ಮ ಹೆಂಡತಿನೂ ಕರ್ಕೊಂಡೋಗಿ ಹರಿಜನರ ಕೇರಿನಲ್ಲಿ ಗುಡಿಸ್ಲು ಹಾಕೊಂಡು ಅಲ್ಲೇ ಅವರು ಸಮಾಸಮ ವಾಸ ಮಾಡಿದ್ರು ಜೊತೆಗೆ ಅವರ ಹರಿಜನರ ಕೇರಿನ ಅವರೇ ಅವರು ಅವರ ಹೆಂಡತಿ ಸೇರಿ ಕಸ ಗುಡಿಸಿ ಸ್ವಚ್ಛತೆ ನಿರ್ಮಲತೆ ಅನ್ನೋದನ್ನ ತಾವೇ ಮಾಡಿ ತೋರಿಸಿದ್ರು ಆಮೇಲೆ ಅವರ ಗುಜರಾತಿ ಬ್ರಾಹ್ಮಣರ ಸಂಕೇತವ ಜನ್ವಾರನ ಕಿತ್ತೆಸೆದು ಜಾತಿ ಮತ ಕುಲ ಗೋತ್ರ ಏನೂ ಇಲ್ಲ ಅನ್ನೋದನ್ನ ತೋರಿಸಿ ಅವರ ಜೊತೆ ಸಮಾಸಮ ಕೂತ್ಕೊಂಡು ಊಟ ಮಾಡಿದ್ರು ಅಂತರ್ಶುದ್ಧಿ ಬಹಿರ್ಶುದ್ಧಿ ಅನ್ನೋದನ್ನ ಹೇಳ್ಕೊಟ್ರು ಮಹಾತ್ಮಗ ಅದಕ್ಕೆ ಅವ್ರು ಮಹಾತ್ಮರಾದ್ರು ಅಲ್ವೇ ಮತ್ತೆ ಇಲ್ಲದೆ ಹೋಗಿದ್ರೆ ಅವರ ಹರಿಜನ ಸೇವೆ ಹಂಗ್ ಮಾಡಿದ್ರು ಮಹಾತ್ಮ ಗಾಂಧೀಜಿನ ಮೂರು ಗುಂಡಲ್ಲಿ ಅವ್ರು ಕೊಲ್ಸಿ ಇವರು ಗುಂಡ ಹಾಕೊಂಡು ಅವ್ರ ತತ್ವಗಳನ್ನ ದಿನೇ ದಿನೇ ಬೀದಿಲಿ ಕೊಲ್ತಾವ್ರೆ ನೋಡಿ ಹೌದನೆ ಹಾ ಅಂತ ಸೇವೆ ಮಾಡಿದ ಮಹಾತ್ಮ ಗಾಂಧೀಜಿ ಮೇಲು ಕೀಳು ನೋಡಿದ್ರೇನ್ರಿ ಇಲ್ಲೇಳ ಅದಕ್ಕೆ ನಮ್ಮ ಜನಾಬ್ ಜಾಫರ್ ಶರೀಫ್ರು ಅಂಥವ್ರ ಪಟ್ಟಿಗೆ ಸೇರಿದವರು
ಸೇರಲಿ. ಮೇ ಅವ್ರ ಸೇವೆಗೆ ಅಂತ ನಿಂತಾಗ ಮೇಲೆ ಕೆಳಗೆ ಏನೂ ನೋಡ್ಲಿಲ್ಲ, ಏನೇನೂ ನೋಡ್ಲಿಲ್ಲ, ಚಲೀ ಸೇವೆ ಮಾಡಿದ್ದೆ ಅಲ್ವೇ. ಅವರೆಲ್ಲ ಅವ್ರು ಮಾತಾಡಿದ್ ಕೇಳಿಸ್ಕೊಂಡ್ರು, ಯೋಚನೆ ಮಾಡಿದ್ರು, ಓಹೋ ಇವರೆಲ್ಲ ಸೇರ್ಕೊಂಡು ಮಾತಾಜಿ ಅವರ ರಾಜಕೀಯ ಭವಿಷ್ಯಕ್ಕೆ ಪೆಟ್ಟಾಗ್ತಾ ಇದ್ದಾರೆ. ರಾಜಕೀಯದ ಭವಿಷ್ಯಕ್ಕೆ ಪೆಟ್ಟು ಬೀಳೋದು ಒಂದೇ, ಭಾರತಕ್ಕೆ ಪೆಟ್ಟು ಬೀಳೋದು ಒಂದೇ. ಮಾತಾಜಿ ಅವ್ರನ್ನ ಇಂತಹ ಕಠಿಣ ಸಂದರ್ಭದಲ್ಲಿ ಪಾರ್ ಮಾಡಲೇಬೇಕು ಅಂತ ಲೆಕ್ಕ ಹಾಕಿದ್ದೆ. ಒಂದು ಆಲೋಚನೆ ಮಾಡಿದ್ರು, ಏನು ಅವತ್ತು ರಾತ್ರಿನೇ ಇವರೆಲ್ಲ ಮುದುಕರು ಮಾತಾಡ್ಕೊಂಡು ಮಲಗಿದ ಕೂಡ್ಲೇನೆ ಲೈಟ್ನಿಂಗ್ ಕಾಲ್ ಡೆಲ್ಲಿಗೆ ಹಾಕಿ ಟೆಲಿಫೋನ್ನಲ್ಲಿ ಮಾತಾಜಿ ಅವರಿಗೆ ವಿಚಾರ ಎಲ್ಲ ಹೇಳ್ಬಿಟ್ರು. ಮಾತಾಜಿ ಅವರೇ, ನೀವು ಬೆಂಗಳೂರಿಗೆ ಬರಬೇಕಾದ್ರೆ ಜೋಪಾನವಾಗಿ ಬನ್ನಿ, ನಿಮ್ಮನ್ನು 6 ವರ್ಷ ಡಿಬಾರ್ ಮಾಡಬೇಕು, ನಿಮ್ಮ ರಾಜಕೀಯ ಜೀವನದಲ್ಲಿ ಸೂರ್ಯಾಸ್ತಮಾನ ಮಾಡಿ ಅಂಧಕಾರದ ನಿಮ್ಮನ್ನು ಇಡಬೇಕು ಅಂತ ಹೇಳಿ ಇವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಆದ್ರಿಂದ ನಿಮ್ಮ ಸೀಟನ್ನು ಭದ್ರ ಮಾಡ್ಕೊಂಬನ್ನಿ ಅಂತ ಹೇಳಿ ಮೊದಲು ಮಾತಾಜಿ ಅವರಿಗೆ ವರ್ತಮಾನ ಕೊಟ್ಟಿದ್ದೆ ನಮ್ಮ ಜನಾಬ್ ಜಾಫರ್ ಶರೀಫ್ ಸಾಹೇಬರು. ಅದಕ್ಕೆ ಇವತ್ತಿಗೂ ನೋಡಿ ಮಾತಾಜಿ ಇಂದಿರಾ ಗಾಂಧಿ ಅವರಿಗೆ ಜನಾಬ್ ಜಾಫರ್ ಶರೀಫ್ ಸಾಹೇಬರನ್ನು ಕಂಡ್ರೆ ಮಹಾಪ್ರೀತಿ ಅಲ್ವೇ. ಹೊಟ್ಟೆಲ್ ಹುಟ್ಟಿದ ಮಗನ ಕಂಡಷ್ಟು ಮಮಕಾರ. ಅಯ್ಯೋ ಪಾಪ. ಆದ್ರಿಂದ ಅವ್ರನ್ನ ಕೇಂದ್ರ ಕರೆಸ್ಕೊಂಡು ರಾಜ್ಯ ಸಚಿವರು ಮಾಡಿ ರೈಲ್ವೆ ಖಾತೆ ಕೊಟ್ಟಿದ್ದು. ನಮ್ಮ ಕರ್ನಾಟಕದಿಂದ ಯಾರೇ ಕೇಂದ್ರಕ್ಕೆ ಮೊದಲು ಮಂತ್ರಿಗಳಾಗಿ ಹೋಗ್ಲಿ ಅವ್ರಿಗೆ ಫಸ್ಟ್ ಕೊಡೋದು ರೈಲ್ವೆ ಖಾತೆ. ಯಾಕೆ ಕಮ್ಮಿ ಅನಿಸ್ಲಿ? ಕಮ್ಮಿ ಅನಿಸ್ಲಿ ಅಂತ. ಸರಿ ನೋಡಿ, ಅದಕ್ಕೆ ಸರಿ ಎಷ್ಟು ಸಲ ಮಂತ್ರಿಮಂಡಲ ಬದಲಾಯಿಸಿದ್ರು ಇವ್ರ ಖಾತೆ ಮಾತ್ರ ಬದಲಾಯಿಸಿಲ್ಲ. ಜನಾಬ್ ಜಾಫರ್ ಶರೀಫ್ ಸಾಹಬ್ ಯಾವಾಗ ಇವತ್ತಿಂದ ಕೊಟ್ಬಿಟ್ರು ಮಾತಾಜಿಯವರು ಹುಷಾರಾಗಿಬಿಟ್ರು. ಒಂದೇ ರಾತ್ರಿಯಲ್ಲಿ 3,500 ಲೈಟ್ನಿಂಗ್ ಕಾಲ್ಗಳು ಮಾಡಿದ್ದೆ. ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿ ಚೇರ್ಮನ್, ಪ್ರೆಸಿಡೆಂಟ್ ಅವರು ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡ್ರು. ಅವರದ್ದೇ ಒಂದು ಒಳ ಕಾಂಗ್ರೆಸ್ ಬಣ ಹೆಣ್ಕೊಂಡ್ರು. ಹೆಣ್ಕೊಂಡು ಒಂದು ದಿನ ತಡವಾಗಿ ಬೆಂಗಳೂರಿಗೆ ಬಂದರು. ಅಂದ್ರೆ 22ನೇ ತಾರೀಕು ಬಂದರು. ಬಂದ್ರು ಯಾವಾಗ? ಒಂದ್ ದಿನ ತಡವಾಗಿ ಬಂದ್ರು. ಮಾತಾಜಿ ಮುದುಕರೆಲ್ಲ ತಡಬಡಾಯಿಸ್ಕೋಬೇಕು ಅಲ್ವೇ. ಮತ್ತೆ ಬರೋಕ್ ಮುಂಚೆ ಪಾಲಂ ವಿಮಾನ ನಿಲ್ದಾಣದಲ್ಲಿ ಡೆಲ್ಲಿಯಲ್ಲಿ ಹೇಳಿಕೆ ಕೊಟ್ಟು ಬಂದ್ರು. ಏನಂತ? ಇವತ್ತಿನಿಂದ 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದೀನಿ. ನೆಗದು ಬಿದ್ರಲ್ಲ ಮುದುಕ. ಅರ್ಥಮಂತ್ರಿ ಮಹಾರಾಜ್ ಇಲ್ಕುಂತವರೇ ಅಲ್ಲಿ ರಾಷ್ಟ್ರೀಕರಣ ಮಾಡಿಬಿಟ್ರು. ಆ ಗಲಾಟೆಯಲ್ಲಿ ಸೀದಾ ಗಾಜಿನ ಮನೆಗೆ ಬಂದಿದ್ದೆ. ಧ್ಯಾಗದೊಂದು ಭಾಷಣ ಬಿಗಿದ್ರು ನೋಡಿ, ಗಾಜಿನ ಮನೆ ಒಡೆದು ಚೂರಾಯ್ತು, ಕಾಂಗ್ರೆಸ್ ಒಡೆದೆರಡು ಹೋಳಾಯ್ತು. ಯಾವ್ಯಾವುದು? ಅದೇ ಲಂಗದ ಕಾಂಗ್ರೆಸ್ಸು, ಲಿಂಗದ ಕಾಂಗ್ರೆಸ್ಸು. ಇದು ಯಾರ್ಯಾರ ತಲೆ ಲಂಗಾಲಿಂಗ? ಮಾತಾಜಿ ಇಂದಿರಾ ಗಾಂಧಿ ಅವರ ಲಂಗದ ಕಾಂಗ್ರೆಸ್, ಎಸ್ ನಿಜಲಿಂಗಪ್ಪನವರ ಲಿಂಗದ ಕಾಂಗ್ರೆಸ್. ಈ ಲಂಗಾಲಿಂಗ ಎರಡಾಯ್ತಲ್ಲ, ಈ ಪಂಚಾಯತಿನ ಮಧ್ಯಮ ತಾಪತ್ರಯ ಬಂದ್ಬಿಡ್ತು. ಏನಾಯ್ತು? ಅದೇ ಟೈಮ್ನಲ್ಲಿ ರಾಷ್ಟ್ರಪತಿ ಚುನಾವಣೆ ನೋಡಿದ್ರು. ಆವಾಗಲೇ ಆಗಲೇ ಆವಾಗ ವಿ ಗಿರಿಯವ್ರನ್ನ ಇವರು ಲಂಗದವರು ತಮ್ಮ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ಸರಿ, ಲಿಂಗದವ್ರು ಸುಮ್ಮನೆ ಆಗಲಿಲ್ಲ. ಇವರೇನ್ ಮಾಡಿದ್ರು, ನೀಲಂ ಸಂಜೀವ್ ರೆಡ್ಡಿ ಅವ್ರನ್ನ ಅವರ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ಒಂದೇ ಪಕ್ಷದಿಂದ ಇಬ್ಬರು ಅಭ್ಯರ್ಥಿ. ಕಾಂಗ್ರೆಸ್ನವ್ರು ಯಾರಿಗೆ ಓಟ್ ಕೊಡ್ಬೇಕು? ತಾಪತ್ರಯ ಬಂದ್ಬಿಡ್ತು. ಜಿಜ್ಞಾಸೆ. ಆವಾಗ ಮಾತಾಜಿ ಅವರೊಂದು ಮಹತ್ತರವಾದ ಮಾತು ಹೇಳಿದ್ರು. ಏನು? ನೀವು ಯಾರು ಜಿಜ್ಞಾಸೆಗೆ ಒಳಗಾಗಬೇಡಿ, ಮನೋವ್ಯಾಕುಲತೆಗೆ ಒಳಗಾಗಬೇಡಿ, ನಿಮ್ಮ ನಿಮ್ಮ ಆತ್ಮಸಾಕ್ಷಿಯಂತೆ ಓಟ್ ಕೊಡಿ, ಯಾರು ಗೆಲ್ತಾರೆ ಅವರಿಗೆ ಅಸ್ಥಾನ ಮಾನ ಮಾನ್ಯತೆ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಬಿಟ್ರು. ಸರಿ, ತಕ್ಷಣ ಕಾಂಗ್ರೆಸ್ ಅಲ್ಲ ಓಟ್ ಕೊಟ್ಬಿಟ್ರು. ಅವಾಗೇನಾಯ್ತು? ಯಾರು ಗೆದ್ರು? ವಿವಿ ಗಿರಿಯವ್ರು ಗೆದ್ಬಿಟ್ರು. ಅವಾಗೇನಾಯ್ತು? ಏನಾಯ್ತು? ಲಂಗದೊಳಗೆ ಲಿಂಗ ಹೋಗಿ ಸೇರ್ಕೊಂಡ್ಬಿಡ್ತು. ಅದು ಬಿದ್ದೋಯ್ತಲ್ಲ, ಯಾರಿಗೆ ಯಾರೋ ಸಿಮ್ನಿ ಹಂಗಾಗೋಯ್ತು. ಈಗ ಕಾಂಗ್ರೆಸ್ ಎರಡಾದನ್ನ ತಡ್ಕೊಳ್ಳೋ ಹೊತ್ತಿಗೆ ತಿರ್ಗಾ ಕಾಂಗ್ರೆಸ್ ಎರಡಾಯ್ತು. ಮತ್ತೆರಡಾಯ್ತು. ಯಾವುದು? ಅದೇ ಚಡ್ಡಿ ಕಾಂಗ್ರೆಸ್, ಲಾಡಿ ಕಾಂಗ್ರೆಸ್. ಮತ್ತಿದ್ಯಾರದಲ್ಲಿ ಚಡ್ಡಿ ಲಾಡಿ? ಕಾಸು ಬ್ರಹ್ಮಾನಂದ ರೆಡ್ಡಿ ಬೊಂಬೈನಲ್ಲಿ ಬಿಚ್ಚಾಕ್ ಹೋಗ್ಲಿಲ್ವಾ? ಅದು ಚಡ್ಡಿ ಕಾಂಗ್ರೆಸ್. ಅಷ್ಟೊತ್ತಿಗೆ ಮಾತಾಜಿ ಇಂದಿರಾ ಗಾಂಧಿ ಅವರು ತಿಹಾರ್ ಜೈಲಿನಲ್ಲಿ 7 ದಿನ ಆಯ್ತು, ಸುಸ್ತಾಗಿ ಬಂದಿದ್ರು. ಅವರದ್ದು ಲಾಡಿ ಕಾಂಗ್ರೆಸ್. ಏನಾರಾಗ್ಲಿ, ದೊಡ್ಡವ್ರ ಸಮಾಚಾರ ನಮ್ಗೆ ಹಾಕ್ಬಿಡಲೆ. ಬಾಯ್ ಮುಚ್ಚುರಿ. ಏನು? ಯಾರು ದೊಡ್ಡವರು? ಏನು? ಯಾರು ದೊಡ್ಡವರು? ಹೂ ಇಸ್ ಗ್ರೇಟ್ ಇನ್ ಡೆಮೋಕ್ರಸಿ? ಪೀಪಲ್ ಆರ್ ಗ್ರೇಟ್ ಅಂಡ್ ಗ್ರೇಟರ್ ದಿ ಗವರ್ಮೆಂಟ್ ಆಫ್ಟರ್ ದಿ ಎಲೆಕ್ಷನ್. ಅಂದ್ರೆ? ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ದೊಡ್ಡವರು? ಯಾರು? ಪ್ರಜೆಗಳೇ ದೊಡ್ಡವರು. ಯಾವಾಗ? 5 ವರ್ಷಕ್ಕೆ ಚುನಾವಣೆ ಟೈಮ್ನಲ್ಲಿ 3 ದಿನ ಅಟೇ ಅಷ್ಟೇ. ಆಮೇಲೆ? ಆಮೇಲೆ ಸತ್ವಿ. ಈ ನಮ್ಮ ಪವಿತ್ರ ರಾಷ್ಟ್ರದಲ್ಲಿ 3 ದಿನ ದೊಡ್ಡವರಾಗೋಕು ಬಿಡಲ್ರಿ. ಯಾಕಪ್ಪ? ಆ ಟೈಮ್ನಲ್ಲೇ ಎಲ್ಲರೂ ಬಂದು ನಮ್ಗೆ ಎಂಡ ಕುಡಿಸಿ ನಮ್ಮ ಮೆಂಟಿ ಸೀರೆ ಕೊಟ್ಟು ನಮ್ಮನ್ನು ಮಲಗಿಸ್ಬಿಡ್ತಾರೆ ಸುಡುಗಾಡು. ಇರುವಲ್ದ ಯಾಕೆ? ಅವ್ರ ಸುದ್ದಿ ಬೇಡ ಅಂದ್ಮೇಲೆ ಬಿಟ್ಬಿಡ್ಬೇಕು. ಬೇಡ ಬಿಡ್ದೆ. ನಾ ರಾಜಕೀಯನೇ ಬೇಡ ಅಲ್ವೇ? ಯಾಕೆಂದ್ರೆ ನನಗೆ ಲೆಕ್ಕಪತ್ರಿಕೆ ಅವೆಲ್ಲ ಬ್ಯಾಡು. ರಾಜಕೀಯ ಅಂದ್ರೆ ವಲಸು ಗಬ್ಬು ಅಲ್ಲ. ಹೌದು, ಅದೇನಿದ್ರು ಹೊಸಲಾತೆ ಮಾತಾಡಿ ಕೈಕಾಲು ತೊಳ್ಕೊಂಡು ಹೊಸಲ್ ದಾಟ ಒಳಗೆ ಬಂದ್ಬಿಡ್ಬೇಕು. ರಾಜಕೀಯ ಅಂದ್ರೆ ಏನ್ ಹೇಳ್ತಾನೆ ಗೊತ್ತೇನು? ಒಬ್ಬ ದೊಡ್ಡ ಕವಿ. ಏನಂತ? ವಾಟ್ ಈಸ್ ಪಾಲಿಟಿಕ್ಸ್ ಅಂದ್ರೆ, ಅವನು ಹೇಳ್ತಾನೆ, ಬಿಟ್ವೀನ್ ದಿ ಥಿಂಕಿಂಗ್ ಅಂಡ್ ದಿ ಇಂಕಿಂಗ್ ದೇರ್ ಇಸ್ ಎ ಬ್ಲಿಂಕಿಂಗ್ ಶ್ಯಾಡೋ ರನ್ನಿಂಗ್ ಅಂಡ್ ದಟ್ ಈಸ್ ಪಾಲಿಟಿಕ್ಸ್ ಅಂತಾರೆ. ಅಂದ್ರೆ ನಾವು ಏನು ವಿಚಾರ ಮಾಡ್ತೀವಿ ಅದನ್ನು ಆಚಾರಕ್ಕೆ ತರೋ ಅಷ್ಟರಲ್ಲಿ ಅದನ್ನು ಕೆಡಿಸೋದೊಂದು ಭೂತ ಸಂಚಾರ ಮಾಡುತ್ತೆ ನೋಡಪ್ಪ. ಭೂತಾನೇ ರಾಜಕೀಯ. ಹಂಗಾರೆ ಎರಡು ದೇವರ ಹೆಸರು ಇಟ್ಕೋಣ, ಪವಿತ್ರವಾಗಿ ಉಳ್ಕೊಳ್ಳುತ್ತೆ ಎರಡು ಲೆಕ್ಕಕ್ಕೆ. ಸಬಾಸ್. ಹಂಗಾರೆ ಹಿಂಗಿಡು. ಸರ್ಕಾರ ತೋರಿಸೋ ಲೆಕ್ಕಕ್ಕೆ ರಾಮನ್ ಲೆಕ್ಕ ಅಂತಿಡು. ರಾಮನ್ ಲೆಕ್ಕ? ಹಾ, ಫೈನ್. ಸ್ವಂತದಕ್ಕೆ ಕೃಷ್ಣನ್ ಲೆಕ್ಕ? ಯಾಕೆ ಹೇಳು? ಇದು ಕರೆಂಟ್ ಹೋದ್ಮೇಲೆ ಕ್ಯಾಂಡಲ್ ಹಚ್ಚಿಟ್ಕೊಂಡು ಕದ್ದು ಬರೀ ಆ ಕಳ್ಳೆಕ್ಕ. ನಮ್ಮ ಕೃಷ್ಣನ್ ಬೇಕಾದ್ರೆ ಎಸ್ ಎಂ ಕೃಷ್ಣ ಅಂತ ಇಡಬೇಕು. ಇಡಬೇಕು. ಒಂದು ಇಡಬೇಕು.
ನೀವ್ ಹೇಳಿಲ್ವಾ? ಏನು ನಿಮ್ಮ ದಾಸಣ್ಣದ ಅಕೌಂಟ್ ನೋಡಕ್ ಹೇಳಿಲ್ವಾ? ನೋಡ್ತೀನಿ. ಏನ್ ನೋಡ್ತೀರಿ ನನ್ನ ಅಣ್ಣ? ಆರ್ ತಿಂಗಳಾಗದೆ ಬಿಡಿ ಮಗ ಅಸಲು ತಗೊಂಡೋಗಿ ಇನ್ನು ಒಂದ್ ತಿಂಗಳ ಬಡ್ಡಿನೂ ಕಟ್ಟಿಲ್ಲ. ಬಡ್ಡಿ ಮಗ ಬಡ್ಡಿ ಮಗನೇ ಅವನ ಯಾಕೆ ಬಡ್ಡಿ ಮಗ? ಇನ್ನು ಮೂರ್ ತಿಂಗಳು ಬಿಟ್ರೆ ಅಸಲು ಹೋಗುತ್ತೆ. ಯಾಕೋ ಯಾಕೋ ಅಂದ್ರೆ ಮಾತಾಜಿ ಇಪ್ಪತ್ತಂಶದ ಕಾರ್ಯಕ್ರಮ ಜಾರಿಗೆ ಬಂತು ಅಂದ್ರೆ ಮೊದಲನೇದೆ ಋಣ ಪರಿಹಾರ. ಅಯ್ಯೋ ನಾಮಳಿಗೆ ಹೋಗ್ತೀನಿ. ಓಪ ನಾ ಅದಕ್ಕೆ ನಾ ಬಿಡೋದಿಲ್ಲ. ಒಂದ್ ಕೆಲಸ ಮಾಡಿ, ಏನು ದಾಸಣ್ಣ ಇಷ್ಟೊತ್ತಲ್ಲಿ ಎಲ್ಲಿರ್ತಾನೆ ಅಂತ ನಂಗೆ ಗೊತ್ತೈತೆ. ನೀವು ಅಂಗಡಿ ತಗೊಂಡ್ ಅರ್ಧ ಗಂಟೆ ಇಲ್ಲ ವ್ಯಾಪಾರ ನೋಡ್ಕೊತಾ ಇರಿ. ನಾನು ಹೋಗಿ ಅವನ ಹತ್ರ ಬಡ್ಡಿ ವಸೂಲಿ ಮಾಡ್ಕೊಂಡು ಈ ಪತ್ರ ವಾಪಸ್ ಕೊಟ್ಟು ಹೊಸ ಡೇಟ್ ಹಾಕಿಸಿ ಪತ್ರ ಬರ್ಸ್ಕೊಂಡು ಬಂದ್ಬಿಡ್ತೀನಿ. ಬಿರಿಯಾನಿ ಬಾರೇ ಮತ್ತೆ ಜಲ್ ಬತ್ತೀನಿ ನೋಡ್ರಿ ನೀವು. ನಮಸ್ಕಾರ ಸಾಹುಕಾರ್ರೆ, ನಮಸ್ಕಾರ 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 ನಮಸ್ಕಾರ. ಯಾವನಲೇವ ಈಗೂ ಗೊತ್ತಾಗಲಿಲ್ವಾ? ಇಲ್ಲ, ಈ ಜನವರಿ 5ನೇ ತಾರೀಕು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಗೆ 120 ಜನ ನಿಲ್ಲಿಸಿ ಅದರಲ್ಲಿ ಹೆಚ್ಚು ಕಮ್ಮಿ 60 ಜನ ಠೇವಣಿ ಕಳ್ಕೊಂಡು ಉಳಿದೋರ್ದೆಲ್ಲ ಗತಿ ಗೋವಿಂದ ಆಗಿರೋ ಆ ಬಡಿ ಮಗ ಹಾಕೊಂಡು ಕೂಗು. ಏ ಅವನೇ ದಾಸ ಬಂದ ಬಿಡಲೆ ದಾಸ ಅವನೇ ಬಂದ ಅವನೇ. ನಮಸ್ಕಾರ ಸಾವುಕಾರ್ರೆ, ನಮಸ್ಕಾರ 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 ದತ್ತಪ್ಪ ನಮಸ್ಕಾರ. ಹೊಡೆದ ಬಟ್ಟೆ ತುಂಬಾ ಹೊಡೆದ ನಮಸ್ಕಾರ ನನ್ನ ಮಗ. ಲೇ ದಾಸ ನಮಸ್ಕಾರ ಮಾಡ್ಬೇಡ ಕಣು. ಯಾಕೆ? ಸರ್ಕಾರಕ್ಕೆ ಗೊತ್ತಾದ್ರೆ ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಡ್ತಾರಪ್ಪ. ಇವತ್ತು ಭಾರತದಲ್ಲಿ ನಾವು ಟ್ಯಾಕ್ಸ್ ತೆರಿಗೆ ಕೊಡದೆ ಸಂತೋಷವಾಗಿ ಭಾರತೀಯರು ಮಾಡದಿರೋದು ಸ್ವತಂತ್ರವಾಗಿ ಎರಡೇ. ಯಾವ್ದು ಬುದ್ಧಿ? ಒಂದು ನಮಸ್ಕಾರ, ಇನ್ನೊಂದು ಮಕ್ಕಳು. ಅಯ್ಯೋ ನನ್ನ ಮಗನೇ ಮಕ್ಕಳು ಮಾಡೋದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ರೆ ನಾವು ಟ್ರೆಜರಿಗೆ ಹಣ ಕಟ್ಟಿ ಚಲನ್ ತಗೊಂಡೋಗಿ ಅಮಲ್ದಾರ್ ಹತ್ರ ಸೈನ್ ಮಾಡಿಸ್ಕೊಂಡು ಅದನ್ನ ತಗೊಂಡು ಸಬ್ ಇನ್ಸ್ಪೆಕ್ಟರ್ಗೆ ಸಬ್ಮಿಟ್ ಮಾಡಿ ಕಾನ್ಸ್ಟೇಬಲ್ನ ಹೊರಗಡೆ ಕೂರಿಸಿ ನಾವು ಒಳಗೋಗ್ಬೇಕಾಗುತ್ತೋ? ಬೇಡ ಬುದ್ಧಿ, ಬೇಡ ಬುದ್ಧಿ. ಅಷ್ಟೊತ್ತನಕ ಆ ಕಾನ್ಸ್ಟೇಬಲ್ ಹೊರಗಡೆ ಸುಮ್ಮನೆ ಕೂತಿರ್ತಾನ? ಮತ್ತೆ ಒಳಕ್ಕೂ ಹೊರಕ್ಕೂ 2 ಸಲ ಓಡಾಡಿರ್ತಾನಪ್ಪ. ಓಡಾಡನಂತೆ ಒಳಕ್ಕೂ ಹೊರಕ್ಕೂ ಅಲ್ಕಾರ ನಮಗೆ. ಅಯ್ಯೋ ಫುಳಾಮನೆ, 6 ತಿಂಗಳಾಗದೆ ಅಸಲು ತಗೊಂಡಿಗೆ ಬಡ್ಡಿ ಕಟ್ಬೇಕು ನಾ ಜ್ಞಾನ ಬೇಡ. ಚಂದನ್ ಬುದ್ಧಿ, ಹೋಡು 6 ತಿಂಗಳ ಬಡ್ಡಿ ಒಟ್ಟಿಗೆ ಕೊಡು, ನೀನು ಪಂಚಾಯ್ತಿನೇ ಬೇಡ. 6 ತಿಂಗಳ ಬಡ್ಡಿ 300 ರೂಪಾಯಿ ತಂದಿನ್ ಬುದ್ಧಿ. ಏನ್ ದಾನ ದಾನ ಮಾಡಕ್ ಬಂದಿದ್ಯೇನು? 6 ತಿಂಗಳಿಗೆ ಬಡ್ಡಿ 600 ರೂಪಾಯಿ ಅಡಿಕೆ ಬಿದ್ದೈತೆ. ನನ್ನ ಮಗ 300 ತಂದವನೆ, 300. ಅಲ್ಲೋಗು ಹೆಡ್ ಆಫೀಸ್ಗೆ, ಹೆಡ್ ಎಲ್ಲದೆ ಸುಡುಗಾಡ್ ಬರೀ ಆಫೀಸ್ ತಾನೆ ಈಗ ಉಳ್ಕೊಂಡಿರೋದು. 600 ರೂಪಾಯಿ ತಪ್ಪಲಕ್ಕ ಬರ್ತಿದ್ಯಾ? ಅಲ್ಲೋ ಅಲ್ಲೂದ್ರು ಸುಟ್ಟೇನು ನನ್ನ ಮಗನ ಹೊಡೆದ್ರು ಒಂದ್ ಸೈಡ್ ಮೀಸೆ ಹೊಟ್ಟೆಗೆ ಹೋಗಿ ಲಿವರ್ ಅಲ್ಲೇ ಕಚ್ಕೊಂಡ್ಬಿಡ್ಬೇಕು. ಅಯ್ಯೋ ಸುಳ ಮಗನ, ಹೆಂಗೋ ನನ್ನ ಲೆಕ್ಕ ತಪ್ಪು ಅಂತೀಯ? ನೀನು ನೋಡಿದ್ಯಾನೋ ನನ್ನ ಲೆಕ್ಕನ? ನೋಡಿದ್ಯಾನಲೇ, ನಾನು 6 ತಿಂಗಳ ಕೆಳಗೆ ತಗೊಂಡಿರೋದು 500 ರೂಪಾಯಿ ಅಷ್ಟು. ಎಷ್ಟು? 500 ರೂಪಾಯಿ ಕೊಟ್ಟ ಕೈ ನನ್ನ ಮಗ. ನಿಮ್ಮ ಲೆಕ್ಕಾಚಾರ ಪ್ರಕಾರವಾಗಿ 6 ತಿಂಗಳಿಗೆ 500 ರೂಪಾಯಿಗೆ 300 ರೂಪಾಯಿ ಬಡ್ಡಿ ಆಯ್ತು. 600 ರೂಪಾಯಿ ಹೆಂಗಾಯ್ತಪ್ಪ ತಪ್ಪ? ಏಯ್ ಯಾಕ ಕೂಗಾಡ್ತಿ? ಕೂಗಾಡಕ್ಕೆ ಮೆಟ್ನಾಗ ಹೊಡೆದಾಡಕ್ಕೆ ಇದೇನು ಅಸೆಂಬ್ಲಿನ? ನಾವು ಸಂತೋಷವಾಗಿ ನಿಧಾನವಾಗಿ ತೀರ್ಮಾನ ಮಾಡ್ಕೊಳ್ಳೋಣ. ಸರಿ ದಾಸ, ನಾನು ಬಡ್ಡಿ ಲೆಕ್ಕ ಹಾಕಿತ್ತು, ನೀ ತಗೊಂಡೋಗಿರೋ ದುಡ್ಡುಗೆಲ್ಲ ಕಣತೆ. ನೀನು ಯಜಮಾನರಿಗೆ ಪತ್ರ ಬರೆಸಿ ಕೊಟ್ಟು ಕೆಳಗಡೆ ಎಡಗೈ ಹೆಬ್ಬೆಟ್ಟು ಒತ್ತಿದೆಯಲ್ಲ? ಹಾಂ ಹಾಂ, ನೋಡು ನನ್ನ ಮಗನೇ, ಬೆಟ್ಟು ಒತ್ತಿ ಒತ್ತಿ ಗೆರೆ ಎಲ್ಲ ಸವದೋಗದೆ ಆ ಎಡಗೈ ಹೆಬ್ಬೆಟ್ಟು ಒತ್ತಿದೆಯಲ್ಲ, ಆ ಪತ್ರದಲ್ಲಿ ಎಷ್ಟು ಅಸಲು ಅಂತ ಬರೆಸಿದೀಯಾ? ಅದಕ್ಕೆ ನಾ ಬಡ್ಡಿ ಲೆಕ್ಕ ಹಾಕಿದೆ, 6 ತಿಂಗಳಿಗೆ 600 ರೂಪಾಯಿ ಬಡ್ಡಿ ಕಡ್ಕಂತು. ಅದು ಹೆಂಗೆ ಅಂತ ಇನ್ನಿವನಿಗೆ ನಾ ಲೆಕ್ಕ ಒಪ್ಪಿಸ್ಬೇಕು. ಒಪ್ಸೋ? ಏನ್ ಒಪ್ಸು? ಎಲ್ಲಿ ಒಪ್ಸು? ನಾ ಬಡ್ಕತ್ತೀನಿ ಇವರಿಗೆ, ಇಂಥವ್ರ ಹತ್ರ ಲೇವಾದೇವಿ ಮಾಡಬೇಡ್ರಿ ಮಾಡಬೇಡ್ರಿ ಅಂತ. ಎಲ್ಲಿ ಇವರಿಗೆ ರುಜು ಮಾಡೋ ಕಂಡ್ರಾಗಲ್ಲ, ಒತ್ತೋರ್ನೆ ಹುಡುಕ್ಕೊಂಡು ಹೋಗ್ತಾರೆ. ನೀರ್ದಾದ್ರ ಒಪ್ಸಲೆ? ಏ ಹೋಗಲೆ, ಇದ್ಯಾಕ ಬುದ್ಧಿ ನಂಗೆ ಬಡಿತೀರಿ? ಅದೇ ಇವತ್ತಿನ ಸಮಾಜವಾದ ಅಂದ್ರೆ ಬಿಡಿವನೇ, ಇವತ್ತಿನ ಸಮಾಜವಾದ ಅಂದ್ರೆ ಏನ್ ತಿಳ್ಕಂಡೆ? ಏನು? ದೊಡ್ಡವರು ಸಣ್ಣವ್ರು ಬಡ್ಡಿತಾರೆ, ಸಣ್ಣವರು ಚಿಕ್ಕವ್ರು ಕೊಟ್ಟಿದ್ದೀರಿ, ನೀನ್ ಆ ಬೀದಿ ನಾಯಿ ಕೊಡಿ. ಮಗನೇ ನಮ್ ಸಮಾಜವಾದ ಹಿಂಗಾಗ್ತಾ ಇರೋದ್ರಿಂದಲೇ ಕಣೋ ದಾಸ, ಸಮಾಜ ಕೆಟ್ಟಿರೋದು. ಈ ಸಮಾಜ ನೆಟ್ಕಾಗಬೇಕಾದ್ರೆ ಅದು ಹಿಂಗಾಗಬೇಕು. ಹೆಂಗೆ? ನಾಯಿ ನಿನಗ್ ಕಡ್ದು ನೀನ್ ನನಗೊಡ್ದು ನಾನ್ ಈ ಸುಳೆ ಮಗನ ಮೆಟ್ಟಾಗೊಡೋದ್ರ ನೋಡು ಸಮಾಜ ಸರಿ ಹೋಗುತ್ತೆ. ಅಂದ್ರೇನಲೇ, ನನಗ್ ಮೆಟ್ನಲ್ಲಿ ಹೊಡಬೇಕು ಅಂತ ಮಾಡಿದೀಯನಲೇ? ನನ್ನ ಮೆಟ್ನಲ್ಲಿ ಹೊಡಿಬೇಕು ಅಂತ ಮಾಡಿದೀಯಾ? ಆ ಸಾಧ್ಯನ? ಅಂದ್ರೆ ನಿನಗೆ ಆಸೆ ಇದೆ ಹೊಡಿಬೇಕು ಅಂತ? ಹೌದಲ್ಲ, ಆಸೆ ಇರ್ಬೋದು, ಸಾಧ್ಯನ? ಅವ್ ನೋಡ್ರಿ ಪುಸ್ತಕ ಹೆಂಗ್ ಹಿಡ್ಕೊಂಡಿದ್ದಾನೆ? ಹೆಂಗ್ ಹಿಡಿದ್ಯಾನೆ? ಖಾಲಿ ಮಾಡೋ ಬೀಡ್ ಬಾಟ್ಲನ್ನ ತಲ ತಲ ಕೈ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ನಿಂತವನೇ ಬಡ್ಡಿ ಮಗ. ಸರಿ ಹಿಡ್ಕೊಳ್ಳಲಿ ನಟ್ಗೆ. ನಮ್ಗೆ ಏನ್ ತಿಳಿತದೆ ಬುದ್ಧಿ? ಏನ್ ತಿಳಿಯುತ್ತೆ? ಎಷ್ಟು ಮಕ್ಕಳು? 8 ಜನ ಬುದ್ಧಿ. ಯಾಕೇನಾತು? 8 ಆಗ್ಲಿ, 8 ಅಂತಾನಲ್ರಿ. ಸಮಾಧಾನ ಆಗಿಲ್ಲ ಅವನಿಗೆ. ದಣಿ, ಇವನು 8 ಮಕ್ಕಳು ಆದ್ಮೇಲೂ 8 ಅನ್ಬೇಕಾದ್ರೆ ಇನ್ ಗುರಿ ಎಷ್ಟು ಮಾಡಿಕೊಂಡವನೇ ಇವನು?
ಎಂಟೊಂಬತ್ತಲಿ ಹಾ ಸಾಲದು ಎಂಟ ಮಕ್ಕಳ ದಾಸ ಆಗ್ಲಪ್ಪ ಶಿವ ಕೊಟ್ ಪ್ರಸಾದ ಆಗ್ಲಿ ಅಂದಂಗೆ ದಾಸ ಎಂಟು ಮಕ್ಕಳು ಅಂದಿದ ಅದ್ರಲ್ಲಿ ನಿನಗಾಗಿರೋದೆಷ್ಟ ಬೇರೆಯವ್ರಿಗಾಗಿರೋದೆಷ್ಟ ಏನಲ್ಲ ನಿನ್ ಪ್ರಶ್ನೆ ಇದು ಸುಮ್ಮನಿರ್ರಿ ನೋಡಿ ಬುದ್ಧಿ ನನಗಾಗಿರೋದು ಐದು ಬೇರೆಯವ್ರಿಗಾಗಿರೋದು ಮೂರು ತಿಳ್ಕಂಡ ಏನಲ್ಲ ಇದು ನಿಮ್ಗೆ ಅದೇ ಗೊತ್ತಿಲ್ಲ ಏನು ನೋಡ್ರಿ ನನ್ನ ಭಾಷೆಯಲ್ಲಿ ಭಾಷೆ ಮಾತ್ರ ತೆಗೆದು ಲೆಕ್ಕ ಹಾಕಿದ್ರೆ ಅಶ್ಲೀಲವಾದ ಭಾಷೆಯಾಗಿ ಕಾಣುತ್ತೆ ಆದ್ರೆ ಆ ಭಾಷೆ ಹಿಂದೆ ಇರೋ ಭಾವನೆ ಬಗ್ಗೆ ವಿಚಾರ ಮಾಡಿ ನೋಡಿ ಎಷ್ಟು ಉಚ್ಚವಾದ ಭಾವನೆ ಇದೆ ಇದರಲ್ಲಿ ಅಂತ ಹೆಂಗಪ್ಪ ಇದು ನಾನು ಕೇಳ್ತಿರೋ ಪ್ರಶ್ನೆ ಅಲ್ಲ ರೀ ಇದು ಕರ್ನಾಟಕದ ಮೂಲೆ ಮೂಲೆ ಮಣ್ಣಿನ ಮಕ್ಕಳು ಹಳ್ಳಿ ರೈತಾಪಿ ಜನಾಂಗ ಕೇಳೋ ನಾಡ ನುಡಿ ಪ್ರಶ್ನೆ ಅಲ್ಲ ಇದನ್ನೇ ಜಾನಪದ ಸಾಹಿತ್ಯ ಅಂತ ಕರೆಯೋದು ಹಾ ಈ ಜಾನಪದ ಸಾಹಿತ್ಯದ ಮೇಲೆ ಒಂದು ರಾಜ್ಯದ ರಾಷ್ಟ್ರದ ಸಂಸ್ಕೃತಿ ನಿಂತಿರೋದ್ರಿ ಹಾ ಹಳ್ಳಿ ಜನಗಳಿಗೆ ಡಿಗ್ರಿ ಇಲ್ಲದೆ ಇರಬಹುದು ಡಾಕ್ಟರೇಟ್ ಇಲ್ಲದೆ ಇರಬಹುದು ಆದ್ರೆ ಅವರ ಭಾವನೆಗಳು ಎಷ್ಟು ಉಚ್ಚಮಟ್ಟದ್ದು 500 ವರ್ಷದ ಕೆಳಗೆ ಹಳ್ಳಿ ಹೆಣ್ಣು ಮಗಳು ರಾಗಿ ಬೀಸ್ತಾ ಆಡಿರೋ ಒಂದು ಪದ್ಯಾನ ಇವತ್ತಿನ ದಿವಸ MA PhD ಮಾಡಿರೋ ಬಡ್ಡಿ ಮಗ ಹೇಳಕ್ ಆಗೋದಿಲ್ಲ ಗೊತ್ತಾ ಅಂತ ಕಾವಿಗಳು ಅಂತ ಕವನಗಳು ಹೇಳಿದ್ದಾರೆ ಹೆಂಗ್ ಹೇಳಪ್ಪ ನೋಡಿ ಇವಾಗ ಈ ಪ್ರಶ್ನೆಯಲ್ಲಿ ಇವಾಗ ನಿನಗಾಗಿರೋ ಮಕ್ಕಳೆಷ್ಟು ಅಂದ್ರೆ ಅಂದ್ರೆ ನೀನು ವಯಸ್ಸಾದ ಮೇಲೆ ನಿನ್ನ ನಿಯತ್ತಾಗಿ ಸಾಯಿಯವರೆಗೂ ಮನೇಲಿ ಇಟ್ಕೊಂಡು ಪ್ರೀತಿಯಿಂದ ಅನ್ನ ಹಾಕಿ ಸಾಕೋ ಗಂಡು ಮಕ್ಕಳೆಷ್ಟು ಅದಿವನ ಆಸ್ತಿ ಬೇರೆಯವ್ರಿಗಾಗಿರೋದು ಎಷ್ಟು ಅಂದ್ರೆ ಬೇರೆ ಮನೆಗೆ ನೀನು ಕನ್ಯಾದಾನ ಮಾಡಿಕೊಟ್ಟು ಆ ಮನೆ ಬೆಳಗ್ಸೋಕೆ ಅಡದಿರೋ ನಂದಾದೀಪ ಹೆಣ್ಣು ಮಕ್ಕಳು ತಾಯಂದ್ರು ಅವರೆಷ್ಟು ಅಂತ ಅನ್ನೋ ಭಾವನೆ ಈ ಪ್ರಶ್ನೆಯೊಳಗೆ ಅಡಗಿದೆ ನೋಡಿ ನಿಜವಾದ ಮಾತು ಅಲ್ಲ ನನ್ನ ಲೆಕ್ಕ ತಪ್ಪು ಅನ್ನಕ್ಕೆ ನನ್ನ ಯಾರು ಅಂತ ತಿಳ್ಕೊಂಡ ಮಾತಾಡಿದೆ ನೀನು ಇವತ್ತು ಇಲ್ಲೊಂದು ಜಲ್ಲಿ ಕಲ್ಲಿನ ರಾಶಿ ಹಾಕಿಸಿ ಮೆಜರ್ ಮಾಡಿಸಿ ಬಿಲ್ ಮಾಡಿ ಅದ್ರ ದೂರ ತಗೊಂಡು ಇನ್ನೊಂದು ವಾರ ಬಿಟ್ಟು ಅದೇ ರಾಶಿನ ತಗೊಂಡೋಗಿ ನಾಲ್ಕು ದೂರ ಸುರಿಸಿ ಇನ್ನೊಂದು ಬಿಲ್ ಮಾಡೋ PWD ಕಾಂಟ್ರಾಕ್ಟರ್ ಅಂತ ತಿಳ್ಕೊಂಡೆ ನನ್ನ ಮಗನೆ ನೀನು ಹಾ ನನ್ನ ಲೆಕ್ಕ ತಪ್ಪಿದ್ರೆ ಅದು ಓದ್ಬಿಟ್ಟೆ ನೀನು ನಾ ಸತ್ತ ಮೇಲೂ ಸರಿ ನನ್ನ ಎಣದಸಿ ತಲದಸಿ ಕೂತ್ಕೊಂಡು ತಪ್ಪು ಲೆಕ್ಕ ಹಾಕ್ಬಿಟ್ರೆ ಧಡಾರ್ ಅಂತ ಎದ್ದು ಕೂತ್ಬಿಟ್ಟೆ ನಾವು ಅಲ್ಕಾನ ನಮಗೆ ನನ್ನ ಲೆಕ್ಕ ತಪ್ಪು ಅಂತ ಎಲ್ತೆಗೆ ನಿನ್ನ ಪೇಜ್ ನಂಬರ್ ಹೇಳು 111 ಬುದ್ಧಿ ಬಡ್ಕಂಡೆ ಅವತ್ತೇ ಸುಳೆ ಮನೆ ನಿನಗೆ ಈ ನಂಬರ್ ಆಗಿ ಬರೋದಿಲ್ಲ ನೀನು ಗೌಡ್ರೋನು ಈ 111 ಹೆಂಗಾರು ನಂಬರು ನಾನು ಹೇಳಿದ್ರೆ ಕೇಳ್ತೀಯ 8 ಆಣಿ ಕೊಡು ಒಂದು ಪೇಜ್ ಮುಂದಕ್ಕೆ ತಳತೀನಿ ಹಿಂದೆ ಎಲ್ರಿಗೂ ಹಿಂಗೆ ಹೇಳ್ಕೊಂಡ್ಕೊಂಡಿದ್ಯಾನ ಇಲ್ಲ ಹೇಳ್ದೆ ವಿಚಾರ 100 ಇಲ್ಲದೆ ನೋಡ್ರಿ ದಾಸಣ್ಣ ನಂಬರ್ ಮರ್ತಿಲ್ಲ ಏ ಇದು ಓಸಿ ಗೀಸಿ ಆಡ್ತಿದ್ಯೇನೋ ಹಿಂದೆ ನೀನು ಇಲ್ಲ ಬುದ್ಧಿ ಅಲ್ಲ ನಂಬರ್ ಚೆನ್ನಾಗಿ ಗಾಪಕ ಇಟ್ಕೊಂಡಿದ್ಯಾ ದಾಸಣ್ಣ ನೋಡಿಲಿ 6 ತಿಂಗಳ ಕೆಳಗೆ ನೀನು ಯಜಮಾನರಿಗೆ ಬರ್ಸಿ ಕೊಟ್ಟಿರೋ ಆನ್ ಡಿಮ್ಯಾಂಡ್ ಪತ್ರದ ಪ್ರಕಾರ ಸಾಕ್ಷಿಗಳು ರೂಬರು ಅಸಲು ತಗೊಂಡೋಗಿರೋದು 1000 ರೂಪಾಯಿ 1000 ರೂಪಾಯಿ ಏನ್ ಹಂಗಂತೆ ಅಕ್ಷರ ಓದಕ್ ಬರದೆ ಓದಿದ್ರೆ ಅಂಕಿ ನೋಡಕ್ ಬರಲ್ವಾ ನೋಡು 1 ಮುಂದೆ 3 0 ಹಾಕಿದ್ರೆ ಏನು 1000 ನೀನ್ ತಗೊಂಡೋಗಿ ಪತ್ರ ಬರೆಸಿಕೊಟ್ಟಿರೋದು 1000 ರೂಪಾಯಿಗೆ ದುಡ್ಡು ಎಷ್ಟಾರ ತಗೊಂಡೋಗ ನಮ್ಮಪ್ಪನ ಮನೆ ಗಂಟೆ ಏನೋಗುತ್ತೆ ತಿಂಗಳಿಗೆ 100 ರೂಪಾಯಿ ಬಡ್ಡಿ ಆದ್ರೆ 6 ತಿಂಗಳಿಗೆ 1000ಕ್ಕೆ ಏನ್ ಬಿತ್ತು ಬಾಯಿ ಮಣ್ಣು ಬಿತ್ತು ಅಲ್ಲ ಹಾಕಸ್ಕೋ ಕುದುರೆ ಮಕ ಅದು ಮಗಯ್ಯೋ ಬಂದ್ಬಿಟ್ಟು ಅವನ ಹೇಳಕಲ್ಲಿ ಹಾಕುವ ನೀನು ಅಲೋ ತಲೋಗಿಲ್ಲೋ ಅಂದ್ರೆ ಕಪಾಳಕ್ಕೆ ತಟ್ಟಿಬಿಡೆ ನೋಡ ನನ್ನ ಮಗನೇ ಏಯ್ ಬರ ಅಲ್ಲಿ ನೋಡು ನಾನು ಹೇಳ್ತೀನಿ ಬಡಿ ಮನೆ ಸಾಮಾನ್ಯವಾಗಿ ಸಣ್ಣವ್ರನ್ನ ಎದುರಾಕಬೇಡ ದೊಡ್ಡವ್ರನ್ನ ಎದುರಾಕೋ ಬದುಕತಿಯ ಏನ್ ಯಾಕೆ ದಣಿಯವ್ರನ್ನ ಎದುರಾಕೋ ಬದುಕತಿಯ ಅಕೌಂಟೆಂಟ್ ಅನ್ನ ಎದುರಾಕಬೇಡ ಯಾಕಪ್ಪ ಯಾಕಪ್ಪ ಅಕೌಂಟೆಂಟ್ ಅನ್ನ ಎದುರಾಕಡ್ರೆ ಬಡ್ಡಿ ಮಗನೇ ಬಾಲಿ ನೀನ್ ಇಲ್ದೇ ಇದ್ದಾಗ ನಿನ್ನ ಅಕೌಂಟ್ ಅಲ್ಲಿ 1000 ಪಕ್ಕಕ್ಕೆ ಒಂದು 0 ಸುತ್ತಬಿಟ್ಟೆ ಅಂದ್ರೆ ಸಾಯೋವರೆಗೂ ದುಡಿಬೇಕು ಸೋಳೆ ಮಗನೇ ನೋಡಿಲಿ ನೋಡಿಲಿ ನೋಡು 1000 ಪಕ್ಕದಲ್ಲಿ 2 0 ಜಾಗ ಖಾಲಿ ಬಿಟ್ಕೊಂಡಿಲ್ಲ ಅಯ್ಯೋ ನನ್ನ ಮಗನೇ ಅಕ್ಕ ನೋಡು ಇವತ್ತಿನ ಸಮಾಜದಲ್ಲಿ ಬದುಕಬೇಕಾದ್ರೆ ದಾಸ ನೀನು ಅನಕ್ಷರಸ್ಥ ನಿನಗೆ ದಾರಿ ಹೇಳ್ಕೊಡ್ತೀನಿ ಬಾ ಇಲ್ಲಿ ಡಾಕ್ಟರ್ನ ಎದುರಾಕೋ ಬದುಕತಿಯ ಕಾಂಪೌಂಡರ್ನ ಎದುರಾಕಬೇಡ ಯಾಕೆ ಯಾಕೆ ಅಂದ್ರೆ ಡಾಕ್ಟರ್ ಭೇದಿ ನಿಲ್ಲೋ ಚೀಟಿ ಬರ್ಕೊಟ್ಟು ಒಳಗಡೆ ಕಾಂಪೌಂಡರ್ ಆಗೋ ಔಷಧಿ ಕೊಟ್ಬಿಟ್ರೆ ಸತ್ತೆ ನನ್ನ ಮಗನೇ ನೀನು ಆಮೇಲೆ ಏನಿಲ್ಲ ನಿನ್ನ ಕಕ್ಕಸ್ಸಿಂದ ಕ್ರೇನ್ ನಲ್ಲೇ ಮೇಲೆ ತೆಗಿಬೇಕು ನೋಡ ಬೇಡಪ್ಪ ಬುದ್ಧಿರೇ ಅವತ್ ಬಂದು ನಾ ರೂಪಾಯಿ ಕೇಳಿದಾಗ ನೀವು ಕೊಟ್ಟದ್ದು 500 1000 ಸ್ವಲ್ಪ ಹೇಳಿದ ತಪ್ಪಿಗೆ ದಾಸಣ್ಣನ ಲೆಕ್ಕ ಏನನ್ನತ್ತೆ ಎಷ್ಟು ಸಲ ಕೇಳಿದ್ರು ಅಷ್ಟೇ ಕಣ್ರಿ ಅಸಲು 1000 ರೂಪಾಯಿ ತಗೊಂಡೋಗಿ 6 ತಿಂಗಳಾಯ್ತು 1 ತಿಂಗಳ ಬಡ್ಡಿನೂ ಕಟ್ಟಿಲ್ಲ ಇದು ದಾಸಣ್ಣಂದು ರಾಮನ ಲೆಕ್ಕ ದಾಸಣ್ಣ ಬುದ್ಧಿ 1000 ಅಂತಪ್ಪ 1000 ಬುದ್ಧಿ ರೀ ಅವತ್ ಬಂದು ನಾನು 500 ರೂಪಾಯಿ ಕೇಳಿದ್ಕೆ ನೀವೇನಂತ ಅಂದ್ರಿ ಏನಂದ್ರು ದಾಸಣ್ಣ 500 ರೂಪಾಯಿ ತಗೊಂಡು 1000ಕ್ಕೆ ಹೆಬ್ಬೆಟ್ಟು ಹೋಗು ಅದನ್ನೇ ಹೇಳು ಬಡ್ಡಿ ಮಗನೇ ಅದಕ್ಕೆ ನಾನೇನಂತ ಅಂದೆ ಆಗದಲ್ರಿ ಅಪ್ಪ ಅಂದೆ
ಅದಕ್ಕೆ ನೀವೇನಂತ ಅಂದ್ರಿ? ದಾಸಣ್ಣ, ನೀನು ತಿಳುವಳಿಕಿಲ್ಲ, ನಾವು ಸರ್ಕಾರಕ್ಕೆ ಲೆಕ್ಕ ತೋರಿಸ್ಬೇಕು ಅಂತೇಳಿ ಹಲ್ಲಲ್ಲಿ ಗಿಂಜಿ ದಮ್ಮೆ ಗುಡ್ಡೆ ಹಾಕಿದ್ರಿ. ಅದಕ್ಕೆ ನಾನು ಯೋಚನೆ ಮಾಡಿ ಇದರಿಂದ ನಮ್ಮ ಸಾಹುಕಾರಿಗೆ ಏನಾದರೂ ಒಳ್ಳೇದಾಗ್ಬೋದು ಅಂತ ತಿಳ್ಕೊಂಡು ಧರ್ಮಕ್ಕೆ ಕಟ್ಟುಬಿದ್ದು 500 ರೂಪಾಯಿ ತಗೊಂಡು 1000 ಕೆಬ್ಬೆಟ್ಟೋತೀನ್ರಿ. ನೀವು ಅದೇ ಹೊಸಲು ಅಂತ ತಿಳ್ಕೊಂಡು ಕೇಳ್ತಾ ಇದ್ದೀರಲ್ಲ, ಎಲ್ಲೈತ್ರಿ ನ್ಯಾಯ, ಎಲ್ಲೈತ್ರಿ ನ್ಯಾಯ, ಎಲ್ಲೈತೆ ನ್ಯಾಯ ಅಂತ ಕೇಳ್ತಾ ಇದ್ದೀನಿ ಅಂತ ಅವ್ರನ್ನ ಕೇಳ್ತೀಯ? ಹ್ಞೂ ಕೇಳು. ಅಯ್ಯೋ ನನ್ನ ಮಗನೇ, ಅಲ್ಲ ದೇ ದಾಸ ಗುದೆ, ಆ ಗಾಂಧಿ ಟೋಪಿ ನೋಡ್ತಾನೆ ಇದಾನೆ, ಅವ್ರನ್ನೇ ತಿರುಗಿ ನ್ಯಾಯ ಕೇಳ್ತಾನೆ ಇದಾನೆ, ಕೇಳ್ತಾನೆ ಇದಾನೆ. ದಾಸ, 35 ವರ್ಷದಿಂದ ಅವ್ರ ಮನೆಯಲ್ಲಿ ಇದ್ದು ಹುಡುಕ್ತಾ ಇದ್ದೀನಿ, ನನಗೆ ಸಿಕ್ಕಿಲ್ಲ ನ್ಯಾಯ. ನೀ ರಸ್ತೆಯಲ್ಲಿ ಕೇಳಿದ್ರೆ ಸಿಕ್ಬಿಡ್ತದೆ ನಾನು. ನೋಡ್ ದಾಸಣ್ಣ, ನಾವು ಲೆಕ್ಕಾಚಾರ ಬಿಟ್ಟು ಮಾತಾಡೋ ಮನಸ್ಸಿನಲ್ಲೇ ಅಲ್ಲ, ಪತ್ರದಂತೆ ಅಸಲು 1000 ಬಡ್ಡಿ 600 ರೂಪಾಯಿ ತಂದಲ್ಲಿಟ್ಬಿಡು. ಯಾರ ಮನೆ ಹಾಳು ಮಾಡಿ ತಂದು ಕೊಡ್ಬೇಕ್ರಿ ಅಷ್ಟೊಂದು ಹಣನ? ಮಾಡ್ತೀಯ? ಹ್ಮ್, ಹಾಳು ಮಾಡ್ತೀಯ? ಮಾಡ್ತೀನಿ. ಮನೆ ಹಾಳು ಮಾಡ್ತೀಯ? ಮಾಡ್ತೀನಿ. ಬಾ, ಅವ್ರದ್ದೇ ಒಂದು ಮನೆ ತೋರಿಸ್ತೀನಿ ಬಾ. ತೋರ್ಸ್ಬಿಡು, ನಿಮ್ಮಪ್ಪನ ಮನೆ ಗಂಟೆನ ಹೋಗಬೇಕತ್ತಾಗೆ. ಹಾಳು ಮಾಡ್ಲಿ ಬಿಡ್ರಿ, ಹೆಂಗು ನಿಮ್ದು 15-20 ಮನೆಗಳಾದಾವೆ ಇರುವಲ್ದಕ್ಕೆ ಒಂದು ಮನೆ ಅವನಿಗೆ ಆರ್ಡರ್ ಕೊಡೋದಪ್ಪ, ಹೆಂಗ ಹಾಳು ಮಾಡ್ತಾನೆ ನೋಡೋದು. ಹುಡುಗ ಚೆನ್ನಾಗಿ ಹಾಳು ಮಾಡಿದ್ರೆ ಉಳಿದ ಮನೆಯೆಲ್ಲ ಅವನಿಗೆ ಆರ್ಡರ್ ಕೊಡೋದು. ಬುದ್ಧಿರಿ, ನಾನು ಬಡವ ಕೆಡಿಸ್ಬೇಡ್ರಿ. ನೋಡ್ರಿ, 500 ರೂಪಾಯಿ ಅಸ್ಲು, 6 ತಿಂಗಳಿಗೆ 300 ರೂಪಾಯಿ ಬಡ್ಡಿ, ಒಟ್ಟಿಗೆ 800 ರೂಪಾಯಿ ತಗೊಂಡು ನನ್ನ ಸ್ವತ್ತ ನನಗೆ ಬಿಟ್ಕೊಡ್ರಿ, ನಿಮ್ ಖಾಲಿ ಬೀಳ್ತೀನಿ. ಹೆಚ್ಚಿಗೆ ಮಾತೇ ಬೇಕಾಗಿಲ್ಲ ದಾಸಣ್ಣ, ಪತ್ರದಂತೆ 1400 ರೂಪಾಯಿ ಮಾತಾಡುವಿಲ್ದಿದ್ರೆ ಬಂದಾರಿಗೆ ಸುಂಕಲ್ಲ ಅಂತ ಹೊಟ್ಟೋಗ್ತಿರತ್ತೀನಿ. ನಿಮ್ದು ಮಾತು ಅಂದ್ರೆ ನಿಮ್ದು ಕಳ್ಸವನತ್ಲಗೆ ಕಳಿಸ್ತೀನಿ. ದಾಸ ಸುಮ್ನಿರು, ನೀವು ಊರಿಗೆ ಸಾಹುಕಾರ ಇರ್ಬೋದು, ಆದ್ರೆ ನಮ್ಮ ಊರಾಗ ನಾನು ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ಲ. ಹೋಲೋ ಇವನ, ನಿಮ್ ಊರಾಗೆ ನೀನೇನು ದಾದಾಗಿರಿ ಮಾಡಕ್ ಬಂದು ಏನೋ ಮಾಡೋ ಹಂಗಿದೀನಿ? ಏನ್ ಮಾಡಿದೀನಿ ಅಂತೀರಾ? ಏನ್ ಮಾಡಿದೀನಿ ಅಂತ? ವಾಕ್ 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 ಬದುಕ ಹೋಗ್ರಿ, ಬದುಕೆ ಹೋಗ್ರಿ. ಆ ಬಾ 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 ಬಾ, ಓ ಇವ್ರು ಬರ್ಸ್ಕತ್ತವ್ರೆ. ಅಯ್ಯೋ, ಯಾರು ಯಾರಿಗೋಗಿದ್ರು, ಏನಾಯ್ತು? ಹೋಗತ್ಲ, ಒಳ್ಳೆ ಸ್ವಾತಿ ಮಳೆ ಒಡೆದು ಬಿಟ್ಟಂಗಾಯ್ತು. ನ್ಯಾಗದ ಬಿದ್ದು ಹೋಗ, ನಾ ಬಡ್ಕಂಡೆ ನಿಮಗೆ. ಹೋಗ್ರಿ, ಒಳಗೋಗ್ರಿ, ಒಳಗೋಗ್ರಿ ಅಂತ ಕೇಳಿದಾಣ ನನ್ನ ಮಾತು. ನಿಂತ್ರಿ, ಇವಾಗ ಕಡೆಗೆ ಏನಾಯ್ತು? ಅವನು ರಾಜನಾರಾಯಣ ಉಗದ, ಇವರು ಚರಣ ಸಿಂಗ್ ಉಗಿಸ್ಕೊಂಡು ನೋಡಿ, ಮಧ್ಯ ನಿರಪರಾಧಿ. ನನಗೆ ಎಷ್ಟು ಬಿದ್ದೈತೆ ವಾಜಪೇಯಿ, ನನಗೆ ಎಷ್ಟು ಬಿದ್ದದೆ ನೋಡಿ. ಅವನದೊಂದು ಪೈಸಾ ತಿಂದಿಲ್ಲ ನಾನು. ನನಗೆ ಎಷ್ಟು ಬಿದ್ದಿರಬೇಕಾದ್ರೆ ಪಾಪ ನಿಮಗೆಷ್ಟು ಬಿದ್ದಿರಬೇಕು? ಇಲ್ಲ, ಚೆನ್ನಾಗಿ ಓದಾರೆ, ಚೆನ್ನಾಗಿ ಓದ. ಯಾರ ಮಕ್ಕಳಾದ್ರೆ ಗುಣಕ್ಕೆ ಮತ್ಸರ ಬೇಡ, ಚೆನ್ನಾಗಿ ಓದ. ನಾನ್ ನೋಡಿದೇನಲ್ಲ, ದಿನ ನಿಮ್ಗೆ ಉಗಿಯೋರ ಪೈಕಿ ಇವನೇ ಬೆಸ್ಟ್. ಇಲ್ಲ, ಚೆನ್ನಾಗಿ ಹೋಗುದ. ಇವನ್ನೇ ವರ್ತನೆ ಮಾಡಿಬಿಟ್ರೆ ಸುಮ್ಮನೆ ವರ್ತನೆ ಮಾಡ್ತಾನೆ. ತೋರ್ತೀಯ ಎಲ್ಲೋ ತಮಗ ಈಗ ಯಾಕೆ ಆ ಕಡೆ ಬೀಳ್ಲಿಲ್ವಾ ಕರೀಲ ದಣಿ? ಅವನು ಉಗುದ, ನಗುತ್ತಿರಲ್ಲಪ್ಪ. ಉಗಿಲಿ ಬಿಡು, ಆ ಉಗಿಲಿ ಬಿಡು. ಥೂ, ನಿಮ್ಗುಗಳು ಬಿತ್ತು ಅಂತಲ್ಲ ನನ್ ಸಂಕಟ, ಆ ಗಾಂಧಿ ಟೋಪಿಗೂ ಬಿತ್ತಲ್ಲ ದಣಿ. ದತ್ತು ದಣಿ, ಟೋಪಿ ಯಾವ್ದಾದ್ರೆ ನೆಲೆ ಆಲ್ಟು ಶುದ್ಧವಾಗಿರ್ಬೇಕು, ಆಲ್ಟು ಶುದ್ಧವಾಗಿರ್ಬೇಕು. ಇಷ್ಟು ಉಗಿಸ್ಕೋಬೇಕಾದ್ರೆ ಅದು ಆಲ್ಟೇ ಆಗಿರ್ಬೇಕು. ಆ ರಾಮಣ್ಣನ ಪುಸ್ತಕ ಕೇಳ್ಕೊಂಬಂದಲ್ಲ, ಕೇಳ್ಕೊಂಬಂದೇನು? ಯಾರು ನೀನು? ಅದು ಎಲ್ಲಿ ರಾಮಣ್ಣನ ಕೇಳ್ಕೊಂಬರಕ್ ಹೋಗಿದ್ದೆ. ನನ್ನ ಮಗ ಆಫೀಸಲ್ಲಿ ಬಂದಿಲ್ಲ. ಆಫೀಸಲ್ಲಿ ಬಂದಿಲ್ಲ, 3 ದಿನದಿಂದ ರಜಾ. ಏಪ್ರಿಲ್, ಮೇ, ಜೂನ್ 3 ತಿಂಗಳು ಕೃಷ್ಣನ್ ಲೆಕ್ಕ ಸೀಜ್ ಮಾಡಿ ತಗೊಂಡು ಹೋಗ್ಲಿಲ್ವಾ? ಹೌದೇಳು. ಅದ್ ರಾಮಣ್ಣ ಟೇಬಲ್ ಅಲ್ಲಿ ಬಂದದಂತೆ, ಅವ್ನು ರಜಾ ಹಾಕೋಬಿಟ್ಟ ಮನೆ. ಮತ್ತೆ ಇಲ್ಲ ಅಂತ ಹೇಳದ್ನಲ್ಲ ಬಿಟ್ಟು, ರಜಾ ಹಾಕಿ ಎಲ್ಲೋಗದ್ನಂತೆ? ಗೊತ್ತಿಲ್ಲಪ್ಪ, ಅದಕ್ಕೆ ಹೋಗಿ ನೋಡ್ಕೊಂಬತ್ತೀನಿ. ಈ ಸಲ ಬಂದಿದ್ರೆ ಅದ ಪುಸ್ತಕ ಎಕ್ಸ್ಚೇಂಜ್ ಮಾಡಕ್ ಏರ್ಪಾಡು ಮಾಡ್ಕೊಂಬ. ಬಂದ್ಬಿಡು, ಬಂದ್ಬಿಡ್ತೀನಿ, ಬಂದ್ಬಿಡ್ತೀನಿ. ಇಂತ ಗನಂದಾರಿ ಸೈಕಲ್ ತಗೊಂಡು ಎಲ್ಗಲ ಹೊಂಟಿದ್ದೆ ನೀನು? ಅದೇ ನಿಮಗೆ ಅಯ್ಯವಾ ನೀನು ಇಲ್ಲಿ ಅಲ್ಲೇ ಅಲ್ಲ, ನೀವ್ ನಾನು ಅಂಗಡಿಲಿ ಕೂತಿದ್ದಿರುವ ಮಂಡಳಿ, ಅವಾಗ ಒಂದು ಸುದ್ದಿ ಬಂತು. ಏನು ಬಿಸಿ ಬಿಸಿ ಸುದ್ದಿ? ಏನೇನು? ರಾಮಣ್ಣಗೆ ಇವತ್ತು ದುಡ್ಡು ಬೇಕೇ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದಾನೆ. ಆ ಇವತ್ತ ಹಿಡಿದ್ರೆ ಅವನ್ನ ಅರ್ಧ ದುಡ್ಡಿನಲ್ಲಿ ಕಮ್ಮಿ ಲಂಚದಲ್ಲಿ ಕೆಲಸ ಆಗತ್ತೆ ಅಂತ ಸುದ್ದಿ ಬಂತು. ಅಂತ ಹೊತ್ಕಾಲ ಏನು ಬಂತು ಮಗನಿಗೆ ಗೊತ್ತಿಲ್ವಾ ನಿಮ್ಗೆ? ಇಲ್ಲಪ್ಪ. ಹೋ, ನಿಮ್ಮ
ಇವಾಗ ಒಂದು ನಾಲ್ಕೈದು ದಿವಸದ ಕೆಳಗೆ ಅವನೊಂದು ಗಂಡು ಮಗ ಆಯ್ತಿಲ್ವಾ, ಅದು ಸತ್ತೋಯ್ತು. ಗಂಡು ಮಗನ? ಗಂಡು ಮಗ ರೀ, ನೀವು ನೋಡಿದ್ರಿ ಇಷ್ಟುದ್ದ ಹಳೇದೊಂದಿತ್ತು. ಅದು ಸತ್ತೋಯ್ತಂತೆ. ಯಾಕಂತೆ? ಅಡ್ರೆಸ್ ಕೊಡ್ತೀನಿ, ಮೇಲ್ ಹೋಗಿ ಕೇಳಿ ನಮ್ಮಅಪ್ಪನ್ನ. ಓ, ಸತ್ತೋಯ್ತು. ಅದು ಸತ್ತೋಯ್ತಂತೆ. ಅದಕ್ಕೆ ಅವನು ಊರು ತುಂಬಾ ಸಾಲ ಮಾಡ್ಕೊಂಬಿಟ್ಟಿದ್ದಾನೆ. ಸಾಲ ಯಾಕೆ ಮಾಡಕೋದ ಮಗ? ಯಾಕೆ ಅಂದ್ರೆ ಬ್ರಾಹ್ಮಣರಲ್ಲಿ ಸತ್ರ ಇರೋರು ಸತ್ತಂಗಲ್ವಾ? ಹಿಂಗೇನು? ಹ್ಞೂ, ಮತ್ತೆ ಬ್ರಾಹ್ಮಣರಲ್ಲಿ ಅಪ್ಪ ಸತ್ರೆ ಆ ಮನೆಗೆ ಪುರೋಹಿತರು ಒಳ್ಳೆ ಇನ್ಕಮ್ ಟ್ಯಾಕ್ಸ್ ರಿಕವರಿ ಆಫೀಸರ್ಸ್ ನುಗ್ಗಿದಾಗ ನುಗ್ಗಿಬಿಡ್ತಾರೆ. ನುಗ್ಗಿಬಿಟ್ಟು ಗಂಡು ಮಕ್ಕಳನ್ನೆಲ್ಲ ಲೈನೆ ಕೂರಿಸಿ ಹಣ್ಣು ತಲೆ ಬಳಸಿಬಿಡ್ತಾರೆ. ತಲೆ ಯಾಕೆ ಬಳಸ್ತಾರೆ? ಅದೇ ಗುರುತು ನಿಮಗೆ ಕಡೆ, ಇದು ಕೂಡ ಉಳಿಸೋದಿಲ್ಲ ಅಂತ ತಲೆ ಬಳಸಿಬಿಡ್ತಾರೆ. ಆಮೇಲೆ ಮೊದಲು ಮೂರು ದಿನ ಕರ್ಮ ಮಾಡಿಸ್ತಾರೆ. ಕರ್ಮ ಮಾಡಿಸಿ ಆಮೇಲೆ ಎರಡು ದಿನ ಮಕ್ಕಳಿಗೆ ರಜಾ. ರಜಾ ಯಾಕೆ? ಮಕ್ಕಳಿಗೆ ಸಾಲ ಮಾಡ್ಕೊಂಬರ್ಬೇಕಲ್ಲ. ಬೇಕು. ಆಮೇಲೆ ಐದನೇ ದಿವಸದಿಂದ ಕರ್ಮ ಶುರು. ಏನ್ ಕರ್ಮ? ಚಪ್ಪಲಿ ದಾನ ಕೊಡು, ಛತ್ರಿ ದಾನ ಕೊಡು, ಚಮಜಾನ ದಾನ ಕೊಡು, ಪಂಚಪತ್ರೆ ದಾನ ಕೊಡು, ಉದ್ಧರಣೆ ದಾನ ಕೊಡು, ಭಾಂಡ್ಲೆ ದಾನ ಕೊಡು. ನನ್ ಮಗ ಚಳಿಗಾಲದಲ್ಲಿ ಸತ್ತಿರ್ಲಿ, ಬೀಸಣಿಗೆ ದಾನ ಕೊಡು. ಒಳ್ಳೆ ದಾನ ಕಣಯ್ಯ. ದಾನ 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 ನಿಧಾನವಾಗಿ ಕೊಂದು ಬಿಡ್ತಾರೆ. ಹೌದು, ಇದನ್ನೆಲ್ಲ ಯಾಕೆ ತಗೋತಾರಂತವ್ರು? ಏನ ಸತ್ ನೋಡಿದೀನಾ? ಏ, ಸತ್ ಮೇಲೆ ನೋಡಕ್ಕಾಗುತ್ತೇನೆ? ನಮ್ಮ ಅಪ್ಪ ಸತ್ತಾಗ ನನಗೆ ಗೊತ್ತಾದ್ದು. ಅದೋದೇನಾಯ್ತು ಅಂದ್ರೆ, ನಮ್ಮಅಪ್ಪ ಸತ್ತ ಫಾರ್ ದಿ ಫಸ್ಟ್ ಟೈಮ್ ಸತ್ತ. ಅಂದ್ರೆ ಏನಲ್ಲಿ ಎರಡ್ ಮೂರ್ ಸತಿ ಸಾಯ್ತಾರೇನು? ಏನ್ ನೀವ್ ಹೇಳೋದು? ಏನು ಯಾಕೆ? ಲೋಕಮಾನ್ಯ ಜಯಪ್ರಕಾಶ್ ನಾರಾಯಣರು ಎರಡ್ ಸಲ ಸಾಯ್ಲಿಲ್ವಾ? ಹೌದೇ. ಅವರು ಸೋಕಿ ಅವರು ಪ್ರಾಣ ಐದಾರು ಸಲ ಬಿಡ್ತಾರಪ್ಪ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಏನು ಸಾಯೋದು, ಸೋಕಿ ಸಾಯ್ತಾರ ಅಲ್ಲ, ನಿಯಂತ್ರಣ ಮಾಡಬಿಡು. ನಮ್ಮಅಪ್ಪ ಸತ್ತ, ನಿಮಗ್ ಗೊತ್ತಲ್ರಿ, ನಮ್ಮ ಅಪ್ಪಗ ನಾನು ಒಬ್ಬನೇ ಮಗ. ಹೌದೇಳ. ನಂಗೂ ಅಷ್ಟೇ, ಒಬ್ಬನೇ ಅಪ್ಪ. ಅಂದ್ರೆ ಎಲ್ರಿಗೂ ಏನ್ ಹತ್ತಾರು ಜನ ಅಪ್ಪ ಅಂದಿರ್ತಾರೇನು? ನೀವ್ ಹಾಕ್ರಿ ಏನದು? ನನಗೆ ಒಬ್ಬನೇ ಅಪ್ಪ ಅಂದ್ರೆ ಹಿಂದೆ ಮುಂದೆ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇಲ್ಲಪ್ಪ, ಒಬ್ಬನೇ ಅಪ್ಪ ಅಂದೆ. ಸೇರ್ಸ್ ಹೇಳು. ನೀನು ಸೇರಿಸ್ತಿದ್ದೆ ಹತ್ತು ನಿಮಿಷ ಬಿಟ್ಟು. ನಿನಗೆ ಟೈಮಿಂಗ್ ಕೊಡೋಂಗೆ ಇಲ್ಲ, ಇನ್ನೇನಾರ ಸೇರಿಸ್ತೀಯ. ಅದಕ್ಕೆ ನಮ್ಮ ಅಪ್ಪ ಸತ್ತ. ಸರಿ, ನಾನೇ ಮಾಡಿದೆ, ನಮ್ಮ ಅಪ್ಪನ ಸ್ವರ್ಗಕ್ಕೆ ಕಳಿಸ್ಕೊಡಿ ಸ್ವಾಮಿ ಅಂತ ಹೇಳಿ ಪುರೋಹಿತರಿಗೆ ಹೇಳಿದೆ. ತಕ್ಷಣ ಪುರೋಹಿತರು ದಾನ ಹಾಕಿಸ್ ತಗೊಳಕ್ ಶುರು. ಕೊಟೆ 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 ಕೈ ಸುಟ್ಟೋಯ್ಸು, ಸಿಟ್ಟು ಬರ್ಬಿಟ್ಟು ಕೆಟ್ಟ ಮಾತಲ್ಲಿ ಕೇಳ್ಬಿಟ್ಟೆ. ಅಲ್ರಿ, ನಮ್ಮಅಪ್ಪ ನನ್ನ ತಿರ್ಕೊಂಡು ತಿನ್ನೋ ಸ್ಥಿತಿಲಿ ಬಿಟ್ಟು ಸತ್ತಿದ್ದಾನೆ, ನೀವು ನನ್ನ ಇರ್ಕೊಂಡು ತಿಂತಾ ಇದ್ದೀರಲ್ಲ ಅಂತ. ನ್ಯಾಯವಾದ ಮಾತೇ ಕೇಳಿ. ಅದು ಪುರೋಹಿತರು ರೇಕಂಬಿಟ್ರು. ಹುಚ್ಚುಮುಂಡೆದೆ, ಏನ್ ನೀನು ಭಾರತ ದೇಶದಲ್ಲಿ ಹುಟ್ಟಿರೋದು, ಹಿಂದೂ ಧರ್ಮದಲ್ಲಿ ಹುಟ್ಟಿರೋದು, ಹಿಂದೂ ಧರ್ಮಶಾಸ್ತ್ರ ಪ್ರಕಾರ ನಡೀದೇ ಹೋದ್ರೆ ನೀನು ಆ ಧರ್ಮದಲ್ಲಿ ಹುಟ್ಟೇನ್ ಸಾರ್ಥಕ ಅಂತ ಹಿಂದೂ ಧರ್ಮ ಏನ್ ಹೇಳುತ್ತೆ ಗೊತ್ತಾ ಅಂದ್ರು. ಏನ್ ಹೇಳುತ್ತಂತೆ? ನಾನು ಕೇಳಿದೆ ಏನ್ ಹೇಳುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ ಮಗು, ಹಿಂದೂ ಧರ್ಮಶಾಸ್ತ್ರ ಹೇಳುತ್ತೆ ಸತ್ತವರ ಆತ್ಮಕ್ಕೆ ಪ್ರೀತಿಯಾದನ್ನೆಲ್ಲ ಇಲ್ಲಿ ನೀವು ನಮಗೆ ದಾನ ಕೊಟ್ಟು ತೃಪ್ತಿ ಪಡಿಸಿದರೆ ಸತ್ತ ಆತ್ಮಗಳು ಸ್ವರ್ಗಕ್ಕೆ ಹೋಗುತ್ತೆ. ನಂಗಾಗಲೇ ಗೊತ್ತಾದ್ದು. ಏನು ಈ ಸತ್ತಾತ್ಮಗಳನ್ನ ಸ್ವರ್ಗಕ್ಕೆ ಸಾಗಿಸೋ ಅಲ್ಲಿ ಸಾರಿಗೆ ಬಸ್ಸಿನ ಏಜೆಂಟ್ಸ್ ಬಡಿ ಮಕ್ಕಳು ಇವರು ಇಲ್ಲಿ ಅಂತ. ಸರಿ ಸರಿ, ದಾನ ಕೊಟ್ಟೆ ಕೊಟ್ಟೆ ಕೊಟ್ಟೆ, ಚೊಂಬು ಛತ್ರಿ ಚಪ್ಪಲಿ ಬಾಂಡ್ಲೆ ಎಲ್ಲ ತಗೊಂಡ್ರು. ಆದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಅತ್ಯಂತ ಪ್ರೀತಿ ಅದೇ ಬಿಡ್ಬಿಟ್ರು. ಅದನ್ನೇ ಮರೆತು ಬಿಟ್ರೆ ಅವ್ರು ಬಿಟ್ಟು ನಾ ಬಿಡಕಾಯ್ತದ? ಅದಕ್ಕೆ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನಮ್ಮ ಅಪ್ಪನ ಆತ್ಮಕ್ಕೆ ಅತ್ಯಂತ ಪ್ರೀತಿ ಅಂತಂದಿಟ್ಟೆ. ಒಂದು ಬಾಟಲ್ ಸಾರಾಯಿ. ಸಾರಾಯಿ? ನಮ್ಮಅಪ್ಪ ಸಾರಾಯಿ ಕುಡಿದು ಕುಡಿದು ಕುಡದೆ ಲಿವರ್ ಸಿರೋಸಿಸ್ ಆಗಿ ಸತ್ತಿದ್ದು. ಅದಕ್ಕೆ ಒಂದು ಬಾಟಲ್ ಸಾರಾಯಿ ತಂದು ಎಲ್ಲರಿಗೆ ಕೇಳಿಟ್ಟು ಒಂದು ರೂಪಾಯಿ ದಕ್ಷಿಣ ಇಟ್ಟೆ. ರೂಪಾಯಿ ಯಾಕಲೆ? ರೂಪಾಯಿ ಯಾಕೆ ಅಂದ್ರೆ ನೆಚ್ಕೊಳಕ್ಕೆ, ಬೀಡಿಗೆ, ಸಿಗರೇಟ್ಗೆ, ಅದಕ್ಕೆ ಇದಕ್ಕೆ ಇಟ್ಟೆ. ಸಾರಾಯಿ ನೋಡಿದ್ದೇ ನೋಡಿದ್ದು ಸಾರಾ ಸೆಟ್ರ್ ಆಗಿಬಿಟ್ರು ಪುರೋಹಿತರು. ಏನು ಸಿಕ್ಕಾಬಿಟ್ಟೆ, ಏನು ಅಯೋಗ್ಯ, ಅಷಡ್ಡಾಳ, ಚಂಡಾಳ, ಪಾಪಿಷ್ಠ, ಅನಿಷ್ಠ, ಕಮ್ಯುನಿಷ್ಠ, ಅದೇ ಅದು ಅದರಿಷ್ಠ. ಸರಿ ಅಂದ್ರೆ ನೇನ್ ನಮ್ಮ ನೇಂದ್ರಕಂಡಿದೆ ಆ ಸಾರಾಯಿ ಕುಡಿಸ್ತೀಯಾ? ನಾವು ಪೌರೋಹಿತರು, ಪುರರ ಹಿತವೇ ನಮ್ಮ ಸಾಧನೆ ಗುರಿ. ನೀವು ನಾವು ನವವ್ಯಾಕರಣ ಪಂಡಿತರು, ಚತುರ್ವೇದ ಪಾರಂಗತರು, ದಶಾವಧಾನಿಗಳು. ನಾನಂದಲ್ಲಿ ಇವೆಲ್ಲ ಬೇಡ ಕಂಡ್ರಲ್ಲಿ, ಈ ಪದಗಳೆಲ್ಲ ನಾನು ಬಳಸಿ ಬಹಳ ಆಗೋಗಿದೆ, ನನಗೆ ಕ್ರಿಯೆ ಬೇಕು. ನೀವು ಬಾಯಿನಲ್ಲಿ ಏನಂದ್ರಿ, ಸತ್ತ ಆತ್ಮಕ್ಕೆ ಪ್ರೀತಿಯಾದ್ದನ್ನೆಲ್ಲ ನೀವಿಲ್ಲಿ ನಮಗೆ ದಾನ ಕೊಟ್ಟು ತೃಪ್ತಿ ಪಡಿಸಿದ್ರೆ ಆ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ. ಹೌದು, ನಮ್ಮ ಆತ್ಮ ಆತ್ಮಕ್ಕೆ ಬೇಕಾ ಅಲ್ಲ, ಚೊಂಬು ಛತ್ರಿ ಚಪ್ಪಲಿ ಎಲ್ಲ ತಗೊಂಡಿದ್ದಾರೆ, ಬಾಂಡ್ಲೆ ಕೂಡ ತಗೊಂಡಿದ್ದಾರೆ. ನಮ್ಮಅಪ್ಪ ಏನ್ರಿ ಸಜ್ಜನರಾವ್ ಸರ್ಕಲ್ ಅಲ್ಲಿ ವಡೆ ಕರೀತಿದ್ದೇನ್ರಿ, ಅದಕ್ಕೆ ಅದನ್ನೆಲ್ಲ ಕೊಟ್ಟಿದ್ದೀನಿ. ನಮ್ಮ ಅಪ್ಪನ ಆತ್ಮಕ್ಕೆ ಅತ್ಯಂತ ಪ್ರೀತಿಯಾದ್ದು ಸಾರಾಯಿ. ಅವನ್ ಸಾರಾಯಿ ಕುಡಿದು 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 ಸತ್ತ, ನಿಮ್ಗೂ ದಾನ ಕೊಡ್ತೀನಿ. ಆ ದಾನ ತಗೊಂಡು ತಗೊಂಡು ಕುಡಿದು ಕುಡಿದು ಸಾಯ್ತೀರಾ, ಇಲ್ಲ ದಾನ ತಗೊಂಡ್ರದೆಲ್ಲ ಬಿಟ್ಟು ಹೋಗ್ತೀರ? ಅಂದ್ರೆ ಅವ್ರೇನು ದಾನ ತಗೊಂಡು ಸಾರಾಯಿ ಕುಡಿದ್ರು, ಇಲ್ಲ ತಗೊಂಡಿದ್ದ ದಾನನ ಇಲ್ಲೇ ಬಿಟ್ಟು ಹೋದ್ರು? ಬ್ರಾಹ್ಮಣರು, ಪುರೋಹಿತರು, ಅಡ್ಕಸ್ಪಿಗಳು ಯಾಕು ಮೊದ್ಲು ಸಾರಾಯಿ ಕುಡಿದ್ಬಿಟ್ರು? ತಲೆ ಕೆಟ್ಟೋಯ್ತು, ತಗೊಂಡಿದ್ದೆಲ್ಲ ಇಲ್ಲೇ ಕೈ ಬಿಟ್ಟು ದೂರ ಹಾಕೊಂಡು ಹೋಗ್ಬಿಟ್ರು. ಅಂತೂ ಒಳ್ಳೆ ಗಿರಾಕಿನೇ ಸಿಕ್ಕಿದಾರ ಕಣೋ. ಏಯ್ ಥೂ,
ಕ್ಷಮಿಸ್ಬೇಕು ತಾ ಒಂದ್ ಹೆಜ್ಜೆ ಈ ಕಡೆ ಬನ್ನಿ. ಯಾರನು ಅವನೇ ಅಲ್ಲಿ ರಾಮನ ರಾಮನ ಎಲ್ದು ಅಲ್ಲಿ ನೋಡ್ರಿ ಲೈಟ್ ಕಂಬ ಅವರ ಕಣ್ಣು ನಿಂತವ್ರಿ. ಲೈಟ್ ಕಂಬ ಯಾಕೆ ಹೊರಕೊಂಡ ಅಂದ್ರೆ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇದ್ದಾನೆ. ಆತ್ಮಹತ್ಯೆ ಯಾಕೆಲ್ಲ ಮಾಡ್ಕೊಂಡಾರು ಅಲ್ಲಾಗ ನಿಂತ್ಕೋಬೇಕು. ಅದಕ್ಕೆ ಲೈಟ್ ಕಂಬಗಳಲ್ಲಿ ಎಲ್ಲ ಗ್ರೌಂಡ್ ಆಗ್ತಾ ಇರುತ್ತೆ ಕರೆಂಟ್, ಅದು ಹೊರಕಂಡು ನಿಂತಿದ್ದಾನೆ ಅಂದ್ರೆ ಆತ್ಮಹತ್ಯೆಗೆ ಟ್ರೈ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡಿ, ಹೋ ಕರಿತೀನಿ ದಣಿ, ನೀವು ಕೂಗಿ, ಹಾ ನಾ ಕರಿತೀನಿ, ನೀನೇ ಕೂಗು ನಾನು ಕರಿತೀನಿ. ಈ ಕೂಗೋದೊಂದು ದರಿದ್ರ ಫಜೀತಿ ಆಯ್ತು. ರಾಮಣ್ಣ ಕೂಗಲೆ, ರಾಮಣ್ಣ ಕೂಗಲೆ, ರಾಮಣ್ಣ ಕೂಗಲೆ, ಕೂಗಲೆ ರಾಮಣ್ಣ. ಹಾ ಬಂದ 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 ಸುಮ್ಮನೆ ಶರಣು ರಾವಣಪ್ಪ ಶರಣು. ನಮಸ್ಕಾರ ಸಾವುಕಾರ. ನಮಸ್ಕಾರ ನಮಸ್ಕಾರ. ನಾನು ನಿನ್ನ 3 ದಿವಸದಿಂದ ಹುಡುಕ್ತಾ ಇದ್ದೆ. ಏನ್ ವಿಷಯ? ಏನಿಲ್ಲ, ಅದೇ ನಿನ್ನ ಮಗು ಪಾಪ ಹೋಗ್ಬಿಡ್ತಂತೆ. ಅದೇನು ಏನ್ ಮಾಡ್ತೀಯ? ಅದು ನಮ್ ದಣಿಗಳದ್ದು ಒಂದು ಕೆಲಸ ಆಗ್ಬಿಟ್ಟಿದೆ, ನಿನ್ನಿಂದ ಒಂದು ಉಪಕಾರ ಬೇಕು. ಏನು? ನಮ್ ದಣಿಗಳದ್ದು 3 ತಿಂಗಳ ಲೆಕ್ಕದ ಪುಸ್ತಕ, ಅದೇ ಏಪ್ರಿಲ್ ಮೇ ಜೂನ್. ಅದು ನೀನು ಆಫೀಸ್ ಅವರು ಸೀಜ್ ಮಾಡಿ ತಗೊಂಡೋದ್ರಲ್ಲ, ಅದು ಕ್ರಿಸ್ಟಿಯನ್ ಲೆಕ್ಕ. ಅದು ನಿನ್ ಟೇಬಲ್ಗೆ ಬಂದಿದೆ ಅಂತ ನಮಗೆ ವರ್ತಮಾನ ಬಂತು. ನಿನಗೆ ಪುಸ್ತಕದ ಬಗ್ಗೆ ಹೆಂಗಾರ ಮಾಡಿ ಸ್ವಲ್ಪ ಕಾವು ಕೊಡ್ತು ಅಂದ್ರೆ ನನ್ ಬೆಣ್ಣೆ ತುಪ್ಪ ಹಾಕ್ತದ ನೋಡಪ್ಪ. ಹೌದು, ಇವಾಗ ಬೆಣ್ಣೆ ಕೈಲಿ ಇಟ್ಕೊಂಡು ಸೀಮೆ ಎಣ್ಣೆ ಕಲಿತಾ ಇದೀವಿ. ಸಾವುಕಾರ, ನಿಮ್ ಮಾತು ನನಗೇನು ಅರ್ಥವಾಗ್ಲಿಲ್ಲ. ಹೋಗ್ಲಿ, ಕನ್ನಡದಲ್ಲಿ ಹೇಳಿ. ನಾ ಹೇಳಿದ ಕನ್ನಡ ಅಲ್ವಾ? ಈಗ ಅವನಿಗೆ ಅರ್ಥವಾಗ್ಲಿಲ್ಲ ಅಂದ್ರೆ ಅದು ಕನ್ನಡ ಅಲ್ಲ. ರಮಣಪ್ಪ, ಈಗ ನೀನು ಹೆಂಗಾರ ಮಾಡಿ ಯಾರಿಗೆ ಈಗ ನೀನು ಹೆಂಗಾರ ಮಾಡಿ ಯಾರಿಗೆ ಸುಮ್ಮ ನಿಂತ್ಕೊಳ್ಳಿ, ಸುಮ್ಮ ನಿಂತ್ಕೊಳ್ಳು. ಯಾರು ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಹಾಗೆಲ್ಲ ಕೈ ಬಾಯಿ ಆಡಿಸ್ಬಾರ್ದು ಕಡಲಿ. ಎಷ್ಟು ಸತಿ ಹೇಳ್ತೀನಿ ಆದ್ರೂ ನೀ ತಿಳ್ಕೊಳ್ಳೋದಿಲ್ಲ. ಉಪ್ಪ ಏನು ಗಂಟು ಬಿದ್ದಿಲ್ಲ, ಏನು ಗಂಟು ಬಿದ್ದಿಲ್ಲ, ಏನು ಗಂಟು ಬಿದ್ದಿಲ್ಲ. ಛೇ 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 ಛೇ. ರಮಣಪ್ಪ, ಈಗ ನೀನು ಹೆಂಗಾರ ಮಾಡಿ ಯಾರಿಗೆ ಆ ಪುಸ್ತಕಕ್ಕೆ ಅದನ್ನ ಯಾರು ಸಾಯ್ರಿ, ಅದನ್ನ ಯಾರು ಸಾಯ್ರಿ. ನಾನು ನೋಡ್ತಾ ಇದ್ದೀನಿ, ಹೆಂಗಾರ ಮಾಡಿ ಹೆಂಗಾರ. ಬರೀ ಕ್ರಿಯಾಪದಾನೇ ಹೇಳ್ತಾರೆ, ಕರ್ಮಪದ ಯಾರಿಗೆ ಅದನ್ನ ಹೇಳಿ. ಕನ್ನಡ ಮಾತಾಡ್ತಾರಂತೆ, ಕನ್ನಡ ವ್ಯಾಕರಣ ಬರ್ತದ ನಿಮಗೆ? ಕನ್ನಡ ವ್ಯಾಕರಣ ಏನ್ ಹೇಳ್ತದೆ? ಶುದ್ಧವಾದ ಕನ್ನಡ. ಮೊದಲು ಕರ್ಮಪದ ಬಂದ ಮೇಲೆ ಕ್ರಿಯಾಪದ ಬರಬೇಕು. ಹೆಂಗಾರ ಮಾಡಿ ಮಾಡೋದಾಗತ್ತೆ ಯಾರಿಗೆ ಆ ಪುಸ್ತಕಕ್ಕೆ ಅದನ್ನ ಮೊದ್ಲು ಹೇಳಿ. ಅಡ್ಡ ಬಿಟ್ಟು ಬಿಟ್ಟು ನೀವು ಹೆಂಗಾರ ಮಾಡಿ ಅಂದ್ರೆ ಜನ ಕ್ಯೂ ನಿಂತು ಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ತೀರಿ? ನೀನ್ ಅದೇ ಸಮಯದ ಕಾಯ್ತಿರ್ತೀನೋ ಮಧ್ಯ ತೂರ್ಕೊಳಕ್ಕೆ? ಜಗ ಸಿಕ್ಕರು ಸಾಕು ಹೊಂಟನೆ. ಆ ಹುಡುಗನ್ ಸುದ್ದಿ ಏನ್ ಬಿಡ್ರ ರಾವಣಪ್ಪ, ಈಗ ನೀನು ಆ ಪುಸ್ತಕದ ವಿಚಾರವಾಗಿ ಹೆಂಗಾರ ಮಾಡಿ. ಅದನ್ನೇ ನಾ ಕೇಳಿದ್ ಫಸ್ಟ್. ನಿನ್ ಕಡೆ ಏನೈತೆ ಪುಸ್ತಕಗಳು ಅದೆಲ್ಲ ತಂದು ನಮ್ದು ತೂಕಯ್ಯ ಕೊಟ್ಟು ನಾವು ಕೊಡ್ತೇವಲ್ಲ ಅದೇ 3 ತಿಂಗಳದ್ದು ಬೇರೆ ಲೆಕ್ಕದ ಪುಸ್ತಕಗಳು, ಅದನ್ನ ಆ ಡೇಟಿನ ಸೀಲ್ ಒತ್ತಿ ಅದ್ರ ಜಾಗದಲ್ಲಿಟ್ಟು ನಿನ್ ಸಾಹೇಬ್ರ ಹತ್ರ ನನ್ನ ಬಗ್ಗೆ ನಾಲ್ಕು ಶಿಫಾರಸಿನ ಮಾತು ಹೇಳಿ ಬರ್ರಿ ಇಲ್ಲಿ. ಅಯ್ಯ ರಾಮ, ಅವತ್ತಾಯ್ತು ಅವನು ಹೊಂಟು ಬಿಡ್ತಾನೆ ಅವನು. ನೀವು ಟ್ರೇನ್ ಮಾಡು ಅಂತ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ. ಹೌದಲ್ವಾ? ಕೊಡನೆ 3 ತಿಂಗಳದ್ದು ಕೃಷ್ಣನ್ ಲೆಕ್ಕ ಅಲ್ವಾ? 2 ಹುಲಿ ಬಗಾಯಿಸಿ. ಯಾಕೆ ಸಿಂಹ? ಯಾಕೆ ದುಡ್ಡು ಹೆಚ್ಚಾಗದ? 2 ಹುಲಿ ಕೊಡಿ. ಅವನು ಬಗ್ಗೆ ಹೋದ್ರೆ ಬೆಳಗ್ಗೆ ನಾನು ಹೋಗಿ ಅವನ ಹೆಂಡತಿಗೆ 2 ಹುಲಿ ಬಗಾಯಿಸಿ ಬರ್ತೀನಿ. ರಾಮಣಪ್ಪ ಈಗ ನೋಡು, 200 ರೂಪಾಯಿ ಇದೆ ಇಟ್ಕೊಳ್ತಾರೆ. ಲಂಚ ಎಂಥ ಮಾತಾಡ್ಬಿಟ್ಟಪ್ಪ, ಅದು ಅನ್ಪಾರ್ಲಿಮೆಂಟರಿ ವರ್ಡ್, ಅದನ್ನು ಉಪಯೋಗಿಸಬಾರದು. ಇದು ಲಂಚ ಅಲ್ಲ, ಇದು ಗೌರವಧನ. ಸಂಭಾವನೆ. ಹಾ, ಅದಿನ್ನು ಸರಿಯಾದ ಭಾವನೆ, ಸಂಭಾವನೆ. ಇವಾಗ ಆ ಭಾವನೆಗಳ ಪೈಕಿ ಒಬ್ಬೊಬ್ಬರ ಭಾವನೆ ಒಂದೊಂಥರ ಇರುತ್ತೆ. ಇದು ಸಂಭಾವನೆ ಅಂದ್ರೆ SOME ಸಂಭಾವನೆ. ಸದ್ಯಕ್ಕೆ ಇಟ್ಕೋ, ನನ್ ಕೆಲ್ಸ ಆಯ್ತು ಅನ್ಸು. ಪಾಪ ನೀ ಬಡವ, ಇನ್ನು ಸ್ವಲ್ಪ ಹಣ ಕೊಡ್ತೀನಂತೆ. ನಿನ್ ಕಷ್ಟ ನೀ ಕಳ್ಕೊಳ್ಳಿವಂತಪ್ಪ. ಕಳ್ಕ ಏನೇನೋ ಕಳ್ಕೊಂಡಿದ್ಯಾ? ತಗೊಂಡಿದ್ನು ಕಳಕ. ಸಾವುಕಾರ್ರೆ, ಲಂಚ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಏನಪ್ಪ ಅದು? ದೇಶ ದ್ರೋಹ, ದೈವ ದ್ರೋಹ, ಮೇಲಾಗಿ ಆತ್ಮ ದ್ರೋಹ. ಇಷ್ಟೊಂದು ದ್ರೋಹಗಳು ಭೂತಾಕಾರವಾಗಿ ನನ್ನ ಕಾಡ್ತಾ ಇರ್ಬೇಕಾದ್ರೆ ನೀವು ಕೊಡೋ ಲಂಚದ ಹಣ ತಗೊಂಡು ನಾನು ಯಾವ ಪುಣ್ಯ ಕಟ್ಕೊಳ್ಳಿ? ರೇ ಸಾವುಕಾರ್ರೆ, ಈ ಲಂಚದ ಹಣನ ಯಾರು ಕೊಟ್ಟು ಅಭ್ಯಾಸ ಮಾಡಿಸಿದಿರಿ ಅವ್ರು ಕೊಡೋಗ್ರಿ. ಯಾಕೆ ಯಾಕತೆ? ನಾ ಅಕ್ಕೋಕತೆ ಸಾವುಕಾರ್ರೆ. ಹಣ್ಣು ತಿಂದು ನೀವು ತಪ್ಪಿಸ್ಕೊಂಬಿಡಿ, ನಮಗೆ ಸಿಪ್ಪೆ ತಿನ್ಸಿ ಸಿಕ್ಕಿಸ್ಬಿಡಿ, ಬರ್ತೀನಿ. ನಮಸ್ಕಾರ. ಹೋಗ್ತಿದ್ರು ನಾ ಕರೆದು ಉಗಿಸ್ಕೊಂಡ್ರು. ಎಲ್ಲ ರಾಮ್ಯ, ಇಷ್ಟೊಂದೆಲ್ಲ ಹೆಂಗ್ ಅಹಂಕಾರ ತೋರ್ತೀನಿ ಕಣಲೆ. ಈ ಮೀಸೆ ಮುನಿಯಪ್ಪನ ಗಮ್ಮತ್ ಏನು ಅಂತ ಮುಂದೆ ತೋರ್ತೀನಿ ಮಗನೇ ನಿನಗೆ. ಲೈ ಲೈ, ನೀನೆಲ್ಲೋದಲೆ? ನಾನು ಇಲ್ಲೇ ಇದ್ದೀನಿ ಸೈಕಲ್ ಶಾಪ್ ಹತ್ರ.
ತಗೊಳ್ಳಿ. ಏನು? ಇದು 200 ರೂಪಾಯಿ ಇದೆ, ಇದನ್ನ ತಗೊಂಡೋಗಿ ಅವನು ಇದಾನಲ್ಲ ಯಾವನ ಸತ್ತು ಮೂರ್ತಿ. ಯಾಕಲೆ ಅದಕ್ಕಿಂತ ಲಾಟ್ರಿ ಟಿಕೆಟ್ ವಾಸಿ. ಯಾಕೆ ದುಡ್ಡು ಬರ್ತಿದ್ರೆ ಬಹಳ ಟಿಕೆಟ್ ಆರ ಉಳಿತದೆ. ಅಲ್ಲ, ಸತ್ಯಮೂರ್ತಿ ಸೇಲ್ ಟ್ಯಾಕ್ಸ್ ಆಫೀಸ್ ಸೆಕೆಂಡ್ ರೈಟ್ ಕ್ಲಾರ್ಕ್. ಹೌದು, ಆ ರಾಮಣ್ಣ ಅಂತ ಪುಸ್ತಕ ಇರೋದು. ಹೌದು, ಸತ್ಯಮೂರ್ತಿಗೆ 200 ಕೊಟ್ರೆ 200 ಗೋಯಿಂದ ಪುಸ್ತಕಕ್ಕೆ ಪುಸ್ತಕಾರ ಗೋಯಿಂದ ಏನ್ ಅವನಿಗೆ ಖರ್ಚು ಕೊಡಕ್ ಹೇಳದ್ನೇನು ಅಂದ್ರಿ? ಈಗ ಹಂಗಲ್ಲೋ, ನೀ ಇದನ್ ತಗೊಂಡೋಗಿ ಸತ್ಯಮೂರ್ತಿ ಕೈಯಾಗ ಕೊಟ್ಟು ಅವನಿಂಗಾನ ಮಾಡಿ ಇದನ್ ರಾಮಣ್ಣನ್ ಕೈಯಾಗ ತಲುಪಿಸಿ. ಗೊತ್ತಾಯ್ತು ಗೊತ್ತಾಯ್ತು. ಏನೇಳು ಅಂದ್ರೆ, ಇದು ಸತ್ಯಮೂರ್ತಿ ಮೂಲಕ ರಾಮಣ್ಣಿಂಗೆ ಅಂದ್ರೆ ಮೇನ್ ರೋಡ್ ಅಂಡರ್ ರಿಪೇರ್ ಫಾಲೋ ಪರ್ಮನೆಂಟ್ ಡಿವಿಯೇಷನ್. ಅಂದಾಗ ಕೆಲಸ ಮಾಡ್ಕೊಂಡು ಎಲ್ಲಿಗೆ ಬಂದಿಯಾ? ನಾನಾ ಲೈ ಮಂಡಿ ತಗ ಬರ್ಲಿ. ರಾಮಣ್ಣ ಸತ್ಯವಂತ ಸ್ವಾಮಿ, ಸತ್ಯವಂತ. ಪ್ರಾಣ ಹೋಗ್ತಾ ಇದೆ ಮನೇಲಿ, ಆದ್ರೂ ಲಂಚ ಬೇಡ ಅಂದ. ಅವನಿಗೆ ದಾರಿಗಳು ಹುಡುಕಿ ತುರ್ಕೋಕೆ ಹೋಗ್ತಿರಲ್ಲ, ಯಾಕೆ ಹೋಗ್ತಿರಲಿ? ಬಿಡ್ರಲ್ಲಿ ಬಿಡ್ರೋ, ಇಂಥವನ್ ಒಬ್ಬನಾರ ಮುಂದೆ ಮಕ್ಕಳ ಕಾಲಕ್ಕೆ ಒಳ್ಳೆಯವನ್ನ ಸ್ಯಾಂಪಲ್ಗೆ ಒಬ್ಬನಾರೂ ಬಿಡ್ರೋ. ಬಾಣ ಬಾಣ ಶಾಸ್ತ್ರಿಗಳೇ ಬನ್ನಿ ಕೂತ್ಕೊಳ್ಳಿ. ಏನಪ್ಪ ರಾಮಣ್ಣ, ಏನ್ ಹೇಳಿ? ನಿಮ್ಮ ಪತ್ರ ವ್ಯವಹಾರದ ವಿಚಾರ ನನಗೇನು ಗೊತ್ತಿಲ್ಲ. ನಾನೇ ಸ್ವತಃ ಜಗಳೂರುವರೆಗೆ ಹೋಗಿ ಗಂಡಿನ ಕಡೆಯವ್ರನ್ನ ಮಾತಾಡಿಸಿ ಅದೇನೋ ಮೊದಲು ಹೇಳಿದ್ರಲ್ಲ 2,000 ರೂಪಾಯಿ ವರದಕ್ಷಿಣೆ ಅಂತ, ಅದನ್ನ ಕಷ್ಟಪಟ್ಟು ಎಳೆದು 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 1,500 ರೂಪಾಯಿಗೆ ತಂದಿಲ್ಸಿದ್ದೇನೆ. ಒಳ್ಳೆ ಕೆಲಸ ಬಹಳ ಎಳೆದ್ಯಾರ ಕನ್ನಡ. ಅಂದಾಗ ಶಾಸ್ತ್ರಿಗಳೇ, ಆ 1,500 ರೂಪಾಯಿಲಿ ನಿಮ್ಮ ದಳ್ಳಾಳಿ ದಕ್ಷಿಣನು ಸೇರಿದೆಯೋ? ಅದ್ ಹೇಗೆ ಸೇರುತ್ತಯ್ಯ? ಅದೇ ಬೇರೆ, ಇದೇ ಬೇರೆ. ಏನ್ ಶಾಸ್ತ್ರಿಗಳೇ ಅಣ್ಣ, ಏನಾ ನಿನಗೊಂದು ಕಾರ್ಡ್ ಇದೆ ತಗೋ ಇಲ್ಲಿ. ನನಗೂ ಒಂದ್ ಕಾರ್ಡ್ ಬಂದಿದೆಯಾ? ಕೊಡಪ್ಪ. ಯಾರ್ದಪ್ಪ ಪತ್ರ? ಬಾವಿ ಬೀಗರದ್ದು? ಅಲ್ಲ ಶಾಸ್ತ್ರಿಗಳೇ, ಕೆರೆ ಬೀಗರದ್ದು ನೋಡಿ. ಏನಂತ ಬರೆದಿದ್ದಾರೆ? ಇನ್ನೇನ್ ಬರೀತಾರೆ ಶಾಸ್ತ್ರಿಗಳೇ ನೋಡಿ, ನೀವ್ ಹೇಳ್ದಾಗೆ ಹುಡುಗನಿಗೆ 1,500 ರೂಪಾಯಿ ವರದಕ್ಷಿಣೆ, ಮತ್ತೆ ಬೆಳ್ಳಿ ಹಂಡೆ 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 ಅಲ್ಲ 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 ಬೆಳ್ಳಿ ಚೊಂಬು, ಮತ್ತೆ ಪಂಚಪತ್ರೆ ಉದ್ಧಾರಣೆ ಇವೆಲ್ಲ ಅಪಾಂಗತವಾಗಿ ಪಾವತಿ ಮಾಡದೆ ಹೋದ್ರೆ ನಿಮ್ ಹೆಣ್ಣು ಹೆಣ್ಣಲ್ಲ, ನಮ್ ಗಂಡು ಗಂಡಲ್ಲ ಅಂತ ಬರ್ದಿದಾರೆ ನೋಡಿ. ವ್ಯವಹಾರಸ್ಥ ವ್ಯವಹಾರಸ್ಥ ಬರ್ದಿದ್ದಾರೆ. ಏನು ಅಂದ್ರೆ ಕಾಗದ ಓದ್ತ ಹಾಗೆ ನಿಂತ್ಕೊಂಡ್ಬಿಟ್ರಿ, ಏನಾದ್ರೂ ಒಂದ್ ನಿರ್ಧಾರ ಮಾಡಬಾರ್ದೆ? ಯಾವ ನಿರ್ಧಾರ ಮಾಡ್ಲೆ? ಹರಿಶ್ಚಂದ್ರನ್ ಕಾಲವಾಗಿದ್ರೆ ಹೆಂಡತಿ ಮಕ್ಕಳನ್ನ ಮಾರಿಯಾದ್ರೂ ಮದ್ವೆ ಮಾಡ್ಬೋದಾಗಿತ್ತು. ಈ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ ಹೇಳು? ಹರಿಶ್ಚಂದ್ರನ ಕಾಲವಾಗಿದ್ರೆ ಹೆಂಡತಿ ಮಕ್ಕಳನ್ನ ಯಾಕಯ್ಯ? ನಿನ್ನೇ ನೀನು ಮಾರಿಕೊಳ್ಬಹುದಾಗಿತ್ತು. ಏನಯ್ಯ ರಾಮಣ್ಣ, ಗೋಪಾಲದ 1,500 ರೂಪಾಯಿಗೆ ಹೀಗೆ ಹಿಂದೆ ಮುಂದೆ ನೋಡ್ತೀಯಲ್ಲಯ್ಯ. ಏನ್ ಶಾಸ್ತ್ರಿಗಳೇ, 1,500 ರೂಪಾಯಿ ನಿಮ್ಗೆ ಗೋಪಾಳವಾಯ್ತಾ? ರೇ, ನಾನು ಬಡ ಗುಮಾಸ್ತ ಅನ್ನೋದನ್ನ ಮರಿಬೇಡಿ. ಇರ್ಬಹುದಯ್ಯ, ಆದ್ರೆ ನೀನು ಕೂತಿರುವ ಕುರ್ಚಿ ಎಂತಾದ್ದು? ಹೀಗೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ 2 ಸರ್ತಿ ಕೈ ತಟಾಯಿಸಿದ್ರೆ ಸಾಕು, ಮದ್ವೆನೂ ಮಾಡಬಹುದು, ಮನೆನೂ ಕಟ್ಟಬಹುದಯ್ಯ. ನನ್ನ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಹಾಗೊಂದ್ ವೇಳೆ ನಾನು ಲಂಚ ತಗೊಳ್ಳೋ ಹಾಗಿದ್ರೆ ನನ್ನ ಮಗುಗೆ ಔಷಧಿ ಕೊಡಿಸೋಕಾಗದೆ ಅವನ್ನ ಮಣ್ಣಲ್ಲಿ ಇಟ್ಟು ಬರ್ತಿದ್ನ, ನನ್ನ ತಂಗಿಗೆ ಮದುವೆ ಮಾಡದೆ ಇರ್ತಿದ್ನ? ಶಾಸ್ತ್ರಿಗಳೇ, ನನ್ನ ವಿಷಯ ತಿಳಿದು ತಿಳಿದು ನೀವು ಈ ರೀತಿ ಮಾತಾಡಬಾರ್ದು. ನಾನೇನೋ ಒಪ್ಕೊಳ್ತೇನಯ್ಯ, ಆದ್ರೆ ನಿನ್ನ ಬಾವಿ ಬೀಗರು ಒಪ್ಪಬೇಕಲ್ಲ. ರಾಮಣ್ಣಿಗೇನು ಬೇಕಾಷ್ಟು ಸಂಪಾದನೆ ಮಾಡಿ ಇಟ್ಟಿದ್ದಾನೆ, ಕೊಡ್ಲಿ ಅಂತ ಅಂತಾರಪ್ಪ. ಅಯ್ಯೋ ಅಂತಾರ ತಗೊಳ್ಳಿ ಶಾಸ್ತ್ರಿಗಳೇ, ಅನ್ನೋರ್ಗೇನಂತೆ? ಅಲ್ಲ ಶಾಸ್ತ್ರಿಗಳೇ, ಅವರು ಅನ್ಬೇಕಾದ್ದೆ ನಾವು ಕೊಡ್ಬೇಕಾದ್ದೆ. ಹೌದಪ್ಪ. ಈಗೇನ್ ಶಾಸ್ತ್ರಿಗಳೇ, 1,500 ರೂಪಾಯಿ ಕೊಟ್ರೆ ನಮ್ ಗೌರಿ ಮದ್ವೆ ಆದಾಗ ಆಯ್ತೋ ಇಲ್ವೋ? ಮತ್ತೆ ಎಡಗೈಲ್ ಬಿಸಾಕಿ ಮದ್ವೆ ಮಾಡೋಣ ತಗೊಳ್ಳಿ. ಯಾಕಣ ಈಗೇನಣ ಗೌರಿ ಮದ್ವೆಗೆಲ್ಲ ವ್ಯವಸ್ಥೆ ಆದ್ರೆ ಆಯ್ತೋ ಇಲ್ವೋ? ಏನ್ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಶಾಸ್ತ್ರಿಗಳೇ, ಇವತ್ತಿಂದ ಇವತ್ತೇ ನೀವು ಜಗಳೂರು ಹೊರಟ್ಬಿಡಿ. ಅಲ್ಲಿ ಗಣ್ಣವ್ರನ್ನ ಕಂಡು ನಿಶ್ಚಿತಾರ್ಥಕ್ಕೆ ಒಂದು ತಾರೀಕು ಗುರುತು ಮಾಡ್ಕೊಂಡ್ ಬನ್ನಿ. ಸರಿ. ಒಂದು ನಯಾ ಪೈಸಾ ಕೇಳ್ಬೇಡಿ. ಕೇಳ್ಬೇಡಿ ಹಾಗಂದ್ರೆ ನಯಾ? ಹಾಗಲ್ಲ ಶಾಸ್ತ್ರಿಗಳೇ, ನಾನು ಹೇಳಿದ್ದು ನಮ್ಮ ಅಣ್ಣನ ದುಡ್ಡಿನ ವಿಷಯ ಏನು ಕೇಳಬೇಡಿ ಇಂತಷ್ಟೇ. ಓಹೋ, ಹಾಗೆ ಹಾಗೆ, ಸರಿ ಸರಿ. ನೋಡಿ ಶಾಸ್ತ್ರಿಗಳೇ, ದುಡ್ಡಿನ ವ್ಯವಹಾರ ಏನಿದ್ರು ನನ್ನ ಹತ್ರ ಮಾತಾಡಿ, ಬಾಕಿದ್ದು ಹಾಗೆ ಕೊಡೋದು ತಗೊಳೋದು ಏನೇನಿದೆ ಅಂತ ಮಾತಾಡ್ತೀರಿ, ನಾನು 5 ನಿಮಿಷ ಪೋಸ್ಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ಬಂದ್ಬಿಡ್ತೇನೆ. ಬಾ, ಈಗ ಸದ್ಯ ನಾನು ಹೋಗ್ಬೇಕಾಗಿದೆ, ಇನ್ನೇನು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಒಂದು 50 ರೂಪಾಯಿ ಇದ್ರೆ ಕೊಡಯ್ಯ. ಶಾಸ್ತ್ರಿಗಳೇ,
ಐವತ್ತು ನಯಾ ಪೈಸಾ ಇಲ್ಲ ನನ್ನ ಹತ್ರ. 50 ರೂಪಾಯಿ ಎಲ್ಲಿಂದ ತರಲಿ? ಇಲ್ಲ ಕಣ್ರಿ, ಏನಾದ್ರೂ ವ್ಯವಸ್ಥೆ ಏನಂದ್ರೆ ಒಂದ್ ನಿಮಿಷ ಇಲ್ಲಿ ಬನ್ನಿ. ಏನು? ಆ ಪಕ್ಕದ ಮನೆಯವರು ಇಟ್ಕೊಂಡಿರುವಂತ ಒಂದ್ 100 ರೂಪಾಯಿ ಕೊಟ್ಟಿದ್ದಾರೆ, ಅದರಲ್ಲೇ ಒಂದ್ 50 ರೂಪಾಯಿ ಕೊಟ್ಟಿರೋಣ. ಅವ್ರು ಕೇಳಿದ್ರೆ ಏನ್ ಹೇಳ್ತೀಯೇ? ಮುಂದಿನ ತಿಂಗಳ ಸಂಬಳದಲ್ಲಿ ಕೊಟ್ಟರಾಯ್ತು. ಸರಿ ಸರಿ, ಸಂಬಳ ತೋರಿಸೋದು ಸಾಲ ಮಾಡೋದು ಎಲ್ಲಿ ತಗೊಂಡ್ ಬಾ. ಇಂತಹ ಸಮಯದಲ್ಲಿ ಹೆಣ್ಮಕ್ಳೇನೆ ಬುದ್ಧಿವಂತಿಕೆ ಉಪಯೋಗಿಸೋದು, ಡಬ್ಬಿಯಲ್ಲಿ ಅದ್ರಲ್ಲಿ ಇದರಲ್ಲಿ ಹಾಕಿ ಇಟ್ಟಿರ್ತಾರೆ. ತಗೊಳ್ಳಿ. ಶಾಸ್ತ್ರಿಗಳೇ, 50 ರೂಪಾಯಿ ಇದೆ, ತಗೊಳ್ಳಿ, ಕೊಟ್ಟಿದ್ದೀನಿ. ರಾಮಣ್ಣ, ಇನ್ನೂ ಒಂದು 50 ರೂಪಾಯಿ ಕೊಡಯ್ಯ. ಕೊಟ್ಟಿದ್ದೀನಲ್ರಿ 50 ರೂಪಾಯಿನ. ಹೌದಪ್ಪ, ಇಂಥ ಸಮಯದಲ್ಲಿ ಕೈಯಲ್ಲಿ ದುಡ್ಡು ಇರ್ಬೇಕಪ್ಪ. ಏನಣ್ಣ ಅದು? ಏನ್ ಶಾಸ್ತ್ರಿಗಳೇ ಸಮಾಚಾರ ನಿಮ್ದು? ಇನ್ನೇನಿಲ್ಲಪ್ಪ ವಿಶ್ವ, ನಾನು 50 ರೂಪಾಯಿ ಕೇಳಿದೆ. ಎಷ್ಟೋ ಕೊಟ್ಟಿದಾರಲ್ಲ, ಇನ್ನೂ ಒಂದು 50 ರೂಪಾಯಿ ಇದ್ರೆ ಕೆಲಸ ಆದಷ್ಟು ಬೇಗ ಆಗುತ್ತೆ. ಸರಿ ಸರಿ, ಇನ್ನೂ ಇನ್ನೂ ಆಯ್ತಾಯ್ತು, ಕೊಡೋಣ. ಅದಕ್ಕೆಮ್ಮ ಅದ್ರಲ್ಲಿ ಎಷ್ಟಿದೆ ದುಡ್ಡು? 50 ಇದೆ. ಸರಿ ಶಾಸ್ತ್ರಿಗಳೇ, ಅದ 50, ನಿಮ್ ಕೈಲಿ 50 ರೂಪಾಯಿ ಕೊಟ್ಟಿದ್ದಾರೆ, ಒಟ್ಟು 100 ಆಯ್ತೋ ಇಲ್ವೋ? ಇನ್ನು ನಮ್ ಕೆಲ್ಸ ಎಲ್ಲ ಸುಲಭವಾಗಿ ಮಾಡ್ಕೊಂಡ್ ಬರ್ತೀರಿ ತಾನೆ? ಓಹೋ, ಆದಷ್ಟು ಬೇಗ. ಸರಿ ಶಾಸ್ತ್ರಿಗಳೇ, ನೀವು ಜಗಳೂರ್ಗ್ ಹೋಗೋಕ್ ಮುಂಚೆ ಗಂಡು ಚಂದ್ರಣ್ಣ ನಂಗೊಂದ್ ಪತ್ರ ಬರೆದಿದ್ದಾನೆ, ಅದನ್ನು ಓದ್ತೀನಿ, ಕೇಳ್ಕೊಂಡೆ ಹೋಗ್ಬಿಡಿ. ಸರಿ. ಶ್ರೀಯುತ ವಿಶ್ವನಾಥರವರಿಗೆ ಉಭಯಕುಶಲೋ ಪರಿಸಾಂಪ್ರತ. ತಮ್ಮ ಪತ್ರ ಬಂದು ತಲುಪಿತು. ತಾವು ಬರೆದ ಮದುವೆಯ ಅರ್ಥ, ಅರ್ಥಾತ್ ವರದಕ್ಷಿಣೆ ವಿಚಾರ ಮತ್ತು ಅದರಿಂದ ಉಂಟಾಗುವ ದುಃಖ ಸಂಕಟವನ್ನು ಓದಿ ನನ್ನ ಮನಸ್ಸಿಗೆ ಬಹಳ ವ್ಯತ್ಯಯ ಆಯಿತು. ನಾನು ನಿಜವಾಗಿಯೂ ವರದಕ್ಷಿಣೆಗೆ ಆಸೆಪಟ್ಟವನಲ್ಲ, ನಮ್ಮ ತಂದೆಯವರು ಅದಕ್ಕೆ ಹೆಚ್ಚು ಗಮನ ಕೊಡುವವರಲ್ಲ. ಆದರೆ ಈ ಮದುವೆ ಮಧ್ಯಸ್ಥಿಕೆಗೆ ಬಂದಂತಹ ಶ್ರೀಯುತ ಕಾಶಿನಾಥ ಶಾಸ್ತ್ರಿಗಳೇ, ರಾಮಣ್ಣನಿಗೇನು ಕಡಿಮೆ, ಲಂಚ ಹೊಡೆದು ಕೂಡಿಟ್ಟಿದ್ದಾನೆ, ಹುಡುಗನಿಗೆ ಕೊಡ್ಲಿ ಅಂತ ಹೇಳಿ ಉಬ್ಬಿಸಿ ಈ ಪ್ರಯತ್ನವನ್ನು ಮಾಡಿದರು. ನಾನು ಈ ಪತ್ರವನ್ನು ನನ್ನ ಮನಸ್ಪೂರ್ವಕವಾಗಿ ಬರೆಯುತ್ತಿದ್ದೇನೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟರಲ್ಲೇ ಮದುವೆ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ಮದುವೆ ಎಂದರೆ ಹೆಣ್ಣಿನವರ ಮನೆಯ ಸಮಾಧಿ ಮೇಲೆ ನಡೆಯುವ ಮಂಗಳ ಕಾರ್ಯವಲ್ಲ. ಹೆಚ್ಚಿಗೆ ಬರೆಯಲಾರೆ, ಇತಿ ತಮ್ಮವ ಚಂದ್ರಶೇಖರ. ರೇ ರೇ ಶಾಸ್ತ್ರಿಗಳೇ, ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಬೀಳ್ತಾರೆ, ಹೋಗ್ಲಿ. ಎಲ್ಗೋ ಎಲ್ಗೋ ಹೋಗಿದ್ದೇನೆ. ನೀವೇ ಸಿಕ್ಕಿದ್ರ? ನೀವ್ ಹೇಳಿತ್ತಿಲ್ವಾ ಏನಂತ? ಅದೇ ಸತಿಮೂರ್ತಿ ಹಿಡಿದು ರಾವಣನ ಸರ್ ಮಾಡ್ಬಿಡ್ ಬಾ ಅಂತ. ಸರ್ ಮಾಡ ಬಂದ? ಏನ್ ನನ್ನ ನೆಣ ಸರ್ ಮಾಡೋದು? ಏನಾತೀಗ ಅವನ್ ರಾವಣ ಕೆಟ್ಟಿದ್ರೆ ತಾನೇ ಸರ್ ಮಾಡೋದು, ನೆಟ್ಗೆ ಅದಾನೆ. ಏನಾತೋ ಈಗ? ನಾನು ಸತಿಮೂರ್ತಿ ಎಷ್ಟು ಪ್ರಯತ್ನ ಪಡದ್ರಿ. ಆ ರಾವಣನ ಕಾಪಿ ಕರಿತೀವಿ ಬರೋದಿಲ್ಲ, ತಿಂಡಿ ಕರಿತೀವಿ ಬರೋದಿಲ್ಲ, ಗುಂಡಿ ಕರಿತೀವಿ ಬರೋದಿಲ್ಲ, ಗುಂಡಿಗೂ ಬರಲ್ಲ ಅನ್ನ. ನಾನು ನೋಡೋವರೆಗೂ ನೋಡದೆ ದುಡ್ಡು ತೆಗೆದೆ, ಎದ್ಬಿಟ್ಟ ಹೊಂಟೋದ್ನ. ಎಲ್ಲೋದ? ಟೇಬಲ್ ಮೇಲೆ ನಿಂತ್ಕೊಂಡು ನಮ್ಮಿಬ್ಬರು ಮಾನ ಪಬ್ಲಿಕ್ ಅಲ್ಲಿ ಕಳವ. ಮಾನ ಕಳದ? ಬರೀ ಕಳದಾನ, ಸರ್ಪ್ ಹಾಕಿ ತೊಳದ. ಏನಂದ? ಅವನು ಅಲ್ರಿ, ದುಡ್ಡು ನೋಡಿದ್ರೆ ಅಟ್ಕೊಂಡೆ ರಾಂಗ್ ಆಗ್ಬಿಟ. ದುಡ್ಡು ನೋಡಿದ ಕೂಡ್ಲೇನೆ ಏನು ನಿಮ್ ದಣಿ ಅಲ್ಕಾ ಸುಳೆ ಮಗ ರಸ್ತೆ ಲಂಚ ಕೊಟ್ಟ. ನನ್ನ ಮಗ ಅಲ್ಕಾ ಸುಳೆ ಮಗ ಅಂದನ? ಯಾರೋ ಹೇಳಿರ್ಬೇಕು. ಯಾರೋ ಯಾಕೆ ಹೇಳ್ತಾರೆ? ಹೇಳಿದ್ರೆ ನೀನೇ ಹೇಳಿರ್ಬೇಕು. ನಾನಾ ಕೇಳಿ, ನನ್ನೂ ಬೈದ್ನಲ್ಲ. ನಿನ್ನೂ ಬೈದ್ನ? ಹಂಗಾರ್ ನೀ ಹೇಳಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಿಮ್ ದಣಿ ಅಲ್ಕಾ ಸುಳೆ ಮಗ ರಸ್ತೆ ಲಂಚ ಕೊಟ್ಟ, ಅವನ ಸರದಿ ಮುಗೀತು, ನೀನು ಪುಣ್ಯಾತ್ಮ ಆಫೀಸ ಲಂಚ ಕೊಡಕ್ ಬಂದಿದೀಯಾ? ಏನಲೇ, ನನ್ನ ಅಲ್ಕಾ ಸುಳೆ ಮಗ ಅಂದು ನಿನ್ನ ಪುಣ್ಯಾತ್ಮ ಅಂದನ? ಯಾರೋ ಹೇಳಿರ್ಬೇಕು. ಹೇಳಿಸ್ತೀನಿ, ಮನೆಗೆ ಬಾ ನೀನು. ಇನ್ಮೇಲೆ ಲಂಚ ಸುದ್ದಿ ತಗೊಂಡು ನಿನ್ನ ಟೇಬಲ್ ಹತ್ರ ಬಂದ್ರೆ ಜವಾನನ್ನ ಕರೆಸಿ ಕುತ್ತಿ ಕೈ ಹಾಕ್ಸಿ ಆಚೆಗೆ ತಳ್ಳಿಸ್ಬಿಡ್ತೀನಿ. ನೀನದ ಹಂಗಂದ್ರ ಮಗ, ನಾನ್ ಜವಾನಂಗೆ ಹಾಕೊಡ್ಲಿ ಆ ಚಾನ್ಸು? ನಾನೇ ಹೊರಟ ಬಂದೆ ಕ್ಲೀನ್ ಆಗಿ. ಬುದ್ಧಿವಂತ ಅಲ್ವಾ ನೀನು? ಅಯ್ಯೋ, ನನ್ನ ಬುದ್ಧಿ ಏನ್ ಮಾಡ್ತೀರಿ? ಆ ಸತ್ಯಮೂರ್ತಿ ಗಂಡು ಗಂಡುತನ ಹೇಳ್ರಿ, ಗುಂಡೊಡ್ದಂಗೆ ಹೇಳ್ತಾನೆ. ಏನಂತಾನೆ? ಏ ದತ್ತು, ಈ ರಾಮಣ್ಣ ಬಾಬ ನಮ್ಮ ಆಫೀಸಲ್ಲಿ ಸೇರ್ಕೊಂಡು ಬಾಯಿಗೆಲ್ಲ ಬೀಗ ಹಾಕ್ಬಿಟ್ಟವನೇ ಕಣು, ಇವನ್ನ ಟ್ರಾನ್ಸ್ಫರ್ ಮಾಡಿಸೋದಿಲ್ಲ. ಈ ಸುಳೆ ಮಗನ್ನ ಬಂದಲ್ಲ ಒಂದಿನ ಇಂಪಾರ್ಟೆಂಟ್ ಗೌರ್ಮೆಂಟ್ ಬುಕ್ಸು ಫೈಲ್ಸು ಇವ್ರ ಮನೆ ತಗೊಂಡೋಗಿರೋ ಟೈಮ್ ನೋಡ್ಕೊಂಡಿದ್ದೆ, ಎಲ್ಲ ಕದ್ದು ಬಿಟ್ಟಾರ, ಇವನ್ನ ಜೈಲಿಗೆ ಕಳಿಸ್ತೇ ಹೋದ್ರೆ ನನ್ನ ಹೆಸರು ಸತ್ಯಮೂರ್ತಿನೇ ಅಲ್ಲ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡ್ದ. ಸತ್ಯಮೂರ್ತಿ ಅಂತ ಗಂಡೆ, ಅದಕ್ಕೆ ಅವನಿಗೆ 100 ರೂಪಾಯಿ ಕೊಟ್ಟು ಬಂದೆ. ಅವನ್ಗೆ ಯಾಕೋ 100 ರೂಪಾಯಿ ಕೊಟ್ಟೆ ನೀನು? ವಾರೇ ಅಮ್ಮ, ಏನೇ ಅಯ್ಯವಾ ನೀನು?
ರಾಮಣ್ಣನ ಲಂಚ ತಗೊಳಂಗ್ ಮಾಡೋಕಿದ್ ಒಳ ಲಂಚ ಒಳ ಲಂಚ ಅದ ಎಲ್ಲಿಂದ ಎಲ್ಲಿ ಗಂಟ ಹೋಗದೆ ಅಂತ ತಿಳ್ಕೊಂಡಿದ್ದೀರಿ ನಿಮ್ಮ ಲಂಚ ಅಯ್ಯ ನಿಮ್ಮ ಕುಂತರು ಲಂಚ ನಿಂತರ ಲಂಚ ಮನೆ ಅಂಚಿನಿಂದ ಮುಗುಲಂಚಿನವರೆಗೂ ಲಂಚವೆ ನಮ್ಮ ದೃಷ್ಟ ಚೆನ್ನಾಗದೆ ಏನು ಆಫೀಸಲ್ಲಿರೋ ಟೇಬಲ್ ಕುರ್ಚಿ ಕಿಟಕಿ ಬಾಗಿಲು ಫೋನು ಫ್ಯಾನು ಇವಕ್ಕೆ ಬಾಯಿಲ್ಲ ಇದ್ದಿದ್ರೆ ಇಲ್ದಿದ್ರೆ ಅವು ಲಾವಲ ನೀವು ಏನೇ ಹೇಳಿದಣಿ ಇವತ್ತು ನಮ್ಮ ಕಾಲ ಏನ್ ನಡೀತಾ ಇದೆ ಇದೇ ಬಂಗಾರದ ಕಾಲ ಹೌದೇ ಮುಂದೆ ಬರುತ್ತಲ್ಲ ನಮ್ಮ ಮಕ್ಕಳ ಕಾಲ ಬರಗಾಲ ಯಾಕಲೆ ಹಂಗಂತೀಯ ಯಾಕೆ ಅಂದ್ರೆ ನೋಡಿ ನಮ್ಮ ಕಾಲದಲ್ಲಿ ಏನ್ರಿ ಬಂಗಾರದ ಕಾಲ ಅನ್ನೋಕೆ ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರುಗತ್ರಿ ಹೌದು ಅದೇ ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಬರಗಾಲ ಸ್ವಿಚ್ ಹಾಕಿ ಫ್ಯಾನ್ ಮೇಲೆ 20 ರೂಪಾಯಿ ಇಟ್ಟರೇನೆ ಅದು ತಿರುಗೋದು ಏನ್ ಮಾಡೋದು ಏನ್ ಗೊತ್ತಾಯ್ತಲ್ಲ ಸವಾರಿ ಗೊತ್ತಾಯ್ತು ನಿಮ್ಮ ಆಸ ಶರಣು ಶಾಸ್ತ್ರಪ್ಪ ಶರಣು ಶುಭಂ ಭೂಯ ಓಹೋ ಸಂಸ್ಕೃತದಲ್ಲಿ ಹೋಗಿದ್ರು ಇಲ್ಲ ಅವ್ರ ಆಶೀರ್ವಾದ್ಯನ ಹೆಂಗ ಬಿಡಲೆ ಸರಿ ವಾದ್ಯ ಹಂಗೆ ಅಂದ್ಮೇಲೆ ಬಾರಿಸ್ಕೊಳ್ಳಿ ಬಿಡಿ ಏನ್ ಶಾಸ್ತ್ರಪ್ಪ ಎತ್ತಿಂದ ಪಯಣ ಇಲ್ಲೇ ರಾಮಣ್ಣನ ಮನೆಗೆ ಹೋಗಿದ್ದೆ ರಾಮಣ್ಣನ ಮನೆಗೆ ಏನಾರ ಆಫೀಸಿಂಗ್ ಕೆಲಸ ಇತ್ತೇನು ರಾಮಣ್ಣನ ತಂಗಿ ಒಬ್ಬಳಿದ್ದಾಳಲ್ಲ ಮದುವೆ ವಯಸ್ಸಿಗೆ ಬಂದ ಹುಡುಗಿ ಅವಳಿಗೊಂದು ಗಂಡು ಗೊತ್ತು ಮಾಡೋಣ ಅಂತ ಹೋಗಿದ್ದೆ ಓಹೋಹೋ ಈಗ ನೀನು ಎಲ್ಲಾ ವ್ಯವಹಾರನು ಬಿಟ್ಬಿಟ್ಟು ಬರೀ ಹೆಣ್ಣಿನ ದಳ್ಳಾಳಿಗೆ ನಿಂತೇನಪ್ಪ ಹೆಣ್ಣಿನ ದಳ್ಳಾಳಿ ಅಂತ ಯಾಕಂತೀಯ ತಾಳಿ ದಳ್ಳಾಳಿ ಅಂತ ಅನ್ನು ತಾಳಿ ದಳ್ಳಾಳಿ ದಳ್ಳಾಳಿ ಹೊಸಿ ತಾಳಿ 500 ಐಟಂ ಮಸ್ದು ವಿಚಾರ ಮಾಡು ಓಹೋ ತುಮಿ ಭೂತಿ ಹಾಕ್ಬಿಟ್ಟವ್ರೆ ಇನ್ನೊಬ್ರಿಗೆ ಹಾಕೋಕ್ ಜಾಗ ಇಲ್ಲಂಗ ಹಾಕಿದ್ದಾರೆ ಅಲ್ಲಿ ತರಿ ನೋಡೋಣ ಯಾಕಲ್ಲ ಅಳಿಸ್ತಾ ಇದೀಯಾ ಅದೇ ನೀವು ಏನು ಅಳಿಸ್ತಾ ಇಲ್ಲ ರೀ ಮತ್ತೆ ಮಳೆಗಾಲ ಅಳಿಸೋದಿತ್ತೇನೋ ಅಂತ ಆಯಿಲ್ ಪೇಂಟ್ ಮಾಡಿಸಿದಾರೇನೋ ಚೆನ್ನಾಗಿ ಹಾಕಿದ್ದಾರೆ ಭರ್ಜರಿ ಹಾಕಿದ್ದಾರೆ ಸ್ವಾಮಿ ನಮಸ್ಕಾರ ಸ್ವಾಮಿ ಇವಾಗ ನಾನು ಹೇಳೋದು ಈ ತಾಳಿ ದಳ್ಳಾಳಿ ಅಂದ್ರಲ್ಲ ಸ್ವಾಮಿಯರ ಹಂಗಂದ್ರೆ ಏನು ಡೀಟೇಲು ತಾಳಿ ದಳ್ಳಾಳಿ ಅಂತಂದ್ರೆ ಒಂದು ಹೆಣ್ಣಿನ ಕೊರಳಿಗೆ ಒಂದು ತಾಳಿ ಬಿದ್ರೆ ನಮ್ಗೆ ಇಂತಿಷ್ಟು ಅಂತ ನಿಗದಿ ಕರೆಕ್ಟ್ ಸರಿ ದಣಿ ಗಂಡು ಹೆಣ್ಣಿನ ಕೊರಳಿಗೆ ಒಂದು ತಾಳಿ ಕಟ್ಟಿ ಬಿಟ್ರೆ ಇವರಿಗೆ ಇಷ್ಟು ಕೊಟ್ಟು ಬಿಡ್ಬೇಕು ಕೊಟ್ಟು ಬಿಡದೆ ಮಸ್ತ್ಲ ಸ್ವಾಮಿ ಗಂಡು ಹೆಣ್ಣಿನ ಕೊರಳಿ ಕಟ್ಟಲಿಲ್ಲಪ್ಪ ತಾಳಿ ತೆಗೆದು ಕಾಳಿ ಕಟ್ಟಿಬಿಟ್ಟ ಅವಾಗ ನಿಮ್ ಲೆಕ್ಕಾಚಾರ ಹೆಂಗ ಮಾಡ್ತೀರಿ ದತ್ತು ಏನ ಯಾರಾದ್ರೂ ಕಾಲಿಗೆ ತಾಳಿ ಕಟ್ತಾರೇನ ಹುಡುಗನ್ ಸೋಕಿರಿ ಅವನ್ ಎಲ್ಲಿ ಬೇಕಾರ ಕಟ್ಕೋತಾನೆ ಅಲ್ಲ ಇವರೆಲ್ಲ ನೋಡಿ ದತ್ತು ನಿನಗೂ ನಾನೊಂದು ಮದುವೆ ಮಾಡಿಸ್ತೇನೆ ಆಗ ನೀನು ಸೊಂಟಕ್ಕೆ ಕಟ್ಟುವಂತೆ ತಾಳಿನ ಅಯ್ಯವಾ ನೀನು ನಾನು ಈ ಲಗ್ನ ಮಾಡಿಸಿ ನಾ ತಾಳಿ ಕಟ್ತೀನ ಮತ್ತೆ ಹುಡುಗರ ಆ ಸಬ್ಜೆಕ್ಟ್ ಅಲ್ಲಿ ನಾವುಗಳು ಫೇಲ್ ಆಗ್ತಿರೋದು ನನಗೆ ಲಗ್ನ ಮಾಡಿಸಿ ಅದರಲ್ಲೂ ಪಾಸ್ ಆಗ್ತೀನಿ ಹೇಗೆ ನನಗೆ ಲಗ್ನ ಮಾಡಿಸಿ ನಾ ತಾಳಿ ಕಟ್ಟೋದಿಲ್ಲ ಕೈಲಿ ಹಿಡ್ಕತ್ತೀನಿ ಮದುವೆ ಮಂಟಪದಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ತೀನಿ ಆ ಮಾವನ ಮನೆಯ ಮಲ್ಲಿಗೆ ಹೂವನ್ನ ತಗೊಂಡು ಶಾಸ್ತ್ರೀಯವಾಗಿ ನನ್ನ ಮನೆ ಮಂಗಳ ದೀಪವಾಗಿ ಸ್ವೀಕಾರ ಮಾಡಿ ಆಮೇಲೆ ಹೆಂಡ್ತೀನಿ ಕೇಳ್ತೀನಿ ಏನೇ ನೀನ್ ನಂಬಿರೋದು ತಾಳಿನ ನನ್ನ ಅಂತ ನಿಮ್ಮನ್ನ ರೀ ಅಂತಾಳೆ ಹೇಳು ಮೇಲೆ ಅಂತೀನಿ ಆ ಮದುವೆ ಮಂಟಪದಿಂದ ಮಶಾನದ ಕಟ್ಟೆವರೆಗೂ ತಾಳಿ ಕೈಲಿ ಹಿಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಕೇಳಿದ್ರೆ ಅವಳು ತಾಳಿನ ಅಲ್ಲಿ ಕಟ್ತೀನಿ ಬಾ ಇಲ್ಲಿ ಕಟ್ತೀನಿ ಬಾ ಆ ಕ್ಯಾಂಪಲ್ಲಿ ಕಟ್ತೀನಿ ಬಾ ಈ ಟಿ ಬಿಲ್ ಕಟ್ತೀನಿ ಬಾ ಆ ಈ ಬಿಲ್ ಕಟ್ತೀನಿ ಬಾ ಅಂತ ಕರ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಸಾಯೋವರೆಗೂ ಅವಾಗೇನಾಗುತ್ತೆ ಅವಳಿಗೆ ಸಂಸಾರ ಸಲೀಸಾಗಿ ಸಾಗಿರುತ್ತೆ ಮಕ್ಕಳು ಮರಿ ಆಗಿರುತ್ತೆ ತಾಳಿ ನನ್ನ ಕೈಲೇ ಉಳ್ಕೊಂಡಿರುತ್ತೆ ಅವಾಗ ಅವಳ ಮನಸ್ಸಲ್ಲಿ ಏನಾಗುತ್ತೆ ಸಂಸಾರ ಸಾಗಿದೆ ಮಕ್ಕಳು ಮರಿ ಆಗಿದೆ ತಾಳಿ ಅವನ ಕೈಲೇ ಉಳ್ಕೊಂಡದೆ ನಾನು ಹೆಚ್ಚಿಗೆ ಮಾತಾಡಿಬಿಟ್ರೆ ಇನ್ಯಾರಿಗೆ ಕಟ್ಬಿಡ್ತಾನ ಅನ್ನೋ ಭಯ ಇರುತ್ತೆ ಬಿಗಿ ಇರುತ್ತೆ ಹೌದು ಶಾಸ್ತ್ರಪ್ಪ ರಾಮಣ್ಣ ತನ್ನ ತಂಗಿ ಲಗ್ನ ಮಾಡೋದಕ್ಕೆ ಹಣ ಗಣನಾರು ಕೂಡಿಟ್ಟಿದ್ದಾನೆ ಹಣ ಎಲ್ಲಿಂದ ಬಂತು ಬಿಡಯ್ಯ ಹಣ ಮಾಡೋ ಬುದ್ಧಿವಂತಿಕೆನು ಕೂಡ ಅವನಿಗಿಲ್ಲ ಹೋಗ್ಲಿ ಅವನಿಗೆ ಸಿಕ್ಕಿದ ಗಂಡು ಅಂತದೇ ಸಿಕ್ಕೋಗ್ಬಿಟ್ಟದೆ ವರೋಪಚಾರ ಬೇಡ ವರದಕ್ಷಿಣೆ ಬೇಡ ಏನೇನು ಬೇಡ ನೀವು ಎಷ್ಟರಲ್ಲೇ ಮದುವೆ ಮಾಡಿಕೊಟ್ರು ಅಷ್ಟರಲ್ಲೇ ನಾನು ಲಗ್ನ ಆಗೋದಕ್ಕೆ ಸಿದ್ಧ ಹೇಳಿ ಗಂಡೇ ಮೇಲೆ ಬಿದ್ದು ಬಂದ್ಬಿಟ್ಟದೆ ಗಂಡೇ ಮೇಲೆ ಬಿದ್ದು ಬಂದದೆ ಕೇಳ್ದೇನು ಗಂಡೇ ಹ್ಮ್ ಗಂಡೇ ಅಲ್ಲ ಅದು ಗಂಡೆ ಯಾಕಲ್ಲ ಹಂಗೆ ಕೇಳ್ತೀವಿ ಗಂಡೇ ಮೇಲೆ ಬಿದ್ದು ಬಂದದೆ ಗಂಡೇ ಯಾರ ಮೇಲೆ ಬಿದ್ದು ಬಂದದೆ ಯಾರ್ದೋ ಮೇಲೆ ಬಿದ್ದು ಬಂದದೆ ಏನ್ರಿ ಎಲ್ಲೋಗ್ತೀರ ಮತ್ತೇನ್ರಿ ನನ್ನ ಮೇಲೆಲ್ಲ ಮಾತಾಡಿದ್ರೆ ರೇಗ್ತೀರಿ ಮತ್ತೆ ಕೇಳೋ ಪ್ರಶ್ನೆ ಅಂತದ್ ಹೇಳು ಮತ್ತೀಗ
ಹಾಗೆ ಏನು ನಾನೇನ್ ತಪ್ಪು ಮಾತು ಕೇಳಿದೆ? ಏನ್ ಕೇಳ್ದೆ ಹೇಳು. ಅವರು ಮೇಲ್ ಬಿದ್ದು ಅಂದ್ರಲ್ಲ, ನಾನು ಕೆಳಗಿರೋರು ಅಡ್ರೆಸ್ ಕೇಳಿದೆ. ಯಾಕಪ್ಪ? ನಾವು ಒಂದು ರಜಾ ದಿನ ಮೇಲ್ ಬೀಳ್ಬೋದೇನೋ. ಬೇಡೇನಪ್ಪ, ಗಂಡೆ ಮೇಲ್ ಬಿದ್ದು ಬಂದದೆ. ಹಂಗಾರೆ ಗಂಡಿಗೆ ಕೈ ಕಾಲು ಕಣ್ಣು ಕಿವಿ ಶ್ವಾಸಕೋಶ ಕಿಡ್ನಿ ಇವೆಲ್ಲ ಒಂದೊಂದ್ ಜೊತೆ ಕರೆಕ್ಟ್ ಆಗದಾವು? ಇಲ್ಲ ಹುಡುಗನಿಗೆ ಏನಾರ ಡಿಪ್ ಅಂಡ್ ಡಿಮ್ಮು? ದತ್ತು, ಹುಡುಗ ಹೇಗಿದ್ದಾನೆ ಅಂತ ಹೇಳಿದಿ? ಹುಡುಗ ಹೆಂಗಿದ್ದಾನೆ? ಒಳ್ಳೆ ವಿದ್ಯಾವಂತ. ಒಳ್ಳೆ ವಿದ್ಯಾ ಅಂದ್ರೆ ಏನು? ಗುಂಡು ತುಂಡು ಕುಜದೋಷ ಎಲ್ಲ ಸೇರ್ಕೊಂಡ್ಬಿಟ್ಟಾರೆ. ಅವೆಲ್ಲ ಒಳ್ಳೇದು ವಿದ್ಯಾ. ಏನೋ ನಮ್ ಕಡೆ ಹುಡುಗ ಅದನ್ನೆಲ್ಲ ಕಲಿತಿದ್ರು ಹುಡುಗಿ ಕೊಡೋದ್ರಲ್ಲಿ ತೋರ್ಸೋದೇ ಇಲ್ಲ. ನಿಮ್ ಕಡೆ ಇರ್ಬೋದು, ಅವ್ರ ಕಡೆ ಹಂಗೆ ನಿಲ್ಬಿಡು. ಓಹೋ, ಅವ್ರದ್ದು ಆ ಕಡೆ. ಒಳ್ಳೆ ಬುದ್ಧಿವಂತ. ಏನ್ ಅಲ್ಕ ಮಾತಾಡ್ತೀರಿ? ಯಾಕೆ ಹುಡುಗನ್ ನಾ ವಿದ್ಯಾವಂತ ಅಂತೀರಿ, ಅವನ್ನೇ ಬುದ್ಧಿವಂತ ಅಂತೀರಿ? ಒಟ್ಗೇನ್ ತಿಂತೀರಿ? ಎಲ್ರೂ ಏನ್ ತಿಂತಾರ ಅದನ್ನೇ ಅವ್ರು ತಿನ್ನೋ. ಸುಮ್ಮ ನಿಂತ್ಕೊಳ್ಳಲಿ. ಬುದ್ಧಿವಂತ. ಆಮೇಲೆ ಗುಣವಂತ. ಆಮೇಲೆ ಹುಡುಗನ ರೂಪ ಹೇಗಿದೆ ಅಂತ ಹೇಳಿದೆ. ರೂಪ ಅಂದ್ರೆ ಹುಡುಗನದು ಫ್ರಂಟ್ ಎಲಿವೇಶನ್ ಹೆಂಗದೆ? ಸಾಕ್ಷಾತ್ ಸಾಕ್ಷಾತ್ ವಿಷ್ಣು ಇದ್ದಾಗಿದ್ದಾನೆ. ಎಲ್ಲಿದ್ದಾನೆ? ಮನೆಯಲ್ಲಿ. ಅಯ್ಯೋ ಸುಳ್ಯ ಮಗ, ಯಾವ್ದಾರ ಆಫೀಸ್ ಅಲ್ಲಿ ಇದ್ದಿದ್ರೆ ನಗಲ ಕೈಲೂ ಲಂಚ ಹೊಡಿಬಹುದಾಗಿತ್ತಲ್ರಿ. ವಾಟ್ ಎ ನ್ಯಾಷನಲ್ ವೇಸ್ಟ್. ಹೌದು ಶಾಸ್ತ್ರಪ್ಪ, ಇಷ್ಟೆಲ್ಲ ಇದ್ಕೊಂಡು ಕೂಡ ಹುಡುಗ ಹುಡುಗಿನ ಹ್ಯಾಂಗ್ ಒಪ್ಕೊಂತು? ಏನ್ ಮಾತಾಡ್ತೇವೆ, ಸಮಾಧಾನ. ಬ್ಯಾಡಿ ಬನ್ನಿ 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 ಬನ್ನಿ, ನೀವ್ ಬನ್ನಿ ನೋಡ್ರಿ. ಹುಡುಗ ಹುಡುಗಿ ಒಪ್ಪಿದಾರೆ, ಲಗ್ನ ಆಗತ್ತೆ. ಆಗ್ಲಿ ಬಿಡು, ನಿಮಗೆ ಇಷ್ಟ ಇದ್ರೆ ಹೋಗಿ ಸಂತೋಷವಾಗಿ ನಾಲ್ಕು ಅಕ್ಕಿ ಕಾಳು ಹುಡುಗ ಹುಡುಗಿ ತಲೆ ಮೇಲೆ ಬನ್ನಿ. ಇಲ್ದಿದ್ರೆ ಮನೇಲಿ ಕೂತ್ಕೊಂಡು ಅದೇ ಅಕ್ಕಿ ಕಾಳು ಬಾಯಿಗೆ ಹಾಕಳಿ, ನಾನು ನೀರ್ ಬಿಡ್ತೀನಿ. ನೀರ್ ಬಿಟ್ಟಾನಂತೆ. ಏ ದತ್ತು, ರಣಿ ಈಗ ರಾಮಣ್ಣಪ್ಪ ಗೆದ್ದು ಬಿಡ್ತಾನಲ್ಲೋ. ಗೆಲ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಸಾಯ್ತೀರಿ? ಸಾಯ ವಿಚಾರ ಅಲ್ಲ. ಅವ್ರು ಗೆಲ್ತಾರೆ ಅಂದ್ರೆ ಒದ್ದಾಡ್ ಸಾಯ್ತಾರೆ ಹುಡುಗಾಡು. ಊರಲ್ಲಿ ಯಾರದ್ದೋ ಶೋಭನ ಅಂದ್ರೆ ಅವತ್ ರಾತ್ರಿ ಇವ್ರು ನಿದ್ಕೇಡೋದು ಲೈಟ್ ಆಸೆ. ಸುಂಗಿರಲೆ, ಯಾರ ಗೆಲ್ಲಿ ಯಾರ ಸೋಲಿ ಆ ಸುದ್ದಿ ಕಟ್ಕೊಂಡು ನನಗೆ ಆಗ್ಬೇಕಾಗಿದೆ? ನಾ ಹೇಳೋ ಮಾತರ ಪೂರ್ತಿ ಕೇಳ್ತೀನಿ ನಿನಗ. ನೀವ್ ಹೇಳೋ ಮಾತು ಕೇಳ್ತಾ ಇದ್ದ ನಂಗೆ ಅರ್ಥವಾಗ್ತಾ ಇಲ್ಲ. ನಾ ಬಿಡಿಸಿ ಹೇಳ್ತೀನಿ ಬಾಯಲ್ಲಿ. ಈಗ ಹೆಂಗಾರ ಮಾಡಿ ರಾಮಣ್ಣನ್ಗೆ ಹಣ ಬೇಕೇ ಬೇಕು ಅನ್ನೋ ಪರಿಸ್ಥಿತಿಗೆ ನಾವು ತಂದಿಡಬೇಕು. ಕರೆಕ್ಟ್. ಇವಾಗ ನೀವು ಹಣದ ಮುಗ್ಗಟ್ಟು ತಂದಿಟ್ರೆ ಲಗ್ನ ನಿಲ್ಲೋ ಸ್ಥಿತಿ ಬಂದ್ರೆ ಅವನಿಗೆ ಮಾನ ಹೋಗೋ ಪರಿಸ್ಥಿತಿ ಬರುತ್ತೆ. ಅವಾಗ ಹಣಕ್ಕೆ ನಮ್ ಕಡೆ ಬರ್ತಾನೆ, ನಮ್ ಕೆಲಸ ಆಗ್ತದೆ. ಹೆಂಗದೆ? ಚೆನ್ನಾಗದೆ ರೋಡು, ಸ್ಪೀಡ್ ಆಗಿ ನುಗ್ಗಿ. ಅದಕ್ಕೆ ಈ ಶಾಸ್ತ್ರಪ್ಪನ ಸರ ಮಾಡ್ಕೊಂಡ್ರೆ ಹೆಂಗೆ? ಶಾಸ್ತ್ರಪ್ಪ, ಅದೇನ್ ಹೇಳ್ಬೇಕು ಹೇಳಯ್ಯ. ನೀನು ಒಂದ್ ಮಾತು ಹೇಳ್ತೀನಿ, ನೀನು ಕೇಳ್ತೀನ. ಏನ್ ಹೇಳಯ್ಯ? ನೀವು ಅಂದ್ರೆ ಹೇಳ್ತೀನಿ ನೋಡಪ್ಪ. ಅಲ್ಲಯ್ಯ, ಸುಮ್ ಸುಮ್ಮನೆ ಯಾರಾದ್ರೂ ಹೂ ಅಂತಾರೇನಯ್ಯ? ತಗಳಿ ಹೂವನ್ನು ಲಂಚ ಒಡಿ ಗೋಲಿ. ನೋಡ್ ಶಾಸ್ತ್ರಪ್ಪ, ಸದ್ಯಕ್ಕೆ 30 ರೂಪಾಯಿ, ಗೌರಿ ಲಗ್ನ ನಿಂತ ಮೇಲೆ 70 ರೂಪಾಯಿ. ಏನ್ ಹೇಳ್ತಿದ್ದಕ್ಕೆ ಗ್ಯಾರಂಟಿ ತಾನೆ? ಯಾಕೆ ಈ ಮೀಸೆ ಮುನಿಯಪ್ಪ ಅಂದ್ರೆ ನಿಂಗೇನು ಹೊಸಬನೇನು ಸರ್? ಸರಿ, ಕೆಲಸ ಹೆಂಗ್ ಮಾಡ್ತಿ ಹೇಳಪ್ಪ ನೀನು. ಅದಕ್ಕೇನಯ್ಯ, ಈ ಶಾಸ್ತ್ರಿ ಹತ್ರ ಒಂದೇ ಒಂದು ರಾಮಬಾಣ. ನೋಡು, ನಿನ್ ಬಾಣ ಏನಾದ್ರು ಕಿವಿಯಾಗ್ಬಿಡು ಮಗ ತಾನೆ. ಹುಡುಗಿ ವಿಚಾರದಲ್ಲಿ ಬೆಂಕಿ ಗಾಳಿ ಸಬಾಸ್ ಸಬಾಸ್. ಹೇಗಿದೆ ನನ್ ರಾಮಬಾಣ? ಹೇಗಿದೆ? ಬಹಳ ಚಂದ ಐತೆ. ಹೌದು ಶಾಸ್ತ್ರಪ್ಪ, ನೀ ಬುಟ್ಟುಬಾಣ ಮಧ್ಯೆಲ್ಲ ಪುಸ್ ಅಂದ್ಬಿಟ್ರೆ ಅವ್ರ ಬಿಡೋದ್ ಬರೀ ರಾಮಬಾಣನ. ಅದು ಜಗಜೀವನ್ ರಾಮಬಾಣ. ಜಗಜೀವನ್ ರಾಮಬಾಣ ಪುಸ್ ಅಂದ್ರೆ ಹಿಂದೆ ಕೆಳಕಾತಾರೆ ವೈಬಿ ಚವಾಣ ಕೈಯಲ್ಲಿ ಪ್ಯಾಚ್ ಹಾಕಿಸಿ ಅವನ ಕೈಯಲ್ಲಿ ಪೊಂಪ್ ಕೊಡಿಸಿ ಮಾತಾಜಿಗೆ ಹೇಳಿ ಇತ್ಲವಾಗ್ಲಿಂದ ಒಳಗೆ ಬಿಡಿಸ್ಕೋತಾರೆ. ನೋಡ್ ಶಾಸ್ತ್ರಪ್ಪ, ಇನ್ನು 3 ದಿನದೊಳಗಾಗಿ ರಿಸಲ್ಟ್ ನನಗೆ ಬಂದು ಮುಟ್ಬಿಡ್ಬೇಕು. ಇದಕ್ಕೆ ಯಾಕೆ 3 ದಿನ ಬೇಕಯ್ಯ? 3 ಗಂಟೆ ಸಾಕು ಅಲ್ವೇ? ಈ ಕಾಶಿನಾಥ್ ಶಾಸ್ತ್ರಿ ಮನಸ್ಸು ಮಾಡಿದ್ರೆ ತಾಳಿ ಕಟ್ಟಿಸಲು ಬಲ್ಲ, ಕಟ್ಟಿದ ತಾಳಿ ಬಿಚ್ಚಿಸಲು ಬಲ್ಲ. ತಗಳಿ ತಗಳಿ. ಏನಲ್ಲ ಇದು? ಹೂವಿಂದು ಪ್ರಸಾದ. ಯಾಕೆ 30 ರೂಪಾಯಿ ಕೊಡ್ಲಿಲ್ವಾ? ಅದಕ್ಕೆ ರಶೀತಿ. ಶಬಾಸ್ ಶಾಸ್ತ್ರಪ್ಪ, ಶಬಾಸ್. ಬಾರ್ಲೆ ಹುಡುಗ, ನಮ್ ಶಾಸ್ತ್ರಪ್ಪ ರಾಮಣ್ಣನ ಮನನ ಯಾಕ್ ಕೊಟ್ಟಿಸ್ಬಿಡ್ತಾನೆ ಬಾರ್ಲೆ? ಇರ್ಲೋಗಲೇ ಶಾಸ್ತ್ರಿ. ಹೇ ವಿಶ್ವ. ಏನಣ್ಣ? ತಗೋ ಕೊಡುವಪ್ಪ, ನಿಮ್ಮ ಅತ್ತಿಗೆ ಕೈಯಲ್ಲಿ ಕೊಡು ಸೀರೆ ಗಂಟನ. ಅದಕ್ಕೆಮ್ಮ ತಗೊಳ್ಳಿ, ಇದರಲ್ಲಿ 2 ಸೀರೆ ಇದೆ ನೋಡಿ.
ಧಾರೆಗೆ ಯಾವ್ದು ಇಟ್ಕೋತೀರಿ, ನಾಗೋಲಿಗೆ ಯಾವ್ದು ಇಟ್ಕೋತೀರಿ, ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನೆ. ಇದೇನೋ ಬರೀ ಸೀರೆ ತಂದಿದ್ದೀರಿ, ಕಣನೇ ತಂದಿಲ್ಲ. ಏ ವಿಶ್ವ, ಅಂಗಡಿಲೇ ಇಟ್ಟು ಮರ್ತು ಬಂದ್ಬಿಟ್ಟಿದ್ದೀನಿ, ಹೋಗಪ್ಪ. ಸರಿ ಸರಿ, ನೀನ್ ಎಲ್ಲ ಹೀಗೆ ಮರ್ತು ಬಾರಣ. ಒಳ್ಳೆ, ಎಲ್ಲಿ ಹೋಗೋ? ಆಹಾ, ಇಬ್ರು ಸರಿಯಾಗಿದ್ದೀರಾ. ಏನು ಅಂದ್ರೆ ಅಶುಭ, ಮನೆಗೆ ಬರೀ ಸೀರೆ ಬಂತಲ್ಲ. ಯಾರ್ದು ಅಂದ್ರೆ ಕಾಗ್ದ? ಜಗಳೂರಿಂದ ಸೀತಾರಾಮ್ ರಾಯರ್ ಬರ್ತಿದ್ದಾರೆ. ಜಗಳೂರು ಸೀತಾರಾಮಯ್ಯನವ್ರದೇ? ಏನು ಗೌರಿ ಮದ್ವೆಗೆ ನಿಷ್ಕರ್ಷಕ್ಕೆ ಬಂದಿ ಬರ್ತಿದಾರೆ ತಾನೆ? ಎಲ್ಲ ನಿಷ್ಕರ್ಷೆ ಮಾಡೇ ಬರ್ತಿದ್ದಾರೆ. ನಿಷ್ಕರ್ಷೆ ಮಾಡೇ ಬರ್ತಿದಾರ? ಹೌದು. ಹಾಗಾದ್ರೆ ಯಾವಾಗಂತೆ ಮದ್ವೆ? ಈ ತಿಂಗಳ ಇಟ್ಕೊಂಡಿದಾರೇನು? ನಮ್ ಗೌರಿ ಮದ್ವೆ ಇಟ್ಕೊಂಡಿಲ್ಲ, ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಅದೇನ್ ಸರಿಯಾಗ ಅರ್ಥವಾಗೋ ಹಾಗೆ ಹೇಳ್ಬಾರ್ದೆ. ನಮ್ ಗೌರಿ ನಡತೆ ಚೆನ್ನಾಗಿಲ್ವಂತೆ, ಅದಕ್ಕೆ ನಿಮ್ ಹುಡುಗಿ ನಮ್ಮ ಮನೆಗೆ ಬೇಕಾಗಿಲ್ಲ ಅಂತ ಬರ್ದಿದ್ದಾರೆ. ಗೌರಿ ನಡತೆ ಚೆನ್ನಾಗಿಲ್ವಂತೆ, ನಮ್ ಗೌರಿ ನಡತೆ ಚೆನ್ನಾಗಿಲ್ವಂತೆ. ಯಾರು ಅಂದ್ರೆ, ಯಾರು ಅಂದ್ರೆ ಹಾಲ್ನಲ್ಲಿ ಹಾಲ ಹಾಲ ಹಿಂಡಿದವರು? ಯಾರೋ ಪರೋಪಕಾರಿಗಳು, ಪುಣ್ಯಾತ್ಮರು. ಅವ್ರ ಪುಣ್ಯಕ್ಕೆ ಎಷ್ಟು ಬೆಂಕಿ ಹಾಕ, ಆಗೋ ಮದ್ವೆ ಕಲ್ಲು ಹಾಕ್ಬಿಟ್ರಲ್ಲ, ಒಂದು ಹುಡುಗಿ ಜೀವನಾನೇ ಹಾಳು ಮಾಡ್ಬಿಟ್ರಲ್ಲ. ಅವ್ರ ತಾನೇ ಆಯ್ತು, ಯಾರ್ದೋ ಮಾತು ಕೇಳ್ಕೊಂಡು ನಮ್ಮನ್ನ ಹೀಗ್ ನಮ್ಸ್ ಕೈ ಬಿಡ್ಬೋದೆ? ಯಾರ ಕೈ ಬಿಟ್ರು ಆ ದೇವ್ರ ಮಾತ್ರ ಕೈ ಬಿಡಬಾರದು ಅಂತ ನಂಬಿ ನಡೀತಿರೋ ನಮ್ಗೆ ಇಂಥ ಅನ್ಯಾಯ ಆಗ್ಬೋದೆ? ಆ ದೇವ್ರೇ ನಮ್ಮನ್ನ ಕೈ ಬಿಟ್ಟಿರೋವಾಗ ಅವರಿವರು ಕೈ ಬಿಡೋದ್ರಲ್ಲಿ ಹೆಚ್ಚೇನಿದೆ ಹೇಳು. ಮನುಷ್ಯನ ಜೀವನದಲ್ಲಿ ಇಂಥ ಘಟನೆಗಳು ನಡೆದು ನಡೆದು ನಡೆದೆ ಮನುಷ್ಯನ ಭಾಗಕ್ಕೆ ದೇವರು ಕಲ್ಲೇ ಆಗಿಬಿಟ್ಟಿದ್ದಾನೆ. ಅದರಲ್ಲೂ ನಮ್ಮ ಭಾಗಕ್ಕೆ ಸಂಪೂರ್ಣ ಕಲ್ಲೇ ಆಗಿಬಿಟ್ಟಿದ್ದಾನೆ. ದೇವರಂತೆ ದೇವರು ಎಲ್ಲಿದ್ದಾನೆ? ದೇವರು ಹೇಗಿದ್ದಾನೆ ದೇವರು? ಏ, ಇನ್ನೊಂದ್ಸಲ ಈ ಮನೆಯಲ್ಲಿ ಆ ದೇವ್ರ ಹೆಸರೆತ್ತದೆ ಎಲ್ಲ ಚೆನ್ನಾಗಿರೋದಿಲ್ಲ ನೋಡು. ದೇವ್ರಂತೆ ದೇವ್ರು ದೇವ್ರು. ಗೌರಿ, ಇನ್ನೊಬ್ರ ಮಾತನ್ನ ಕದ್ ಕೇಳಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ನಿನ್ಗೆ? ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ, ಕ್ಷಮಿಸ್ಬಿಡಿ ಅತ್ತಿಗೆ. ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿದವರು, ತಾಯಿಗಿಂತಲೂ ಹೆಚ್ಚಿಗೆ ಜೋಪಾನ ಮಾಡಿದವರು. ನೀವು ಹೇಳಿ ಅತ್ತಿಗೆ, ನೀವು ಹೇಳಿ, ಆ ಕಾಗದಲ್ಲಿರೋ ವಿಷಯನ ನೀವು ನಂಬುತ್ತೀರಾ? ಇಲ್ಲ ಇಲ್ಲ ಇಲ್ಲ, ನಿನ್ ಹಾಗಂದೋರ್ ಬಾಯಲ್ಲಿ ಹುಳು ಬೀಳುತ್ತಮ್ಮ. ಆ ಕಾಗದ ನೋಡಿದ್ರೆ ಅದ್ರ ಹಿನ್ನೆಲೆಯಲ್ಲಿ ಏನೋ ನಡೆದಿದೆ ಅನ್ಸುತ್ತೆ. ಆಗ್ಲಿ, ಪಕ್ಕದ ಮನೆಗೆ ಹೋಗಿ ಸ್ವಲ್ಪ ಸಾಲ ದುಡ್ಡು ತಗೊಂಬರ್ತೀನಿ. ನಿಮ್ಮ ಅಣ್ಣಾನೇ ನಾಳೆ ಜಗಳೂರಿಗೆ ಹೋಗಿ ಅದೇನ್ ವಿಷಯ ಅಂತ ತಿಳ್ಕೊಂಬರ್ಲಿ. ಅಂದ ಹಾಗೆ ಗೌರಿ, ಮನೆಯಲ್ಲಿ ಒಬ್ಳೆ ಇರ್ತೀಯಮ್ಮ, ಜೋಪಾನ, ಈಗ ಬಂದ್ಬಿಡ್ತೀನಿ. ಸರಿ ಅತ್ತಿಗೆ. ರಾಮಣ್ಣಪ್ಪ. ರಾಮಣ್ಣಪ್ಪ ಮನೆಯಲ್ಲಿ ಇಲ್ಲ ಸೌಕರ್ಯ. ರಾಮಣ್ಣಪ್ಪ ಮನೆಯಾಗಿಲ್ವಾ? ಈಸ್ವಣ್ಣ ಅವನು ಇಲ್ಲ. ಈಸ್ವಣ್ಣನು ಇಲ್ವಾ? ಸೀತವನ ಕೈಲಿ ಒಂದು ವಿಚಾರ ಮಾತಾಡಬೇಕಾಗಿತ್ತು. ಅವರು ಇಲ್ಲ, ಪಕ್ಕದ ಮನೆಗೆ ಹೋಗಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲ. ಆಮೇಲೆ ಬನ್ನಿ ಹೋಗಿ. ಮನೆಯಾಗ ಯಾರು ಇಲ್ವಾ? ಅಯ್ಯೋ, ಆಹಾ, ಹಿಂದೇ ನನ್ನ ಸುದಿನ ಪ್ರಿಯ ಪ್ರೇಮ ಪಲ್ಲವಿ ಗೌರಿ. ಹುಣ್ಣಿಮೆಯ ಬೆಳದಿಂಗಳ ಬೆಳಕಿನ ಬಯಲಿನಲ್ಲಿ ಹುಲ್ಲು ಗಾವಲನ ಮೇಲೆ ಕುಳಿತು ಕ್ಷಣ ಕ್ಷಣಕ್ಕೊಮ್ಮೆ ನೀಲಿ ಗಗನದ ಮಂದಿರದ ಮಧ್ಯದಲ್ಲಿರುವ ಚಂದ್ರನ ಕಡೆ ದೃಷ್ಟಿ ಹಾಯಿಸಿ ಅನುರಾಗದ ರಸಮಂಜರಿಯಂತಿದ್ದ ನಿನ್ನಂತ ರಂಗದ ತರಂಗಗಳ ರಂಗುರಂಗಿನ ರಸಪ್ರವಾಹದಲ್ಲಿ ನನ್ನನ್ನು ಮುಳುಗಿಸಿ ಹೀಗೆ ನಿಂತೀಯಾ ನನ್ನ ಗೌರಿ. ಸುಂಗಿರ್ಲೆ, ನಿನಗಾಗಿ ಬಹಳ ದೂರದಿಂದ ಬೆಮರಿ ಕಮರಿ ಬೆಂಡಾಗಿ ಬಳಬಳಲುತ್ತ ಈ ಚಳಿಯಲ್ಲೂ ನಡುನಡುಗುತ್ತ ಈ ಸೌಗಂಧಿಕಾ ಪುಸ್ತಕವನ್ನು ತಂದಿರುವೆನು. ಇದನ್ನು ಸ್ತ್ರೀಕರಿಸಿ ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸು. ಯಾವ್ದಲ್ಲ ಇದು ಹುಚ್ಚನಾಯಿ? ಸಿನ್ನ ಸಿನ್ನ ಸಿನ್ನ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಸುದ್ದಿ ಸಮಾಚಾರ ಏನಾದ್ರೂ ನಿಂಗೆ ತಿಳಿದಾಯ್ತು? ಇನ್ಯಾಕೆ ಬಂದಿದ್ದೀರಾ? ಮನೆ ಬಾಕಿ ಕೇಳೋದಕ್ಕೆ ಬಂದಿರಬೇಕು ಅಷ್ಟೇ ತಾನೇ? ಅದೇ ತಪ್ಪು, ಅದೇ ತಪ್ಪು. ಏನು ನಿಮ್ಮ ಅಣ್ಣಂಗೆ ಭಯ ಪಡ್ಕೊಂಡು ಈ ರೀತಿ ಮಾತಾಡ್ತಿದೀಯೋ? ಚಿಂತೆ ಮಾಡಬೇಡ ಸಿನ್ನ, ಚಿಂತೆ ಮಾಡಬೇಡ. ನಿಮ್ಮ ಅಣ್ಣ ನನ್ನ ಕಂಡ್ರೆ ಒಳ್ಳೆ ಸಿಂಹ ಕಂಡ್ರೆ ಹೆಂಗೆ ಭಯಪಡ್ತಾನೋ ಹಂಗೆ ಭಯಪಡ್ತಾರೆ. ಈಗ ನೋಡು, 500 ರೂಪಾಯಿ ಇದಾವೆ, ನಿನ್ನ ರಾಣಿ ಇಟ್ಕೊಂಡಾಗ ಇಟ್ಕೊತೀನಿ. ತಾಗ ತಾಗ ತಾಗ. ಎಷ್ಟಿದೆ? 500 ರೂಪಾಯಿ. 5 ಡೇಸ್. 500? ನನ್ನನ್ನ ನವಾರಾಣಿ. ಸರಿ, ಬಂದೆ ತಡೀರಿ. ಮತ್ತೇನು ಹೊರಟೆ ಬಿಟ್ಟೆ? ಇದನ್ನ ಪೆಟ್ಟಿಗೆಲಿಟ್ಟು ಜೋಪಾನವಾಗಿ ಬೀಗ ಹಾಕೊಂಡ್ ಬರ್ತೇನೆ. ಮತ್ತೀ ಸೌಗಂಧಿಕಾ ಪುಸ್ತಕ?
ಇದನ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಲ್ಲ, ಆಮೇಲೆ ನಿಧಾನವಾಗಿ ಅದ್ರ ವಿಚಾರವಾಗಿ ಮಾತಾಡೋಣ. ಹಂಗೆ ಒಂದ್ ಲೋಟ ಬೋರಮ್ಮನ ಮಿಟ್ಟ ಮಾಡ್ಕೊಳ್ಳ ಬಾ. ಆಗ್ಲಿ, ಮಾಡ್ಕೊಂಡು ಬರ್ತೀನಿ, ತಡೀರಿ. ಮರ್ಯಾದೆಯಾಗಿ ಇದನ್ನ ತಗೊಂಡು ಹೋಗ್ತೀಯೋ ಇಲ್ಲ ಬೇಕೋ? ಇದು ಹಣ ಹಂಗಲ್ಲ, ಲಕ್ಷ್ಮಿ ಬೇಡ ಅನ್ಬಾರ್ದು. ಆ ಲಕ್ಷ್ಮಿನ ನೀನೇ ಇಟ್ಕೋ. ಮತ್ತೆ ಈ ಪುಸ್ತಕ ಇನ್ಯಾರ್ನಾರ ಹುಡುಕಿ ತಗೊಂಡೋಗ್ ಕೊಡೋದನ್ನ. ಇನ್ಯಾರು ಇಲ್ಲ ಈ ವಠಾರದಲ್ಲಿ. ನೀನೇ ನೀನೇ ನೀನೇ. ನಾನೇನಾ? ನೀನು ನಾನೇ ಅಂದ್ರೆ ಇಲ್ಲಿ ನೋಡಿಲ್ಲಿ ಪರ್ಕೆ. ಸೂಳೆ ಮಗನಿ ಏನಾಗದ ಬಿದ್ದೋಗ ಹೋಯ್ತಾವನೆ ಹೋಯ್ತಾವನೆ, ಮುಚ್ಚನಾಯ ಹೊಡೆದಂಗೆ ಹೋಯ್ತಾವನೆ. ಅಲ್ಲ ನನ್ನ ಮಗನೇ, ಯಾತ್ರೆ ನಮ್ಮ ಮಗಳವ ನೀನು? ಅಲ್ಲ, ಆ ನನ್ನ ಮಗನ ನೋಡಿಯಕ್ಕೆ ಅಷ್ಟು ಪವಿತ್ರವಾದ ಪದಾರ್ಥ ತಗೊಳದ. ಕಾಲಾಗಿನ ಕೆರ ತಗೊಂಡು ನನ್ನ ಮಗನಿಗೆ ಅರಿಯೋವರೆಗೂ ಹೊಡಿಬೇಕಾಗಿತ್ತು. ಇನ್ನೊಂದ್ ಸಾರಿ ಅವನ್ ಬರ್ಲಿ, ಅದನ್ನೇ ತಗೊಳ್ತೀನಿ. ನೋಡಮ್ಮ, ಒಬ್ರು ಮಾಡಿದ ತಪ್ಪಿಗೆ ನಾವ್ ಹಂಗೆಲ್ಲ ಊರ್ನೇ ಬೈಬಾರದು. ಊರು ಅಂದೇ ನಿಂತವ್ರು ಒಬ್ರು ಇಬ್ರು ಕೆಟ್ಟವ್ರು ಇರ್ತಾರೆ, ಅದಕ್ಕೆ ಊರ್ ಬಿಡಕಾಯ್ತದ? ಆ ಕೆಟ್ಟವ್ರನ್ನ ಸರಿ ಮಾಡ್ಕೊಂಡು ನಾವು ಊರೊಳಗೆ ಸೇರಿಸ್ಕೋಬೇಕು. ತಗೊಳವ 200 ರೂಪಾಯಿ ನನ್ನ ಮಗ ಕೊಟ್ಟವನ್ ತಗೊಳವ, ಅವನ್ ಈ ಕಡೆ ಬರಬೇಡ ಅಂತ ಹೇಳ್ತೀನಿ ತಗೋ. ಇದನ್ನ ಮರ್ಯಾದೆಯಾಗಿ ತಗೊಂಡು ಹೋಗ್ತೀಯೋ ಇಲ್ಲ ನಿನಗೂ ಬೇಕೋ? ಮಗನೇ, ಒಬ್ರು ಮಾಡಿದ ತಪ್ಪು ಏನ್ರಿ, ಇವ್ರು ಪಾರ್ಟಿಗೆ ಬೈತಾರೆ ಇವರು. ಶಿವ ನನ್ನ ಕೈ ಕೊಟ್ಟವನೇ ಅನ್ಯಾಯದ ದುಡ್ಡು. ನ್ಯಾಯ ಇದ್ದು ಅನ್ಯಾಯ ಇದ್ದು ನಮ್ಮ ಅಪ್ಪ ಹೇಳ್ತಾ ಇದ್ದ, ಹಣ ಕೈಗೆ ಬಂದ್ರೆ ಮಗನೇ ಮೂರು ದಾರಿಲಿ ಖರ್ಚು ಮಾಡು ಅಂತ. ಒಂದು, ಇವತ್ತಿನ ನಮ್ಮ ಇರುವಿಕೆಗೆ, ಯಾಕೆಂದ್ರೆ ಬದುಕು ಅನ್ನೋದು ಬಹಳ ದೊಡ್ಡದು ಜೀವನದಲ್ಲಿ. ಎಕ್ಸಿಸ್ಟೆನ್ಸ್ ಈಸ್ ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಆನ್ ದಿಸ್ ಪ್ಲಾನೆಟ್, ಬದುಕು ಇವತ್ತಿರಕ್ಕೆ. ಎರಡನೇದು ನಾಳೆ ಭವಿಷ್ಯದ ಬರುವಿಕೆಗೆ. ಹೇಳಕ್ಕಾಗಲ್ಲ, ನಾಳೆ ಭವಿಷ್ಯದ ಗರ್ಭದಲ್ಲಿ ತಮಗೇನಿಟ್ಟಿದಾನೋ ಭಗವಂತ ಯಾರಿಗೆ ಗೊತ್ತು. ನಾಳೆ ನಾವೇ ಕಟ್ಸಿರೋ ಮನೆಗೆ ನಾವೇ ಹುಟ್ಟಿಸಿರೋ ಮಕ್ಕಳು ಸೇರ್ಕೊಂಡು ನಮ್ಮನ್ನು ನಾಯಿಗೂಡಿಗೆ ಕಳಿಸ್ಬಿಟ್ರೆ, ಅದಕ್ಕೆ ಕಟ್ಸುವಾಗಲೇ ಮನೇನ ಒಂದು ಸಣ್ಣ ಗೂಡು ಕಟ್ಟಿಸಿ ನಾಯಿಗೂಡನ್ನೇ ದೊಡ್ಡದಾಗಿ ಕಟ್ಟಿಸ್ಕೊಂಬಿಟ್ರೆ ನನ್ನ ಮಕ್ಕಳು ಮಕ್ಕಳಲ್ಲಿ ಸೇರ್ಕೋದವೆ, ನಮಗೆ ನಾಯಿಗೂಡಾದರೂ ಪರವಾಗಿಲ್ಲ ಭವಿಷ್ಯದ ಬರುವಿಕೆಗೆ. ಇನ್ನು ಮೂರನೇದು, ನಾವು ಮಾಡಿರೋ ಅಪರಾಧಗಳನ್ನೆಲ್ಲ ಕ್ಷಮಿಸಿ ದೇವರ ಅಂಕಿ ಅಂಕಿ ತುಂಬಿರೋ ಆಯಸ್ಸಿರೋವರೆಗೂ ನಮ್ಮನ್ನು ಗೌರವವಾಗಿ ಸಾಕ್ತಾ ಇರೋ ಸಮಾಜದ ಋಣಾನ ಸಾಯೋದ್ರೊಳಗೆ ವಾಪಸ್ ಕೊಡೋದಕ್ಕೆ. ಇರಲಿ, ಈ 500 ರೂಪಾಯಿನಲ್ಲಿ 200 ರೂಪಾಯಿ ತೊಗೊಂಡೋಗಿ. ಕರೆಕ್ಟ್, ರಾಮಣ್ಣನ ಮನೆ ಬಾಡಿಗೆ ಬಾಕಿ 240 ರೂಪಾಯಿ ನಿಂತದೆ. 200 ರೂಪಾಯಿ ಕೊಟ್ಟ ಅಂತ ಜಮಾ ಕಟ್ಟಿಬಿಡ್ತೀನಿ. ಇನ್ನು 40 ರೂಪಾಯಿ ಉಳಿತೀನಿ. ಸುಳ ಮಗ ಕೊಟ್ಟರು ಕೊಡಲಿ, ಬಿಟ್ಟರು ಬಿಡಲಿ. ಎಷ್ಟೇ ಅನ್ಯಾಯ ದುಡ್ಡು ಸಿಗಲಿ, ಒಂದು 100 ರೂಪಾಯಿ ಸ್ವಂತಕ್ಕೆ ಇಟ್ಕೋಬೇಕು. ಯಾಕೆಂದರೆ ಲಕ್ಷ್ಮಿ ಕೈಗೆ ಬಂದಾಗ ಅಷ್ಟಾರ ಬೆಲೆ ಕೊಡದೆ ಹೋದರೆ ತಿರ್ಗಾ ಅವಳು ಹುಡುಕೊಂಡು ನಮ್ಮ ಕೈಗೆ ಬರೋದಿಲ್ಲ. ಆದ್ದರಿಂದ 100 ರೂಪಾಯಿ, ಇನ್ನು 200 ರೂಪಾಯಿ ಉಳಿಯುತ್ತೆ. ಓ ಅಲ್ಲ ಬೊಡ್ಡಿ ಮಗನೇ, ಶಾಸ್ತ್ರಪ್ಪ 1000 ಸುಳ್ಳೇಳು ಲಗ್ನ ಮಾಡಿಸು ಅಂತಾರೆ ನೋಡಿ ಸುಳೆ ಮಗ. ಒಂದು ಪೋಸ್ಟ್ ಕಾರ್ಡಲ್ಲಿ ಒಂದು ಸುಳ್ಳು ಹಾಕಿಸ್ಬಿಟ್ಟು ನಡೆಯೋ ಲಗ್ನಕ್ಕೆ ಕಲ್ಲು ಹಾಕ್ಬಿಟ್ಟವನಲ್ಲ ಶಾಸ್ತ್ರಿ. ಸಿಗತಿ ಯಾಕಡೋ ಸೇಂದಿ ಅಂಗಡಿ ಹತ್ರ, ಇಲ್ಲಿ ಯಾಕೆ ಮಾತು? ನಡಿ ನಡಿ, ಈ 200 ರೂಪಾಯಿ ನಾನು ತೊಗೊಂಡೋಗಿ ಖರ್ಚು ಮಾಡೋ ಬದಲು ಅಡ್ಡ ದಿಡ್ಡಿ. ಪಾಪ ಲಗ್ನ ನಡೆಯುತ್ತೆ ಅಂತ ರಾಮಣ್ಣ ಏನೇನು ಸಾಲ ಸೋಲ ಮಾಡವನೋ ಏನೋ, ಇಲ್ಲೇ ಪುಸ್ತಕದಲ್ಲಿ ಕಾಣೋ ಹಂಗೆ ಇಟ್ಟು ಹೋಗ್ಬಿಡ್ತೀನಿ. ದುಡ್ಡು ಕಾಣೋ ಹಂಗಿದ್ರೆ ದುಡ್ಡು ರಾಮಣ್ಣನ ಕೈ ಸೇರುತ್ತೆ, ಪುಸ್ತಕ ಆಫೀಸಿಗೆ ಸೇರುತ್ತೆ, ನನ್ನ ದುಡ್ಡು ಸಾರ್ಥಕ ಆಗುತ್ತೆ. ಅದೇ ವಾಸಿ, ಇಲ್ಲೇ ಇಟ್ಟು ಹೋಗ್ಬಿಡವೆ. ನ್ಯಾಗದ ಬಿದ್ದೋಗ ಅಲ್ಲಿಂದ ಅವಡ್ಕಂಬತ್ತಾ ಇದ್ದೀನಿ ದಣಿ 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 ಅಂತ. ಯಾಕೆ ಹಂಗ ಬಂದ್ರಿ? ಸುಡುಗಾಡ್ ಶೋಭಾನೇರಾಗ ಬ್ಯಾಡ್ರಿ, ಏನೇ ಆಗ್ಲಿ ಬಿಡ್ರಿ. ನೀವು ಒಂದು ಅಮ್ಮ ಅವ್ರ ಕೈಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಬಂದಿದ್ರೆ ಒಂದು 50 ಪೈಸಾ 60 ಪೈಸಾ ಬಿಡಲೇ. 50 ಪೈಸಾ 60 ಪೈಸಾ ನನ್ನ ಹೋಗ್ತಾಗ ತಡಿತದೆ? ಹೌದು, ಹೆಚ್ಚಾಗುತ್ತೆ. 500 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಅಯ್ಯೋ ನಿಮ್ಮ ಮನೆ ಹಣ 500 ರೂಪಾಯಿ ರಸೀತಿ ತಂದ್ರ? ಬಿಡಲೆ, ಇದಕ್ಕೆಲ್ಲ ಎಂತ ರಸೀತಿನೋ. ಮತ್ತೆ 500 ರೂಪಾಯಿ ಸ್ಟ್ಯಾಂಪ್ ಓಚಾರ ಹೊಡೆದ ಹೋದ್ರೆ ಆಡಿಟ್ ಅಬ್ಜೆಕ್ಷನ್ ಬರುತ್ತೆ. ಹಂಗ ಹೋಗ್ಲಿ ಬಿಡಿ, ನಿಮ್ ಖರ್ಚಿಗೆ ಹಾಕ್ತೀನಿ. ಏನಂತ? ಯಜಮಾನರಿಗೆ ಒಂದು ಮಂಗನ ಕಾಯಿಲೆ ಬಂದು ಮರ ಹತ್ತು ಕೂತಾಗ ಮ್ಯಾಗಿಂದ ಕೆಳಗೆ ಇಳಿಸಕ್ಕೆ 500 ರೂಪಾಯಿ ಖರ್ಚು. ಲೇ ಲೇ ಲೇ, ಏನೇನು ಕಾಯಿಲೆ ತರಿಸ್ತೀಯಲ್ಲ ನಿನ್ನ ಊಕ್ರಿಗೆ ಇಟ್ಕೊಂಡ. ಅದೇ ಮಾಮೂಲಾಗೇ ನೀವು ಮರ ಹತ್ತೀರಿ, ಅದ್ರಲ್ಲಿ ಮಂಗನ ಕಾಯಿಲೆ ಬಂದತ್ತಿದ್ರೆ ಇಳಿಸಕ್ಕೆ 500 ಖರ್ಚಾಗುತ್ತೆ. ನಾನು ಯಾವಾಗಲೇ ಮರ ಹತ್ತಿದ್ದೆ? ಅಲ್ಲ ನಾನು ಹೇಳೋದು ಏನು, ನೀನೇನು ಅದೆಲ್ಲ ಏನು ಬೇಕಾಗಲ್ಲ. ಹಿಂಗೆ ಬರೀ ಹೆಂಗೆ
ಯಜಮಾನರಿಗೆ ತಲೆ ಕೆಟ್ಟು ಯೋಚನೆ ಮಾಡಿ 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 ಕರೆಕ್ಟ್ ಪಾಯಿಂಟ್ ಸರಿ ಹೋಯ್ತು, ಪಂಚುಯೇಷನ್ ಸರಿ ಹೋಗಲಿಲ್ಲ. ಹೆಂಗೆ? ತಲೆ ಕೆಟ್ಟು ಕಾಮ ಯೋಚನೆ ಮಾಡಿ 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 ಬ್ಯಾಡಿ. ಮತ್ತೆ ತಲೆ ಕಾಮ ಕೆಟ್ಟ ಯೋಚನೆ ಮಾಡಿ 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 ಹಂಗೆ ಬರಿ, ಹಂಗೆ ಬರಿ. ಇಯಾರಾರ್ಥವಾಗಿ ಜಪಾನ್ ತೂರೋಗಿತ್ತು ಅಂತ ಬರೆದು ಬಿಡು. ಅಯ್ಯಪ್ಪ, ಜಪಾನ್ ಟೂರು ನಿಮ್ಮನೆ ಪರ್ಮನೆಂಟ್ ಆಗಿ ಹಾಳಾಗಿ ಹೋಗ. ಯಾಕಲೆ ಜಪಾನ್ ಟೂರು 500 ರೂಪಾಯಿ ಜಾಸ್ತಿ ಆತ. ಮ್ಯಾಪಲ್ಲಿ ಓಡಾಡಕ್ ಸಾಲದಿಲ್ಲ. ನೀನ್ ಹೆಂಗಾರ ಬರ್ಕೊಳಪ್ಪ. ನೀವು ಅದೆಲ್ಲ ಹೇಳ್ಬೇಡಿ, ನಾ ಬರ್ಕತ್ತೀನಿ. ನಾ ಮನೆಗೆ ಹೋದ ಮೇಲೆ ಏನಾಯ್ತು ಸಮಾಚಾರ ಏನಾಯ್ತು ಅಂತೀಯೋ? ಮೊದ್ಲಿಂದ ಬೇಡ ನಂಗೆ, ನನ್ನ ಹೊರಗಡೆ ನಿಲ್ಲಿಸ್ಬಿಟ್ಟು ನೀವು ಒಬ್ಬರೇ ಮನೆ ಒಳಗೆ ಹೋದ್ರಿ. ಹೋದ್ನಿಯ? ಆಮೇಲೆ ಮನೆಯಾಗ ರಾಮಣ್ಣ ಇಲ್ಲ, ರಾಮಣ್ಣ ಇಲ್ಲ, ಈಶ್ವಣ್ಣ ಇಲ್ಲ, ಸೀತವನು ಇಲ್ಲ, ಸೀತವನು ಇಲ್ಲ, ಗೌರಿ ಒಬ್ಳೆ ಇದ್ಲು. ಅರೆ ನಾನು ನೋಡಿದ ಕೂಡಲೇ ಕಾಲ್ ಮೇಲೆ ಬಿದ್ದ್ಲು, ಬಿದ್ದೊಳೆ ಗೊಳೆ 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 ಅಳಗ್ ಶುರು ಮಾಡಿದ್ಲು. ನಾನು ಒಂದು ಸಿನ್ನ ಯಾಕಳ್ತಿ ಸಿನ್ನ, ಏನಾಗೈತೆ ನಿನಗೆ ಸಂಕಟ, ನನ್ನ ಸಂಗಡ ಹೇಳು ಸಿನ್ನ ಅಂದೆ. ಅದಕ್ಕೆ ಅವಳಿದ್ದಳು, ನೋಡಿ ಸಾವುಕಾರ್ರೆ, ಯಾರೋ ಪಾಪಿಗಳು ಆಗೋ ಲಗ್ನಕ್ಕೆ ಕಲ್ಲಾಕ್ಬಿಟ್ಟಿದ್ದಾರೆ, ಈಗ ನೀವೇ ನನ್ನ ಕೈ ಹಿಡಿದು ಕಾಪಾಡಬೇಕು ಅಂತ ಗೊಳೆ ಗೊಳೆ ಆತ್ಲು. ನನಗೂ ಸಂಕಟ ಸಂಕಟ ಆತು, ನಾನು ಧೈರ್ಯ ಕೊಟ್ಟೆ. ಸಿನ್ನ ಚಿಂತೆ ಮಾಡಬೇಡ, ನಾನಿದ್ದೀನಿ, ನಿನ್ನ ರಾಣಿ ನೋಡ್ಕೊಂಡಾಗ ನೋಡ್ಕೋತೀನಿ ಅಂತ ಹೇಳಿದೆ. ಹಾಂ, ಆಮೇಲೆ 500 ರೂಪಾಯಿನೂ ಕೊಟ್ಟೆ. 500 ರೂಪಾಯಿ ತಗೊಂಡು ಒಳಕ್ಕೋಗಿ ಬೋರಮ್ಮನ ಮಿಟ್ಟ ಮಾಡ್ಕೊಂಬತ್ತೀನಿ ಅಂತ. ರಾಮಣಪ್ಪ ಯಾವಾಗ ಬಂದೆ? ದತ್ತು ನೀಡಿದೀತಿ ಎಲ್ಲ ಹೇಳ್ತಿದ್ನಲ್ಲ ರಾಮಣಪ್ಪ. ಆ ಸುದ್ದಿ ಆಮೇಲೆ ಆಮೇಲೆ ಹೇಳ್ತೀನಪ್ಪ, ನಾನಲ್ಲಪ್ಪ ಬತ್ತೀನೋ 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 ಬತ್ತೀನೋ. ಗೌರಿ ಅತ್ತಿಗೆ ಮನೇಲಿ ಇಲ್ಲ ಅಣ್ಣ. ಎಲ್ಲಿಗೆ ಹೋಗಿದ್ದಾಳೆ? ನಿನ್ನೆ ಹುಡುಕಿ ಕರ್ಕೊಂಡು ಬಾ ಅಂತ ಹೇಳಿ ವಿಶ್ವನ್ ಕಳಿಸಿ ಪಕ್ಕದ ಮನೆಗೆ ಹೋಗಿದ್ದಾರೆ. ಯಾಕಂತೆ? ಸ್ವಲ್ಪ ದುಡ್ಡಿಸ್ಕೊಂಡು ಬಂದು ನಿನ್ನ ತುಮಕೂರು ಕಳಿಸೋದಕ್ಕಂತೆ. ನಾನು ತುಮಕೂರ್ಗೆ ಹೋಗ್ಬೇಕಾ? ನಾನಿನ್ನು ತುಮಕೂರ್ಗೆ ಹೋಗ್ಬೇಕಾಗಿಲ್ಲ. ಅದ್ ಸರಿ ಗೌರಿ, ನನ್ನ ಕೇಳ್ಕೊಂಡು ಯಾರಾದರೂ ಬಂದಿದ್ರೇನು? ಯಾರು ಬರ್ಲಿಲ್ಲ ಅಣ್ಣ. ಯಾರಾದರೂ ಬಂದಿರ್ಲೇಬೇಕಲ್ಲ. ಇಲ್ಲ ಅಣ್ಣ, ಯಾರು ಬರ್ಲಿಲ್ಲ. ಯಾರು ಬಂದಿದ್ರೆ? ಯಾರು ಬಂದಿದ್ರು ಬರಲು? ಅದೇ ಆ ಪಾಪಿ, ಈ ಮನೆ ಮಾಲೀಕ. ಈ ಮನೆ ಮಾಲೀಕ ಮೀಸೆ ಮುನಿಯಪ್ಪ. ನಿನ್ನ ಗುಟ್ಟಿನ ಗಂಡ ಅಣ್ಣ. ಎಂಥ ಮಾತಾಡ್ಬಿಟ್ಟಿ ಅಣ್ಣ. ಆ ಪಾಪಿ ಬೆಳಿಗ್ಗೆನೆ ಬಂದಿದ್ದ, ಸಿಕ್ಕಾಪಟ್ಟೆ ಮಾತಾಡ್ದ. ಅವನಿಗೆ ಸರಿಯಾಗಿ ಛೀಮಾರಿ ಮಾಡಿ ಕಳಿಸಿದ್ದೀನಣ್ಣ. ಅಷ್ಟೇ ಅಲ್ಲ, ಅವನು ನನಗೆ 500 ರೂಪಾಯಿ ಕೊಡೋದಕ್ಕೆ ಬಂದ. ಅದನ್ನ ಅವನ ಮುಖದ ಮೇಲೆ ಎಷ್ಟು ಕಳಿಸಿದ್ದೀನಣ್ಣ. ನಿನ್ ತಂಗಿ ಅಂಥವಳಲ್ಲ ಅಣ್ಣ, ಅಂಥವಳಲ್ಲ. ಗೌರಿ ಅಣ್ಣ, ಅವನು ನಿನಗೆ ಕೊಟ್ಟ ಹಣನ ಅವನಿಗೆ ವಾಪಸ್ಸು ಕೊಟ್ಟುಬಿಟ್ಟೆ ಅಲ್ಲ? ಕೊಟ್ಬಿಟ್ಟೆ ಅಣ್ಣ. ಸತ್ಯವಾಗ್ಲೂ ಕೊಟ್ಬಿಟ್ಟೆ? ಸತ್ಯವಾಗಿಯೂ ಕೊಟ್ಬಿಟ್ಟೆ ಅಣ್ಣ. ದೇವರಾಣಿಯಾಗಿಯೂ ಕೊಟ್ಬಿಟ್ಟಿಯ? ದೇವರಾಣಿಯಾಗಿಯೂ ಕೊಟ್ಬಿಟ್ಟೆ ಅಣ್ಣ. ನೋಡಿ ನೋಡಿ, ಏನೇ ಇದು ಅಣ್ಣ? ಇವತ್ತು ನನಗೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ಹೋದ್ರು ಮಾನ ಮರ್ಯಾದೆ ಕಾಪಾಡ್ಕೊಂಡಿದ್ದೆ ಅಣ್ಣ. ಇವತ್ತದನ್ನ ಗಾಳಿಗೆ ತೂರ್ಬಿಟ್ಟೆಲ್ಲ. ನಾನು ಏನ್ ಅಪರಾಧ ಮಾಡಿದೆ ಅಂತ ನನಗೆ ಸುದ್ದಿ ಕೊಡ್ತಾ ಇದ್ದೆ. ನೀನು ಬದುಕಬಾರ್ದು, ನೀನು ಬದುಕಬಾರ್ದು, ನೀನು ಬದುಕಬಾರ್ದು. ಇಸ್ರಾ
ಇಲ್ಲಪ್ಪ, ನಾನ್ ನಿಮ್ಮನೆ ಕೆಲ್ಸಕ್ಕೆ ಬರ್ತಾ ಇರೋದು. ಅಲ್ಲ, ನಮ್ಮನೆ ಕೆಲ್ಸ? ಹೌದಯ್ಯ, ನನ್ನಿಂದ ಇವತ್ತೊಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ ಕಣಯ್ಯ. ಏನಪ್ಪ ಅದೇನಾಯ್ತು ಅಂದ್ರೆ, ಇವತ್ತು ನಾನು ನಮ್ ದಣಿ ಔಟ್ ಹೌಸ್ ಕಡೆಯಿಂದ ಹೊರಟವಲ್ಲ, ನಮ್ ದಣಿ ನಾನು ಹೊರಗಡೆ ನಿಲ್ಲಿಸ್ಬಿಟ್ಟ, ಆಮೇಲೆ ಒಳಗಡೆ ಹೋದ ಒಬ್ಬನೇ ಆ ಈ ಶಾಸ್ತ್ರಿ. ಶಾಸ್ತ್ರಿ ಸುದ್ದಿ ಬಿಡು, ಅದನ್ನ ನಿಮ್ಮ ಅಣ್ಣನ ಹತ್ರ ಹೇಳ್ತೀನಿ. ನನ್ನ ಹೊರಗಡೆ ನಿಲ್ಲಿಸ್ಬಿಟ್ಟು ಅವನ ಒಬ್ಬನೇ ಒಳಗೆ ಹೋದಲ್ಲ, ನಾನೇ ಮಾಡಿದೆ, ಇವನ್ ಏನ್ ಮಾಡ್ತಾನೆ ನೋಡೋಣ ಅಂತ ಕಾಯ್ತಾ ನಿಂತೆ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಹೊರಗೆ ಬರಲಿಲ್ಲ. ಆಮೇಲಿಂದ ನಾನು ನೋಡ್ತೀನಿ, ನನಗೆ ಗಾಬರಿ ಆಗ್ಬಿಡ್ತು. ಸೀದಾ ಒಳಗೋಗಿ ನೋಡ್ತೀನಿ, ನಿಮ್ಮ ಅಕ್ಕ ಅವನ ಕೈಯಲ್ಲಿ ಪರಕೆ, ಅವನ ಕೈಯಲ್ಲಿ ನೋಟು ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ನಮ್ಮಕ್ಕ? ನಮ್ಮ ದಣಿ ನನ್ನ ನೋಡಲಿಲ್ಲ, ಓಡೋಗ್ಬಿಟ್ಟ. ನಿಮ್ಮಕ್ಕ 500 ರೂಪಾಯಿ ತಗೊಂಡೋಗಿ ಬಂದ್ರಲ್ಲ ಅಂತ, ಆ 500 ರೂಪಾಯಿನಲ್ಲಿ 200 ರೂಪಾಯಿ ನಿಮ್ಮನೆ ಬಾಡಿಗೆ ಬಾಕಿಗೆ ಜಮಾ ಕಟ್ಟಿ 100 ರೂಪಾಯಿ ನಾನು ಮಾಡಿಕೊಂಡು ಇನ್ನೊಂದು 200 ರೂಪಾಯಿ ನಿಮಗೆ ಕಷ್ಟಕ್ಕೆ ಆದ್ರಾಗತ್ತೆ ಅಂತ ಈ ಒಂದು ದಪ್ಪುಸ್ತಕದಲ್ಲಿ ಮೇಲಿಟ್ಟು ಬಂದೆಪ್ಪ. ಅದು ಏನೇ ಏನು ಹೇಳ್ತಿದ್ಯಪ್ಪ ನೀನು? ಅವನ್ ದುಡ್ಡು ಕೊಟ್ಟೆ ಅಂದಿದ್ದಕ್ಕೂ, ನಾ ದುಡ್ಡು ಇಟ್ಟು ಬಂದಿರೋದಕ್ಕೂ, ಈ ಕಡೆ ಬೆನ್ನಿಂದ ನಿಮ್ಮ ಅಣ್ಣ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು. ಏನಪ್ಪ ನಮ್ಮ ಅಣ್ಣ ನಾನೇ ಇಂತನಿಗೆ ನೋಡ್ತೀನಿ, ನಿಮ್ಮ ಅಣ್ಣ ಈ ಕಡೆ ದಣಿ ಆ ಕಡೆ ನಿಮ್ಮ ಅಣ್ಣ, ನಾನು ಯಾರಿಗೆ ಏನು ಹೇಳಯ್ಯ? ಖಂಡಿತ ನನ್ನ ಸ್ಥಿತಿ ಬಹಳ ಶೋಚನೆ ಆಗೋಯ್ತು. ಅಲ್ಲಪ್ಪ ದತ್ತು, ಅದಕ್ಕೆ ನಮ್ಮ ದಣಿನ ಅಂಗಡಿಗೆ ಬಿಟ್ಟವನೇ ಅವನ್. ನಾನು ನಿಮ್ಮ ಮನೆಗೆ ಹೋಗಿ ವಿಚಾರ ಮಾಡೋಣ ಅಂತ ಹೋದ್ರೆ ನಿಮ್ಮ ಮನೆ ಬಾಗಿಲು ಆರು ಹೊಡೆದ್ಬಿಟ್ಟಿದೆ. ನಿಮ್ಮ ಅದಕ್ಕೆ ಅಮ್ಮ ಜ್ಞಾನ ಕೆಟ್ಟು ಬಿದ್ದುಬಿಟ್ಟವ್ರೆ. ಆಮೇಲೆ ನಿಮ್ಮ ಅಣ್ಣ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಅವನಿದ್ದಾನೆ. ಕಡೆಗೆ ನಿನ್ನ ನೋಡಿದಲ್ಲ, ನಿನ್ನಿಂದ ಹೊಡೆದಾನೆ. ಅಯ್ಯೋ ಅಲ್ಲಪ್ಪ, ನನ್ನ ಜೊತೆ ಬರ, 5 ನಿಮಿಷ ನನ್ನ ಜೊತೆ ಬಾ, ನಿಮ್ಮ ಅಣ್ಣಗೆ ತೋರಿಸ್ತೀನಿ. ನಿಮ್ಮ ಅಣ್ಣಗೆ ಸಮಾಧಾನ ಮಾಡು, ನಿಮ್ಮ ಮನೇಲಿ ಏನೇನು ನಡೀತು, ಶಾಸ್ತ್ರಿ ಏನೇನು ಮಾಡಿದಾನೆ ಎಲ್ಲ ನಿಮ್ಮ ಅಣ್ಣಗೆ ನಾನು ಹೇಳ್ತೀನಿ. ಅಯ್ಯ ದೇವ್ರಾಣೆ ಹೇಳ್ತೀನಿ, ನಿಮ್ಮ ಅಕ್ಕ ದೇವತೆ ಅಂತ ಮನುಷ್ಯ ಕಣೆ, ಆಕೆ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಕಣೆ, ಇವೆಲ್ಲ ಅನಾಹುತಕ್ಕೆ ನಾನು ಕಾರಣ. ನಿಮ್ಮ ಅಕ್ಕಂಗೆ ಏನಾದ್ರು ಪ್ರಾಣಕ್ಕೆ ತೊಂದರೆ ಆದ್ರೆ ದೇವ್ರಾಣೆ ನನಗೆ ಒಳ್ಳೇದಾಗಲ್ಲ ಕಣೆ. ನಿಮ್ಮ ಅಣ್ಣನ ತೋರಿಸ್ತೀನಿ ಬಾ. ನಮ್ಮ ಅಣ್ಣನ ತೋರಿಸ. ಒಳಗಡೆ ಗೌರಿ ಇದ್ದಾಳೆ ಅಂತ ನೋಡು. ಶೀತ ಯಾಕೆ ಹೀಗೆ ಬಿದ್ದಿದ್ಯಾ? ಏ ವಿಶ್ವ ಬಾರೋ ಇಲ್ಲಿ, ಇದು ಗೌರಿ ಕೈನ ಹಸ್ತಾಕ್ಷ ಇದಾಗಿದೆ ಅಲ್ವೇನೋ? ಪ್ರೀತಿ ಅಣ್ಣನಿಗೆ ನಿಮ್ಮ ನಿರ್ಭಾಗ್ಯ ತಂಗಿ ಗೌರಿ ಮಾಡುವ ಕಟ್ಟ ಕಡೆಯ ನಮಸ್ಕಾರಗಳು. ಅಣ್ಣ, ಈ ಮನೆಗೆ ನಾನು ಹೆಣ್ಣಾಗಿ ಹುಟ್ಟಲಿಲ್ಲ, ಹುಣ್ಣಾಗಿ ಹುಟ್ಟಿದೆ. ಬಡತನದ ಬೆಟ್ಟದಡಿಯಲ್ಲಿ ಸಿಕ್ಕಿ ನರಳುತ್ತಿರುವ ನಿಮಗೆ ಮತ್ತೊಂದು ಬೆಟ್ಟದಷ್ಟು ಭಾರವಾಗಿ ಕಾಡಿದೆ. ಅಣ್ಣ, ನನ್ನ ನಡತೆಯಲ್ಲಿ ನೀನು ಸಂದೇಹಪಟ್ಟೆ ಎಂಬ ಸಿಟ್ಟಿಲ್ಲ, ಆದರೆ ನನ್ನ ಇರುವಿಕೆಯಿಂದ ನಿಮಗೆ ಎಷ್ಟು ತೊಂದರೆ, ಎಷ್ಟು ಹಿಂಸೆ ಅದನ್ನರಿತು. ಅಣ್ಣ, ನಾನು ಈ ಲೋಕದಿಂದಲೇ ದೂರವಾಗಿ ಹೋಗಲು ನಿರ್ಧರಿಸಿ ಹೊರಟಿದ್ದೇನಣ್ಣ. ಮುಂದಿನ ಜನ್ಮದಲ್ಲಿ ಆದರೂ ನಿಮಗೆ ತಂಗಿಯಾಗಿ ಹುಟ್ಟದೆ ನಿಮ್ಮ ತಮ್ಮನಾಗಿ ಹುಟ್ಟಿ ನಿಮ್ಮ ಸೇವೆ ಮಾಡುವ ಸೌಭಾಗ್ಯವನ್ನು ಕರುಣಿಸಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅಣ್ಣ, ಇಂತಿ ನಿಮ್ಮ ನಿರ್ಭಾಗ್ಯ ತಂಗಿ ಗೌರಿ. ರಾಮಣ್ಣರೇ, ರಾಮಣ್ಣರೇ, ನಿಮ್ಮ ತಂಗಿ ಪಕ್ಕದ ಮನೆ ಬಾವಿಗೆ ಬಿದ್ದುಬಿಟ್ಟಿದ್ದಾಳೆ, ಹೆಣ ಮೇಲೆ ತೆಗಿತಾ ಇದ್ದೀವಿ. ಬೇಗ ಬನ್ನಿ ಸ್ವಾಮಿ, ಬೇಗ ಬನ್ನಿ, ಬೇಗ ಬನ್ನಿ. ಗೌರಿ, ಇದು ನಿನ್ನ ಆತ್ಮಹತ್ಯೆ ಅಲ್ಲಮ್ಮ, ನಾನೇ ನನ್ನ ಕೈಯಾರೆ ನಿನ್ನ ಕೊಂದು ಬಿಟ್ಟೆ ಕಣಮ್ಮ, ನಾನೇ ನನ್ನ ಕೈಯಾರೆ ನಿನ್ನ ಕೊಂದಲ್ಲಮ್ಮ, ನಾನೇ ನನ್ನ ಕೈಯಾರೆ ನಿನ್ನ ಕೊಂದಲ್ಲಮ್ಮ. ರಾಮಣ್ಣವ್ರೆ, ರಾಮಣ್ಣವ್ರೆ, ವಿಶ್ವಣ್ಣ, ವಿಶ್ವಣ್ಣ, ಏನು ಯಾರು ಇಲ್ಲ, ಬರೀ ಪುಸ್ತಕಕ್ಕೆ ಅಂತ ಬಂದೆ, ದುಡ್ಡು ಸಿಕ್ತು ಪರವಾಗಿಲ್ಲ. ಹಾಂ, 200 ರೂಪಾಯಿ ಇದೆ. ಅಣ್ಣ, ಸಿಗ್ತಾ ಅಣ್ಣ ಪುಸ್ತಕಗಳು? ಇಲ್ಲ ಕಣೋ ವಿಶ್ವ, ಪುಸ್ತಕಗಳು ಸಿಗಲಿಲ್ಲ. ಹೇ ವಿಶ್ವ, ಅಣ್ಣ, ಒಂದು ವೇಳೆ ಆ ಪುಸ್ತಕಗಳು ಸಿಗದೆ ಹೋದರೆ ನನಗೆ ಜೈಲಾಗುತ್ತೆ. ಜೈಲಾಗುತ್ತೆ? ನನಗೆ ಕೆಲಸ ಆಗಿ ಹೋಗುತ್ತೆ ಕಣೋ ವಿಶ್ವ, ನನಗೆ ಕೆಲಸ ಹೋಗುತ್ತೆ. ಕೆಲಸ ಹೋಗುತ್ತೆ? ಅಲ್ಲಣ್ಣ, ಸತ್ಯ ಧರ್ಮ ಸತ್ಯ ಧರ್ಮ ಅಂತ ನಡೀತಿರೋ ನಮ್ಮನ್ನು ದೇವರು ಇನ್ನಷ್ಟು ಕೆಳಗೆ ತುಳಿತಾ ಇದ್ದಾನಲ್ಲಣ್ಣ. ಏನು ಮಾಡೋದಪ್ಪ,
ನಮ್ಮ ಸತ್ಯ ಧರ್ಮಕ್ಕೆ ಸಿಕ್ಕ ಪ್ರತಿಫಲ ಇಷ್ಟೇ ಅಂತ ತಿಳ್ಕೊಂಡು ಬಂದದ್ದನ್ನೆಲ್ಲ ಅನುಭವಿಸೋದು ಏನ್ ಮಾಡೋಕ್ಕಾಗುತ್ತೆ ಹೇಳು. ಗುಡ್ ಮಾರ್ನಿಂಗ್ ಸರ್. ಆ ಬಾರಪ್ಪ ಸತ್ಯಮೂರ್ತಿ. ಏನ್ ಸರ್ ಐದಾರು ದಿವಸದಿಂದ ಆಫೀಸ್ ಕಡೆ ಬರಲೇ ಇಲ್ಲ. ಯಾಕೆ ಸರ್ ಒಂಥರ ಇದ್ದೀರಿ ಸತ್ಯಮೂರ್ತಿ? ಆಫೀಸ್ ಅಕೌಂಟ್ಸ್ ಬುಕ್ಸ್ನೆಲ್ಲ ಮನೇಲಿ ಇಟ್ಟಿದ್ದೆ, ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಪ್ಪ. ಕದ್ಕೊಂಡು ಹೋಗ್ಬಿಟ್ರೆ? ಹೌದು. ಯಾವ ಮುಟ್ಟಾಳ ಸರ ಕೆಲಸ ಮಾಡಿದ್ದು? ಯಾರು ಗೊತ್ತಪ್ಪ. ಪುಸ್ತಕಗಳು ಹೋದ್ಮೇಲೆ ನಿಮ್ಮ ಗತಿ ಏನು, ನಿಮ್ಮ ಸಂಸಾರದ ಗತಿ ಏನು, ನಿಮ್ಮ ಕೆಲಸದ ಗತಿ ಏನು? ಏನೋ ಅನಾಹುತ ಆಗೋಗ್ಬಿಟ್ಟಿದೆ ಸರ್. ಇವಾಗ ನೀವು ಸ್ವಲ್ಪ ಶಾಂತವಾಗಿದ್ರೆ ಎಲ್ಲ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ನೋಡಿ. ಅಂದಾಗೆ ಸರ್, ನಿಮ್ಮ ಹೆಸರಿಗೆ ಒಂದು ಲೆಟರ್ ಬಂದಿದೆ ನೋಡಿ. ಅದೇನಿದೆ ನೀನೇ ಓದ್ಬಿಡಪ್ಪ. ಹಾಂ, ಯಾರು ಓದಿದ್ರೇನು ವಿಷಯ ತಿಳಿದ್ರೆ ಸಾಕು ಅಷ್ಟೇ. ಶ್ರೀಯುತ ರಾಮಣ್ಣನವರೇ, ನೀವು ಕಳೆದುಕೊಂಡಿರೋ ಪುಸ್ತಕಗಳು ಪುನಃ ನಿಮ್ಮ ಕೈ ಸೇರಬೇಕಾದರೆ ನೀವು ನಮಗೆ 1,500 ರೂಪಾಯಿಗಳನ್ನು ಕೊಡಬೇಕು. ಎಲ್ಲವೂ ನಾಣ್ಯಗಳೇ ಆಗಿರತಕ್ಕದ್ದು. ಒಂದು ವೇಳೆ ಹಣಕ್ಕೆ ಮೋಸ ಮಾಡುವ ಯತ್ನವಾಗಲಿ ಅಥವಾ ನಮ್ಮನ್ನು ಹುಡುಕುವ ಪ್ರಯತ್ನವಾಗಲಿ ನಡೆದಲ್ಲಿ ಪುಸ್ತಕಗಳು ಸುಟ್ಟು ಬೂದಿಯಾದವು ಎಚ್ಚರಿಕೆ. ಎಚ್ಚರಿಕೆ ವ್ಯವಸ್ಥೆ. ಈ ಊರಿನ ಹೊರಭಾಗದಲ್ಲಿರುವ ಅರಳಿ ಮರದ ಕೆಳಗೆ ನಾಳೆ ಮಧ್ಯಾಹ್ನ ಹಣ ತಂದಿಟ್ಟ ಪಕ್ಷದಲ್ಲಿ ಮರುದಿನ ಅದೇ ಸ್ಥಳದಲ್ಲಿ ಪುಸ್ತಕಗಳು ಇಡಲ್ಪಟ್ಟಿರುತ್ತವೆ. ತಗೊಳ್ಳಿ ಸರ್. ಸತ್ಯಮೂರ್ತಿ. ಏನು ಸರ್ ಈ ಲೆಟರು ನಿನಗೆ ಹ್ಯಾಕ್ ಸಿಕ್ತಪ್ಪ? ಅದು ನೀವು 4-5 ದಿವಸದಿಂದ ಆಫೀಸ್ ಕಡೆ ಬರಲಿಲ್ಲ ನೋಡಿ, ನಿಮ್ ಟೇಬಲ್ ಮೇಲೆ ಇತ್ತು ಅಂತ ಹೇಳಿ ನಿಮ್ ಪ್ಯೂನು ನನಗೆ ತಂದ್ಕೊಟ್ಟ ನಿಮಗ್ ತಲುಪಿಸೋದಕ್ಕೆ. ಕೈ ಬರ ಯಾರದ್ದಿರ್ಬೋದು ನೋಡೋಣ. ಅವನು ಕೈಯಲ್ಲಿ ಬರ್ದಿಲ್ಲ ಕಣೋ ವಿಶ್ವ. ಮತ್ತೆ ಬಹಳ ಬುದ್ಧಿವಂತ, ತನಗೆ ಬೇಕಾದ ಅಕ್ಷರಗಳನ್ನೆಲ್ಲ ನ್ಯೂಸ್ ಪೇಪರ್ ಇಂದ ಕಟ್ ಮಾಡಿ ಅಂಟಿಸಿದಾನೆ. ಲೇ ವಿಶ್ವ, ಚುರುಕು ಬುದ್ಧಿನ ದೇವರು ಮೋಸಗಾರರಿಗೆ ಕೊಟ್ಟಿರ್ತಾನೆ ನೋಡಿದ್ಯಾ. ಅಲ್ಲಣ್ಣ, ಈಗ 1,500 ರೂಪಾಯಿ ಏನಣ್ಣ ಮಾಡೋದು? ಇನ್ನೇನ್ ಮಾಡೋದಪ್ಪ, ಕೆಲಸಕ್ಕೆ ಶರಣು ಹೊಡೆಯೋದಷ್ಟೇ. ಅಷ್ಟೇ ಅಷ್ಟೇ. ಆದ್ರೆ ಒಂದು ವೇಳೆ ಜೈಲಾದ್ರೆ ಅನುಭವಿಸೋದು. ಏನಣ್ಣ ಹೇಳ್ತೀಯಾ? ಅಲ್ಲಣ್ಣ ಹೇಳಿದಷ್ಟು ಸುಲಭ ಅಂತ ಅನ್ಕೊಂಡಿದ್ಯಣ್ಣ ಅನುಭವಿಸೋದನ್ನ? ನಾನು ಏನ್ ಮಾಡ್ಲು ವಿಶ್ವ, ನಾನು ಏನ್ ಮಾಡ್ಲಿ ಹೇಳು. ಮಾರೋಣ ಅಂತಂದ್ರೆ ಮನೆಯಲ್ಲಿ ಹೆಂಡತಿನ ಬಿಟ್ಟು ಬೇರೆ ಏನಿಲ್ಲ. ಇಂಥ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ ಹೇಳು ಸರ್. ಗ್ರಹಚಾರ ಕ್ರೂರವಾದಾಗ ಸಾಯೋದಕ್ಕೂ 1,000 ಕಂಟಕನಂತೆ. ಸತ್ಯಮೂರ್ತಿ, ಯಾವುದನ್ನು ಯೋಚನೆ ಮಾಡಿ ನಾಳೆ ಹೇಳ್ತೀನಿ. ಈಗ ನೀನು ಹೋಗು. ಓಕೆ ವಿಶ್ವ. ನೀನು ಅಷ್ಟೇ ಕಣಪ್ಪ, ಒಂದು 5 ನಿಮಿಷ ನನ್ನೊಬ್ಬನೇ ಬಿಟ್ಟು ದೂರ ಹೋಗು. ಅಲ್ಲ ಸರ್, ಆಯಸ್ಸಿನೂ ಬೇಕಾದಷ್ಟಿದೆ, ಆದರೆ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಕೈಲಿ 1,500 ರೂಪಾಯಿ ಇಲ್ವಲ್ಲ. ಸತ್ಯಮೂರ್ತಿ ಸತ್ಯಮೂರ್ತಿ, ಸುಮ್ಮನೆ ನಾನು ಯಾಕಪ್ಪ ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ಯೋಚನೆ ಮಾಡಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಪ್ಲೀಸ್ ಲೀವ್ ಮೀ ಅಲೋನ್ ಐ ಸೇ. ಓಕೆ ಆಯ್ತು ಸರ್. ಪಾಪ, ನೀವು ಮುಂಚೆಯಿಂದ ಸತ್ಯ ಧರ್ಮ ಸತ್ಯ ಧರ್ಮ ಅಂತ ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡಿದ್ದೀರಿ. ನಿಮ್ಮ ಸತ್ಯ ಧರ್ಮಕ್ಕೆ ಮೆಚ್ಚಿ ಆ ದೇವರು ನಿಮ್ಮನ್ನ ಉಳಿಸ್ತಾನ ನೋಡಬೇಕು. ಅಂತೂ ನಿಮ್ಮ ಧರ್ಮಕ್ಕಿದು ಫೈನಲ್ ಚಾನ್ಸ್. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಬೇಕು. ನನ್ನ ಧರ್ಮ ನನ್ನನ್ನು ಕಾಪಾಡಬೇಕು. ನನ್ನ ಮಗುವನ್ನು ಮಣ್ಣಲ್ಲಿಟ್ಟು ಬಂದ ನನ್ನ ಧರ್ಮ ನನ್ನನ್ನು ಕಾಪಾಡಬೇಕು. ನನ್ನ ತಂಗಿಯನ್ನು ಬೆಂಕಿಯಲ್ಲಿಟ್ಟು ಬಂದ ನನ್ನ ಧರ್ಮ ನನ್ನನ್ನು ಕಾಪಾಡಬೇಕು. ನನ್ನ ಧರ್ಮ ನನ್ನನ್ನು ಕಾಪಾಡಬೇಕು. ನಿನ್ನ ಧರ್ಮ ನಿನ್ನ ಧರ್ಮ ಯಾವುದೋ ನಿನ್ನ ಧರ್ಮ. ಹೊಟ್ಟೆಗೆ ಹಾಲಿಲ್ಲದೆ ರೋಗಕ್ಕೆ ಮದ್ದಿಲ್ಲದೆ ನಿನ್ನ ಮಗುನ ಮಣ್ಣಲ್ಲಿಡಿಸಿ ಬಂದಿದ್ದು ನಿನ್ನ ಧರ್ಮವೇ ಅಲ್ಲವೇ? ಸಕಾಲದಲ್ಲಿ ಮದುವೆ ಮಾಡೋದಕ್ಕೆ ಹಣವಿಲ್ಲದೆ ಆ ಗೌರಿಯನ್ನ ಅಪಮೃತ್ಯುವಿನ ಮಡಿಲು ಇಡಿಸಿದ್ದು ನಿನ್ನ ಧರ್ಮವೇ ಅಲ್ಲವೇ? ನಿನ್ನ ದಟ್ಟ ದಾರಿದ್ರ್ಯವೇ ನಿನ್ನ ಧರ್ಮ ನಿನಗೆ ಕೊಟ್ಟಿರುವ ಕೊಡುಗೆ. ಇಲ್ಲ, ನನ್ನ ಧರ್ಮ ನನ್ನನ್ನು ಕಾಪಾಡುತ್ತದೆ. ಎಂದಾದರೂ ಒಂದು ದಿನ ಅದರ ಮಹತ್ಫಲವನ್ನು ಅನುಭವಿಸಿಯೇ ತೀರುತ್ತೇನೆ. ಎಂದು ಅನುಭವಿಸುವೋ ಹುಚ್ಚ. ಹೆಣ್ಣನ್ನು ಹುಡುಕುವುದರಲ್ಲಿ ಏನಿನ ಹರೆಯವೆಲ್ಲ ಮುಗಿದರೆ ಮುಗಿತನದಲ್ಲಿ ಮದುವೆಯಾಗಿ ಯಾವ ಸುಖ ಪಡುವೆ?
ಸಿಕ್ಕಿದಾಗ ದಕ್ಕಿಸಿಕೊಳ್ಳಬೇಕು, ಅವಕಾಶ ಕಂಡಾಗ ಅನುಭವಿಸಬೇಕು. ಮಾನವನ ಬದುಕು ಬರೀ ಬಯಕೆ ಪಡುವುದಲ್ಲಪ್ಪ, ಬಯಸಿದ್ದನ್ನು ಜಯಿಸಬೇಕು, ಜಯಿಸಿದ್ದನ್ನು ಅನುಭವಿಸಬೇಕು. ಅದು ಅನುಭವಿಸುವ ಶಕ್ತಿ ಇರುವಾಗಲೇ ಅವಶ್ಯಕತೆಗಳನ್ನೆಲ್ಲ ಅನುಭವಿಸಿಕೊಳ್ಳಬೇಕು. ನಾಳೆ 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 ಎಂದು ಕುಳಿತರೆ ನಿನ್ನ ಆಸೆ ನಾಲಿಗೆಯಲ್ಲಿಯೇ ಉಳಿದು ಹೋದಿತು, ಆ ನಿನ್ನ ಆಸೆ ನಾಲಿಗೆಯಲ್ಲಿಯೇ ಅಳಿದು ಹೋದಿತು. ಎಚ್ಚರಿಕೆ. ಹಾಗಾದರೆ ನಾನು ಲಂಚಕೋರ್ನಾಗಲೇ, ಸಮಾಜಕ್ಕೆ ದ್ರೋಹ ಬಗೆಯಲೇ, ಉಂಡ ಮನೆಗೆ ಎರಡೆಣಿಸಲೆ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಬೇಡ ಬೇಡ, ಹಾಗಾದ್ರೆ ಹೀಗೆಯೇ ಹೊರಕು ಜೀವನದಲ್ಲಿ ನರಳಿ ಮುರುಕವಿಲ್ಲದ ಈ ಪ್ರಪಂಚದಲ್ಲಿ ಅಯ್ಯೋ ಅಪ್ಪ, ಕಷ್ಟ, ಹಸಿವು, ರೋಗ, ಹಣ, ಬಡತನ ಮೊದಲಾದ ಈ ಬೀಜಾಕ್ಷರಗಳನ್ನೇ ಜಪ ಮಾಡುತ್ತಾ ಸಾಯಿ. ಅಯ್ಯೋ ಮಂಕೆ, ಕೇಳು, ನಿನ್ನಂತೆ ನಿಷ್ಠೆಯನ್ನು ಗಾಪಿಸಿಕೊಳ್ಳುತ್ತಿರುವವರು ಎಷ್ಟು ಮಂದಿ ಇದ್ದಾರೆ ಈ ಜಗತ್ತಿನಲ್ಲಿ? ನಿನ್ನಂತೆ ಧರ್ಮಕ್ಕಾಗಿ ಸತ್ಯಕ್ಕಾಗಿ ಹೋರಾಡುತ್ತಿರುವವರು ಅದೆಷ್ಟು ಮಂದಿ ಇದ್ದಾರೆ ನಮ್ಮ ಸ್ವತಂತ್ರ ಭಾರತದಲ್ಲಿ? ಇದ್ದರೂ ನಿನ್ನಂತೆ ಹೊಟ್ಟೆಗಾಗಿ ಅಳುವ ಅಭ್ಯಾಸದಲ್ಲೇ ಇದ್ದಾರೆ ಅಲ್ಲವೇ? ಕೇಳೋ, ಸಿಕ್ಕಿದನ್ನು ದಕ್ಕಿಸಿಕೊಳ್ಳಲು ತಾವು ಮಾಡುತ್ತಿರುವ ಮೋಸ, ವಂಚನೆ, ಅಧರ್ಮ, ಅನ್ಯಾಯ ಇವುಗಳನ್ನೇ ನ್ಯಾಯದ ಬಣ್ಣದಲ್ಲಿ ಅದ್ದಿ ಮನುಷ್ಯತ್ವ ಎಂಬ ಶಬ್ದದಲ್ಲಿ ತಿದ್ದಿ ಹೊಸ ಹೊಸ ಶಾಸನಗಳನ್ನೇ ರಚಿಸುತ್ತಿರುವ ಈ ಚತುರ ಜೀವಿಗಳ ಸಂತೆಯಲ್ಲಿ ಅಯ್ಯೋ, ನಿನ್ನೊಬ್ಬನ ಧರ್ಮನಿಷ್ಠೆಗಳ ಒಂಟಿ ಸಂಗೀತ ಅದು ಯಾರಿಗೆ ಕೇಳುತ್ತದೆಯೋ? ಹುಚ್ಚ. ಹಣ ಹಣ ಹಣ, ಆ ಹಣವನ್ನು ಮೊದಲು ಗಳಿಸು. ಆ ಹಣದ ಹಿಂದೆಯೇ ಈಗಿನ ಕಾಲದ ಧರ್ಮ, ನೀತಿ, ನಿಯಮ, ದೇವರು, ಮನುಷ್ಯತ್ವ ಇವೆಲ್ಲ ತಾನೇ ಓಡಿ ಬರುತ್ತದೆ. ಕೈ ಹಿಡಿದೆಳೆದರೆ ಮೈ ಬಂದಂತೆ. ಹಾಗಾದರೆ ನಾನು ಲಂಚಕೋನಾಗಲೇ, ಸಮಾಜಕ್ಕೆ ದ್ರೋಹ ಬಗೆಯಲೇ, ಉಂಡ ಮನೆಗೆ ಎರಡೆಣಿಸಲೆ, ಏಕಾಗಬಾರದು. ಅಡಿಯಿಂದ ಮುಡಿಯವರಿಗೆ ಲಂಚವೇ ಬಾಯಿ ತೆರೆದು ನಿಂತಿರುವಾಗ ನನ್ನ ಹೃದಯದಲ್ಲಿಯೂ ಲಂಚಾವತಾರವಾಗಬಾರದೇಕೆ? ನನ್ನ ಬದುಕಿನಲ್ಲಿ ಹಣ ಉರುಳಿ ಬರುವ ಮಹಾದ್ವಾರ ಲಂಚಾವತಾರ, 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 ಲಂಚಾವತಾರ. ದೇಶವಿದೇನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ. ಎಂಥ ದೇಶವಿದೇನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ. ಅಂತರಂಗ ಬಹಿರಂಗವ ಶೋಧಿಸಿ ನೋಡಲೆಲ್ಲ ಬಹುರಂಗುಗಳೇ. ಅಂತರಂಗ ಬಹಿರಂಗವ ಶೋಧಿಸಿ ನೋಡಲೆಲ್ಲ ಬಹುರಂಗುಗಳೇ. ಎಂಥ ದೇಶವಿದೇನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ. ಗಂಟು ಮಾಡಲು ನೂರೆಂಟಾದರೂ ಬಡವರ ಬಲಿಗಳು ಬೇಕಯ್ಯ. ಓ ಗಂಟು ಮಾಡಲು ನೂರೆಂಟಾದರೂ ಬಡವರ ಬಲಿಗಳು ಬೇಕಯ್ಯ. ಕುಂಟನಾಗದೆ ಒಂಟಿ ಜೀವಕ್ಕೆ ಸುಖದ ಶೋಕಿಯೇ ಸಿಗದಯ್ಯ. ಕುಂಟನಾಗದೆ ಒಂಟಿ ಜೀವಕ್ಕೆ ಸುಖದ ಶೋಕಿಯೇ ಸಿಗದಯ್ಯ. ಎಂಥ ದೇಶವಿದೇನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ. ದೇಹವೆಂಬುದು ನಾಲ್ಕು ದಿನಗಳ ಬೊಂಬೆ ಎಂಬುದ ತಿಳಿಯಯ್ಯ. ದೇಹವೆಂಬುದು ನಾಲ್ಕು ದಿನಗಳ ಬೊಂಬೆ ಎಂಬುದ ತಿಳಿಯಯ್ಯ. ಜಗದ ಸುಖಗಳ ಅವಧಿಯೊಳಗಡೆ ಬಿಡದೆ ಎಲ್ಲವ ಮುಗಿಸಯ್ಯ. ಜಗದ ಸುಖಗಳ ಅವಧಿಯೊಳಗಡೆ ಬಿಡದೆ ಎಲ್ಲವ ಮುಗಿಸಯ್ಯ. ಎಂಥ ದೇಶವಿದೇನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ. ಮೋಸ ವಂಚನೆ ಪಾಪವೆಂಬುದು ಸತ್ಯವಂತರ ನುಡಿಯಲ್ಲ. ಓ
ಹೌದು ಸತ್ಯವಂತರ ನುಡಿಯಲ್ಲ ಮೋಸವರಿಯದ ಮನುಜನಿಗಿಲ್ಲಿ ಮೋಸವರಿಯದ ಮನುಜನಿಗಿಲ್ಲಿ ಬಾಳಿ ಬದುಕಲು ಎಡೆಯಿಲ್ಲ ಬಾಳಿ ಬದುಕಲು ಎಡೆಯಿಲ್ಲ ಎಂಥ ದೇಶವಿದೆ ನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ ಹೆಣ್ಣ ನೋಡಲು ದೇವರ ಗುಡಿಯೇ ಸರಿ ಎಂಬುದೇ ಈ ಕಲಿಧರ್ಮ ಹೆಣ್ಣ ನೋಡಲು ದೇವರ ಗುಡಿಯೇ ಸರಿ ಎಂಬುದೇ ಈ ಕಲಿಧರ್ಮ ಹೊನ್ನ ಮಾಡಲು ದೇಶ ಸೇವೆಯೇ ವೇಷಧಾರಿಯ ಒಳ ಮರ್ಮ ಹೊನ್ನ ಮಾಡಲು ದೇಶ ಸೇವೆಯೇ ವೇಷಧಾರಿಯ ಒಳ ಮರ್ಮ ಎಂಥ ದೇಶವಿದೇ ನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ ಮಾತನಾಡಲು ಕಲಿತವರಿಂದು ಮಂತ್ರಿಯಾಗುವ ದೇಶವಿದು ಮಾತನಾಡಲು ಕಲಿತವರಿಂದು ಮಂತ್ರಿಯಾಗುವ ದೇಶವಿದು ಮಾತು ಮಾತಿಗೂ ನೋಟು ಕೇಳುವ ಲಂಚಕೋರರ ಕೋಶವಿದು ಮಾತು ಮಾತಿಗೂ ನೋಟು ಕೇಳುವ ಲಂಚಕೋರರ ಕೋಶವಿದು ಎಂಥ ದೇಶವಿದೇ ನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ ಮಾನ ಬಿಟ್ಟರೆ ಮಾನವರಾಗುವ ಸತ್ಯ ತತ್ವವ ನೀ ತಿಳಿಯೋ ಓ ಮಾನ ಬಿಟ್ಟರೆ ಮಾನವರಾಗುವ ಸತ್ಯ ತತ್ವವ ನೀ ತಿಳಿಯೋ ನೀನು ಕೆಟ್ಟರೆ ನೀನು ಕೆಟ್ಟರೆ ಯಾರಾಗುವರೋ ಯೋಚಿಸಿ ತಿಳಿದು ನಡೆಯೋ ನೀನು ಕೆಟ್ಟರೆ ಯಾರಾಗುವರೋ ಯೋಚಿಸಿ ತಿಳಿದು ನೀ ನಡೆಯೋ ಎಂಥ ದೇಶವಿದೇ ನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ ಅಂತರಂಗ ಬಹಿರಂಗವ ಶೋಧಿಸಿ ನೋಡಲೆಲ್ಲ ಬಹುರಂಗುಗಳೇ ಎಂಥ ದೇಶವಿದೇ ನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ ಎಲ್ಲಿ ನೋಡಿದರು ಲಂಚಗಳೇ ಎಲ್ಲಿ ನೋಡಿದರು ಲಂಚಗಳೇ ಬಾಗ್ಲು ಬಾಗ್ಲು ಏ ಒಳೈ ದಣಿ ಮನೆಯಾಗಿಲ್ಲ ಅಂದ್ರೆ ಬಾಗ್ಲು ಬಾಗ್ಲು ಅಲ್ಲಿ ಇವನ ಬಾಗ್ಲಂತೆ ನೀ ತಡ್ತಿರೋದ ಬಾಗ್ಲು ಬೇಕಾದ್ರೆ ಕಿತ್ಕೊಂಡು ಹೋಗು ಹೋಗ ಏ ಯಾವ ಒಳಗೆ ನಿಮ್ಮಪ್ಪ ಯೋಗಿಸ್ಕೊಳ ಮಗನೆ ಯಾರಿರ್ತಾರೆ ಮನೆ ಹೇಳ್ತಾ ಇದ್ದೀನಿ ಇಲ್ಲ ಕಣಯ್ಯ ಅಂತ ತಿರ್ಗಾ ಬಂದ ಅಲ್ಲಿ ಏಯ್ ತೋರ್ಸಯ್ಯ ನಿಮ್ ತಣಿನ ನಿಮ್ ತಣಿ ತೋರ್ಸ ಈಗ ಕರ್ಕಂಬರಳೆ ತೋರಿಸ್ತೀನಿ ಏಯ್ ತೋರ್ಸಯ್ಯ ನಿಮ್ ದಣಿನ ಇವತ್ತು ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡೇ ನಾನು ಹೋಗ್ಬೇಕು ಅಲ್ಲೇವನ ಎರಡಾಗೊಂದು ತೀರ್ಮಾನ ಬೇಕಾದ್ರೆ ಅವನು ಬರಬೇಕು ಈಗಿರೋದು ಒಂದು ನೀನು ಇನ್ನೊಂದು ಆ ನನ್ನ ಮಗ ಅವನು ಬರೋವರೆಗೂ ಹೊರಗಡೆ ಕೂತ್ಕೊ ಎರಡಕ್ಕೆ ಕೊಡ್ತೀನಿ ಚೆನ್ನಾಗಿ ಹಾಕೊಂಡು ಸ್ಟಾಕ್ ಇಟ್ಕೊ ಬಾಯಿನಲ್ಲಿ ಬಂದ್ಮೇಲೆ ಮಕ್ಕೂಗುದು ಕೇಳು ನನಗೆ ಕೆಲಸ ಅದೇ ಬಿಟ್ಟೋಗಿ ಸಾಯಿ ಅಲ್ಲಪ್ಪ ದತ್ತಪ್ಪ ನಿಮ್ಮ ದಣಿ ನನ್ನ ಕಡೆಯಿಂದ ಒಂದಕ್ಕೆರಡು ಪತ್ರ ಬರೆಸ್ಕೊಂಡು ರೊಕ್ಕಕ್ಕೆ ರೊಕ್ಕ ತಿಂದು ಸೊತ್ತಿಗೆ ಸೊತ್ತಿಂದು ಈಗ ನನ್ನ ಪತ್ರಕ್ಕೆ ದಾವಾ ಮಾಡಿದನಲ್ಲ ಇದು ನ್ಯಾಯವ ಇಲ್ಲ ಧರ್ಮವ ಇಲ್ಲ ಹೇಳ ಮತ್ತೆ ಇಲ್ಲ ಇದನ್ಯಾಯ ಮೋಸ ತಗ್ಲಬಾಜಿದ ನಮ್ಮ ದಣಿ ಅನ್ಯಾಯ ಮಾಡಿದ್ರೆ ನಿನ್ನ ಮನೆ ಹಾಳು ಮಾಡಿದನೆ ಕುಡಿಸಿದಾನೆ ಬೇವರ್ಸಿ ನನ್ನ ಮಗ ಅಲ್ಪ ಅಲ್ಕ ನನ್ನ ಮಗ ಲುಚ್ಚ ನನ್ನ ಮಗ ಕಳ್ಳ ನಮಗ ಮುಂಡೆ ಮಗ ಪಾಪ ಮುಂಡೆ ಮಗ ಉಚ್ಚ ಮುಂಡೆ ಮಗ ಇದಕ್ಕಿಂತ ಪ್ಯೂರ ಯಾರು ಬೈತಾರೆ ನನ್ನ ಮಗನ ಕರ್ಕಂಬ ಇದೆಲ್ಲ ನಿಜ ತಾನೆ ನಿಜಾನೋ ಸುಳ್ಳೋ ಬೈಬೇಕು ಬೈಬೇಕು ಬದುಕಬೇಕು ಬದುಕಬೇಕು ನಾನು ಬೈದಿದ್ದೀನಿ ಬದುಕಿದ್ದೀನಿ ಹಂಗಾರೆ ಈ ವಿಚಾರನ ಇದ್ದಿದ್ದಂಗೆ ಬಂದು ನಾಳೆ ನೀನು ಕೋರ್ಟ್ನಾಗ ಹೇಳ್ಬೇಕು ನನ್ನ ಮಗನೇ ಹೋಗಲ್ಲ ಈ ಮಾತನ್ನ ಹಿಂಗೆ ಕೋರ್ಟಿಗೆ ಬಂದಿಳಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ ಏನ್ ಮಾಡ್ತಾರೆ ಇಂಥ ಕೆಟ್ಟ ಕೆಟ್ಟ ಮಾತಲ್ಲ ಕೋರ್ಟಲ್ಲಿ ಆಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಸಜಾ ಜರ್ದು ಬಿಡ್ತಾರೆ ನನ್ನ ಮಗನೇ ಹೋಗೋ ಏನೋ ಇಲ್ಲಿ ಹೇಳದೆ ಅಂದ್ರೆ ಕೋರ್ಟಿಗೆ ಬಂದಿಳು ಅಂತಾರೆ ಹೇಳ್ತೀಯ ಇಲ್ವೋ ಹೇಳ್ತೀಯ ಇಲ್ವೋ ಆಯ್ತು ಹೇಳ್ತೀನಿ ಮಾತಾಡಿದ್ರೆ ಮಚ್ಚಿ ಹಚ್ಚುತ್ತಾನೆ ಮುಂಡೆ ಮಗ ಆಯ್ತು ಹೋಗು ಕೋರ್ಟಲ್ಲಿ ಬಂದು ಹೇಳ್ತೀನಿ ಯಾವ ಕೋರ್ಟಲ್ಲಿ ಕೇಳ್ತೀಯ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಕೇಳಿದ್ರು ಹೇಳ್ತೀನಿ ಹೋಗೋ ಮರ್ತು ಬಿಟ್ಟಿಯಪ್ಪ ಮತ್ತೆ ಬರ್ತೀನಿ ಇಲ್ಕಂಡು ಹೋಗೋ ನಿನ್ನ ಮರೆತರು ನಿನ್ನ ಮಚ್ಚಿ ಮರೆಯೋಕ್ಕಾಗತ್ತೇನು ಹೋಗು 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 ಬರಲ ಹೋಗ ಬರ್ತೀನಿ ಯಾಕೆ ಬರ್ತೀಯ ನನ್ನ ಮಗನೇ ಹುಷ್ ಅಮ್ಮ ಈ ಮನೇಲಿ ನಾನು ಉಳಗಾಲಿಲ್ಲಪ್ಪ ಗೊತ್ತಾಗೋಯ್ತು ಯಾವನೋ ನನ್ನ ಮಗ ಸೊತ್ತು ಕಳ್ಕೊಂಡು ಮನ್ಸಿದ ನಾನು ಕುತ್ತಿಗೆ ಕೈಲಿ ಇಟ್ಕೊಂಡು ಹೋಗ್ಬಿಡ್ತಾನೆ
ಈ ನಮ್ಮ ಧಣಿನ ಉಳಿಸಿರೋವರೆಗೂ ನಾನು ಉಳಿಯಕ್ಕೆ ಸಾಧ್ಯ ಇಲ್ಲ. ಈ ನನ್ನ ಮಗನ ಮುಗಿಸ್ಬಿಡಬೇಕು. ಇರಲಿ ಬಾರೋ ಮಗನೇ, ಧಣಿ ಬಾ, ನಿನ್ನ ರಾಮನ ಲೆಕ್ಕ ಎಲ್ಲಿಟ್ಟಿದ್ದೀನಿ ಎಲ್ರಿಗೂ ಗೊತ್ತದೆ. ಮಗನೇ ಕೃಷ್ಣನ ಲೆಕ್ಕ ಎಲ್ಲಿಟ್ಟಿದ್ದೀನಿ ನಂಗೆ ಗೊತ್ಕೊಂಡು ಬಾರ. ಇರಲಿ ಬಾರ. ಈ ನನ್ನ ಮಗನ ಈ ಸುಳೆ ಮಗನ ಮನೆ ಬಾಗಿಲಿಗೆ ಬಿಡುವೇ ಇಲ್ಲ. ಯಾ ದಣಿ ಮನೆಯಲ್ಲಿ ಆಮೇಲೆ ನಾವು ಆರಾಮಗಲ. ಈ ಮನೆಗೆ ಬಾಗಿಲು ಹಿಡಿಸದೇ ಇದ್ರೆ ಚೆನ್ನ, ಬರೀ ಒಂದು ಕರ್ಟನ್ ಹಾಕ್ಬಿಟ್ರೆ ಸಾಕು. ನನ್ನ ಮಕ್ಕಳು ಬರ್ತಾರೆ, ಬಗ್ಗೆ ನೋಡಿ ಹತ್ಲ ಕಡೆ ಹೋಯ್ತಾರೆ. ಮಾಡಿ ಬಂದೆ ಬನ್ನಿ ಕೂತ್ಕೊಳ್ಳಿ. ದಾಸಣ್ಣ ಬಂದಿದ್ದ, ಹಣ ತಂದು ಕೊಟ್ನು. ಇಲ್ಲ, ನಿಮ್ ಹಣ ತಗೊಂಡೋಗಕ್ ಬಂದಿದ್ದ. ಬುಡ್ಕಳಿ ನಿಮ್ಗೆ ಬಂದೇಟ್ಗೆ ಕೇಳ್ದ ಏನಂತ, ಎಲ್ಲಿ ಹೋಗಿದಾನೋ ನಿಮ್ ಧಣಿ, ಅವನ್ ತಲೆ ತೆಗಿಬೇಕು ಅಂದ. ನಮ್ ದಣಿಗ ಅದಿಲ್ಲಪ್ಪ ಅಂದ್ಮೇಲೆ ಸುಮ್ಮನ ಹೋದ. ನನಗ್ ತಲೆಯೇ ಇಲ್ಲ ಅಂತಂದೇನು? ಅಲ್ಲ, ವಿಚಾರ ಹೇಳದೆ ಹೋದ ಅವನು. ಅದೇ ತಗಾರ ಹಾಳಾಗೂಲಿ. ಈಗ ಹೊಸ ಅನೂಸ್ ಕೇಳ್ದ. ಏನ್ ಹೊಸ ಅನೂಸು? ರಾಮಣ್ಣಪ್ಪ ಇರ್ಲಿಲ್ವಾ? ಇದಾನೆ. ಅವನೀಗ ಸೇಲ್ ಟ್ಯಾಕ್ಸ್ ಆಫೀಸರ್ ಆಗ್ಬಿಟ್ಟಿದಾನಂತೆ. ಸೇಲ್ ಟ್ಯಾಕ್ಸ್ ಆಫೀಸರು? ಯಾವ ಊರಿಗೆ ಟ್ರಾನ್ಸ್ಫರ್ ಆಗದೆ? ಇದೇ ಊರ್ನಾಗಿದಾನಂತೂ. ನಮ್ಮ ಔಟ್ ಹೌಸ್ ಬಿಟ್ಟೋದ್ಮೇಲೆ ಲಕ್ಕುಲಾಯಿಸ್ತು ನೋಡ್ರಿ ಹುಡುಗನಿಗೆ. ಅಲ್ಲ, ಈ ಊರಲ್ಲೇ ಇದಾನಂತ. ಹಂಗಾರು ಬಡ್ಡಿ ಮಗ ಯಾರ ಮೇಲೂ ಹೋಗಿ ಕಣ್ಣಿಟ್ಟಿದ್ದಾನೆ, ಕಿಚ್ಚಿಟ್ಟಿದ್ದಾನೆ, ಅದಕ್ಕೆ ಟ್ರಾನ್ಸ್ಫರ್ ತಗೊಂಡಿಲ್ಲ ಅವನು. ಹೌದು, ಮೊನ್ನೆ ಸಹ ಎಂಕಣ್ಣು ನೋಟ್ಲಿಲ್ವಾ? ಎಂಕಣ್ಣು ನೋಟ್ಲೆ ಹೌದ್ರಿ, ಬಸ್ ಸ್ಟ್ಯಾಂಡ್. ಓ, ನೀವ್ ಹೇಳೋದು ಅದೇ ಬಸ್ ಸ್ಟ್ಯಾಂಡ್ ಎಂಕಣ್ಣು ನೋಟ್ಲು. ಅದು ಹೋಟ್ಲ ಹೋಟ್ಲ್ ದೇವರೇ ಗತಿ. ದೇವರೇ ಗತಿ. ಅದಕ್ಕೆ ರಾಮಣ್ಣ ಏಕಾಏಕಿ ನುಗ್ಗೆ ಬಿಟ್ನಂತೆ. ಅಗಲತ್ತೆ ಅಗಲೋತ್ತೆ ನುಗ್ಲಿ ಹೋಟ್ಲೆಲ್ಲ ಸಕ್ ಮಾಡೇ ಬಿಟ್ನಂತೆ. ಅಗಲತ್ತೆ ಅಗಲ ಮಾಡ್ಲಿ 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 ಮಾಡ್ಲಿ. ಎಂಟು ವರ್ಷ ಕಳ್ಳ ಕಾಸಿಗಾಕಂತತೆ ನೋಡು ಮತ್ತೀಗ. ಎಂಟು ವರ್ಷದ್ದು ಅಗಲತ್ತೆ ಅಗಲತ್ತೆ ಇಟ್ಟಿದ್ದ ಸುಳಾವಾಗ ಇಟ್ಟಿದ್ದ. ಹತ್ತು ಸಾವಿರಕ್ಕೆ ಕೇಸ್ ತಗಲ್ಸಾಬಿಟ್ಟಿರ್ತಾರೆ ನಡಿಯತ್ತಗೆ. ಅಗಲತ್ತೆ 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 ಹೇಳ್ತಾ ಇದ್ದೇನೆ. ಅಗಲತ್ತೆ ಅಗಲತ್ತೆ ಇನ್ನು ರಾತ್ರಿ ಹೊತ್ತು ಕೇಸ್ ಹಾಕಾದಾತ? ನಾನು ಅಂದೊಂದೆರಡು ಕೇಸ್ ರಾತ್ರಿ ಸಿಗಾಕೊಂಡಿತ್ತು. ಅದು ಬೆಳಗಿನ ಜಾವ ಮಾಡಿ ಮೇಲೆ ತೀರ್ಮಾನ ಆಗ್ತಾ ಸುಂಕಿರು. ಹಂಗಾರಿ ಎಂಕಣ ಬಿಡಿ, ಇನ್ ಚಮ್ ತಗೊಂಡು ತಿರುಪತಿಗೆ ಹೋಗದೆ. ಯಾಕೆ? ರಾವಣ ಲಂಚ ಮುಟ್ಟನಲ್ಲ ಇಲ್ಲಿ. ಎಂಕಣ ಅವಾಗ ಅಷ್ಟೋ ಇಷ್ಟೋ ಹಾಕಿ ಲೆಕ್ಕನ ಜಪ್ ಮಾಡಿಸ್ತಾ ಇದ್ದ. ನಿನಗೆ ಅದೇ ಗೊತ್ತಿಲ್ಲ. ಯಾವುದು? ರಾಮಣ್ಣ ಎಂಕಣ್ಣನ್ನ ಐದು ಕೇಳಿದಂತ. ಐದು ಐದು ಹುಲಿ, ಐದು ಸಾವಿರ ಲೇ, ಐದು ಸಿಂಹ. ಹ್ಞೂ, ನಿಮ್ಮ ಏನು ರಾವಣ ಲಂಚ ಮುಟ್ತಾನ ಯಾಕ್ರಿ ಅಂತ ಕೆಟ್ಟ ಮಾತಾಡ್ತೀರಿ? ರಾವಣ್ಣ ಲಂಚ ಮುಟ್ಟೋಂಗಿದ್ರೆ ಮಾಡಿ ಮೇಲೆ ಮಾಡಿ ಕಟ್ಸಿ ಅವನ ಮೇಲೆ ಇದ್ಕೊಂಡು ಕೆಳಗಡೆ ಅದೆಲ್ಲ ಬಾಡಿಗೆ ಕೊಡ್ತಾ ಇದ್ದ. ರಾಮಣ್ಣನು ಒಂದೇ, ಸತ್ಯ ಹರಿಶ್ಚಂದ್ರನು ಒಂದೇ, ಅವ್ರ ಸಿಗಪ್ಪನು ಒಂದೇ, ಇಲ್ಲ ನಿಮ್ಮ ಹದಿಮೂರನೇ ಸಡ್ಕಾನು ಒಂದೇ. ಏನ್ ಮಾತಾಡ್ತೀರಿ ನೀವು? ಏನ್ ಮಾತಾಡ್ತಾರು? ಅಲ್ಲ, ರಾಮಣ್ಣಿಗೆ ಲಂಚ ಠೂಸ್ ಅನ್ನ ಹೇಳ್ಕೊಡಕ್ಕೆ ನಾವೇ ಸತಿಮೂರ್ತಿಗೆ ಒಂದು ಹುಲಿ ಕೊಟ್ಟು ಕಳ್ಕಣ್ವಿ ಮರ್ತರ? ಅಲ್ಲ, ಸತ್ ಮೂರ್ತಿನ ಹೇಳ್ದಾ ಕಣು ಅಂದ್ರೆ ನಾನ್ ನಂಬೋದಿಲ್ಲ. ಏನ್ ಲಾಡ್ ಮೌಂಟಿನ್ ಬ್ಯಾಟಿಲ್ ನಮಗ ಇವ ನಂಬಿಡ್ಬೇಕು? ಈಗ ನನ್ನ ಪಜಿತಿ ಹೇಳು. ಏನು? ಎರಡಂಗಡಿ, ಒಂದ್ ಬಂಡಿ, ಒಂದ್ ಲಹರಿ ಸರ್ವಿಸ್, ಒಂದ್ ಪೆಟ್ರೋಲ್ ಬುಂಕು. ಏನ್ ಯಾಕೆ ಸಾಯ್ತೀರಿ? ಏನ್ ಸಾಯೋದು? ಹನ್ನೆರಡಲ್ಲ ಇಪ್ಪತ್ತು ವರ್ಷದ ಲೆಕ್ಕ ಕೊಣ ಕೊಟ್ಟಿಯ. ಏನಿಲ್ಲ ಬಿಟ್ಟಿಯೇ ಇಲ್ವಾ? ಇಲ್ಲಿ ಮೇಲೆ ಹನ್ನೆರಡು ವರ್ಷದ ರಾಮನ ಲೆಕ್ಕ ಐತೆ. ಬಂದೆಡ್ಗೆ ಕೈ ಸಿಕ್ಕತ್ತೆ. ಕೃಷ್ಣನ್ ಎಲ್ಲಿಟ್ಟಿದ್ದೀನಿ? ಎಲ್ಲಿಟ್ಟಿದ್ಯಾ? ನಿಮಗೂ ಗೊತ್ತಿಲ್ಲ. ಅದಕ್ಕೆ ಕೇಳಿದ್ದೆ. ನಾಲ್ಕು ದಿನ ಬಿಟ್ಟು ನಂಗೂ ಬರ್ತೋಗುತ್ತೆ. ನಿನಗೆ ಮರೆಯಕ್ ಮುಂಚೆ ನನಗೆ ತೋರಿಸು, ಆಮೇಲೆ ಬೇಕಾದಂಗೆ ಇಲ್ಲಿ ಬನ್ನಿ ತೋರಿಸ್ತೀನಿ. ಹೇಳಿದ್ರ ಒಳಗಡೆ ಅದ? ಇದು ಇನ್ಲೆಟ್, ಇದಾಕೆ ಈ ಕೆಳಗಡೆ ಹೇಳಿ, ಇದು ಔಟ್ಲೆಟ್. ಕೃಷ್ಣನ ಮೇಲೆ ಕೂತ್ಕೊಂಡು ಕೃಷ್ಣ ಕೃಷ್ಣ ಅಲ್ಲಿಂದ ಸಿಗ್ತಾನೆ. ಬರ್ತಾರೆ ಬಂದೋರು ಮನೆ ಒಳಗೆಲ್ಲ ಹುಡುಕ್ತಾರೆ, ಏನೂ ಸಿಗೋದಿಲ್ಲ, ಒಂಟೋಯ್ ತಿರ್ತಾರೆ. ಅಂದ್ರೆ ದಣಿ ಅಲ್ಲಿಟ್ಟರೂ ಸಿಗಾಕೊಳ್ಳದೇ ಇಲ್ಲ ಅಂತ ಧೈರ್ಯವಾಗಿ ಹೇಳಕ್ಕಾಗಲ್ಲ. ಯಾಕೆ? ಇನ್ಯಾರದ್ದಾರ ಸಾವುಕಾರರ ಮನೇಲಿ ಹಿಂಗೆ ಇಟ್ಟಿದ್ದು ಸಿಗಾಕೊಂಡಿದ್ರೆ ಇದು ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತದಲ್ಲ ಅಂತ. ಹಂಗಾರೆ ಕೃಷ್ಣನ ಮನೆಯಾಗೆ ಬೇಡ. ಇವತ್ತೇ ದಬ್ಬಾಯ್ ಸಾಕ್ಸಿ. ಓ, ನಮಸ್ಕಾರ 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 ಮಾಡಿ. ಯಾರಿಗೂ ನಮಸ್ಕಾರ ಮಾಡಿ? ಯಾರಿಗೂ? ರಾವಣ ಸತಿಮೂರ್ತಿ ಬಂದ್ರು. ಬಾಗ್ಲಾರ ತೆಗೆದ್ರು ಬೇಕು ಉಪ. ನೀವೇ ಕಡೆಯಲ್ಲಿ ಬಂದಿದ್ದು? ಬನ್ನಿ 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 ಬನ್ನಿ. ಶರಣು ರಾಮಣಪ್ಪ, ಶರಣು. ಏ ಹುಡುಗ, ಕುರ್ಸಿ ಹಾಕಲಿ.
ಏನವ ರಾಮಣ್ಣ ಆಫೀಸರ್ ಆಗ್ಬಿಟ್ರಂತೆ. ಎಲ್ಲ ಈ ಶಿವನ್ ಕೃಪೆ, ಶಿವನ್ ಕೃಪೆ. ನಾನು ಅಕೌಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿದ್ದೆ, ಅಂದ್ರೆ ನಿಮ್ ಆಫೀಸಿಗೆ ಕೊಡದ ಮನೆ ಕೊಡದ ಗೊತ್ತಿಲ್ಲ, ಎಲ್ಲಿ ಕೊಡ್ಬೇಕು ಅಂತ. ಹೇಗಿದ್ರು ಬಂದಿದ್ದೇನಲ್ಲಪ್ಪ, ಕೊಡು ಇಲ್ಲೇ ಎಲ್ಲ ಚೆಕ್ ಮಾಡ್ಬಿಟ್ಟು ಅಕೌಂಟ್ ಸೈನ್ ಮಾಡಿ ಕೊಟ್ಬಿಡ್ತೇನೆ. ಅಷ್ಟೇ, ತಾವು ಮಾಡಿಬಿಟ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಬಿಡ್ತೀನಿ. ಎಂದಡಿ ತಗೊಳ್ಳಿ, ಇದು ನಮ್ಮ ಮಂಡಿದು ಕಚ್ಚ, ಇದು ದಿನಸಿ ಅಂಗಡಿ ಕಚ್ಚ, ಆಮೇಲೆ ಇದು ಚಿಲ್ಲರೆ ಅಂಗಡಿ ಕಚ್ಚ. ಚಿಲ್ಲರೆ ಅಂಗಡಿ ಇದು ನೋಡಿ, ಸ್ವಲ್ಪ ಚಿಂದಿ ಆಗದೆ ಚಿಲ್ಲರೆ ಅಂಗಡಿ ಇದು. ನೀವು ನೋಡಿಸ್ಬಿಟ್ಟು ಸ್ವಂತ ಖರ್ಚಲ್ಲಿ ಬೈಂಡ್ ಮಾಡಿಸ್ಕೊಟ್ಬಿಡಿ. ಸ್ವಂತ ಖರ್ಚಲ್ಲಿ ಬೈಂಡ್ ಮಾಡಿಸ್ಕೊಡ್ಬೇಕು. ಹಾ ಮಾಡಿ, ಆಮೇಲೆ ತಗೊಳ್ಳಿ. ಆಮೇಲೆ ಇದು ನಮ್ಮ ಧಣಿಗಳದ್ದು ಮಿಲಿಟರಿ ಹೋಟ್ಲ್ ಅದೇ, ಆ ಮಿಲಿಟರಿ ಹೋಟ್ಲ್ ಹೆಸರು ಹೇಳ್ತೀನಿ ರೆಡಿಯಾಗಿ ಕೇಳಕ್ಕೆ. ಜೈ ಭಾರತ ಮಾತಾ ಕೃಪಾ ಪೋಷಿತ ಅಹಿಂಸಾ ತತ್ವ ಪ್ರಚೋದಿತ ಮಹಾತ್ಮ ಗಾಂಧಿ ನ್ಯೂ ಇಂಟರ್ನ್ಯಾಷನಲ್ ಮೋಹಿನಿ ಫೈವ್ ಸ್ಟಾರ್ ವಿನಿಸ್ ಡಿ ಮಿಲ್ಲೋ ಗ್ರೀನ್ ಸ್ಯಾರಿ ಜಿಲ್ಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತಾತಾ ಸಿಲ್ಕ್ ಫಾರ್ಮ್ ಬ್ರಾಂಚ್ ಮಿಲಿಟರಿ ಹೋಟೆಲ್ಗಾಲದಲ್ಲಿ ಒಂದೊಂದೇ ಕಾಣುತ್ತದೆ. ಹೌದು, ಇದು ಮಿಲಿಟರಿ ಹೋಟ್ಲು, ಅದ್ರ ಲೆಕ್ಕ ಬೇಕಾದ್ರೆ ಮೂಸ್ ನೋಡಿ ಪುಸ್ತಕನ. ಆಮೇಲೆ ಇದು ನಮ್ಮ ಧಣಿಗಳದ್ದು ಲಾರಿ ಸರ್ವಿಸ್ ಇದೆ. ಲಾರಿ ಸರ್ವಿಸ್? ಹೌದು, ಶ್ರೀ 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 ಆಕ್ಸಿಡೆಂಟೇಶ್ವರ ಲಾರಿ ಸರ್ವಿಸ್. ಇದೇನಿದು ಆಕ್ಸಿಡೆಂಟೇಶ್ವರ? ಹಾ, ಅದು ಶ್ರೀ ಶ್ರೀ ಶ್ರೀ. ಅದೇನು ಮೂರು ಶ್ರೀ ಬಂತಲ್ಲ, ವಾರಕ್ಕೆ ಮೂರು ಸಲ ಆಕ್ಸಿಡೆಂಟ್ ಆಗುತ್ತೆ ನಮ್ಮ ಲಾರಿ ಅದಕ್ಕೆ. ಆಮೇಲೆ ಇದು ನಮ್ಮ ಧಣಿಗಳದ್ದು ಡೈಲಿ ಮಿಲಿಟರಿ ಹೋಟ್ಲದ್ದು, ಮಿಲಿಟರಿ ಹೋಟೆಲ್ ಡೈಲಿ ಮೇಂಟೆನೆನ್ಸ್ ಬಿಲ್ ಪುಸ್ತಕ. ಡಿಲ್ಲಿ ರೊಟ್ಟಿ, ಗುಜರಾತಿ ಚಪಾತಿ. ಇಂಗ್ಲಿಷ್ ಮಾತಾಡ್ಬೇಡ್ರಿ ನೀವು, ನಮ್ಮ ಪ್ರಾಣ ಹೋಗುತ್ತೆ. ಅದು ಡೈಲಿ ರೊಟ್ಟಿ ಅಲ್ಲ ರೀ, ಮತ್ತೆ ನಮ್ಮ ದಡಿಗಳು ಹೇಳದ್ದು ಅದು ಡೈಲಿ ರೊಟೀನ್. ಪ್ರತಿ ದಿನದ ಮಿಲಿಟರಿ ಹೋಟ್ಲ್ ವ್ಯಾಪಾರ ಇವರು ಬೆಳಗ್ಗೆನೆ ಜಮಾ ತಗೊಂಡ್ಬಿಡ್ತಾರೆ, ರಾತ್ರಿ ಎಲ್ಲೋ ಖರ್ಚು ಮಾಡ್ಕೊಂಡು ಬರ್ತಾರೆ. ರಾವಣಪ್ಪ ಕೌಂಟಿಂಗ್ ಎಲ್ಲ ಫಿನಿಶಿಂಗ್ ಜಡಾಂಬೈಟ್ ಆಗ್ಬಿಟ್ಟೈತೆ. ಜಡಾಂಬೈಟ್ ಏನ್ರೀ ಜಡಾಂಬೈಟು? ಇವರಪ್ಪ ಬೇಗಾಂಬೈಟ್ ಬಾಮೈದ ಜಡಾಂಬೈಟು ಅಂದ್ರೆ ಸಾಪ್ ಸೀದ. ಅದ್ಲ ಕನ್ನಡದಲ್ಲಿ ಹೇಳಿ, ಶುದ್ಧವಾಗಿ ಕನ್ನಡದಲ್ಲಿ ಮಾತಾಡಿ. ಬರಿದ್ರ ಇಂಗ್ಲಿಷ್ ಅದು ಎಲ್ಲ ಲೆಕ್ಕ ಸರಿಯಾಗಿ. ಏನಪ್ಪ ಅಂತ ಅಂದ್ರೆ ಎರಡು ವರ್ಷದ ಎಂಕಂಬನ್ ಟ್ಯಾಕ್ಸಿ ಕಟ್ಬೇಕು ನೋಡ್ರಿ. ಇವ್ರ ಮನೆ ಹಾಳಾದ ಹೋಗ. ಏನಪ್ಪ ಇದು ಟ್ಯಾಕ್ಸಿ ಅಂತ ಇದಾರಲ್ಲ ಇವರು. ಕೊಡಿವಾಗ ನಿಮ್ ಎಂಕಮ್ಮನ್ ಅವ್ರಿಗೆ ಕೊಡ್ಲಿ, ಕೊಡೋದೆಲ್ಲ ನೀನೇ, ಇದನ್ನು ನೀನೇ ಕೊಡು. ಎಂಕಮ್ಮ ಎಂಕಮ್ಮ ಎಂಕಮ್ಮನ್ ಟ್ಯಾಕ್ಸಿ, ಏನ್ ಎಂಕಮ್ಮನ್ ಟ್ಯಾಕ್ಸಿ? ಮೊನ್ನೆ ನೋಡಿದೆ ನಿಮ್ ಹೆಂಕಮ್ಮನ್ನ ಎಲ್ಲಿ? ಗುರುವಾರ ಸಾಯಂಕಾಲ ಒದ್ದೆ ಉಟ್ಟುಕೊಂಡು ಪಾಪ ಒಬ್ಳೇ ಸುತ್ತ ಆಡ್ತಿದ್ಲು. ಯಾರಿಗೆ? ರಾಯರ ಮಠಕ್ಕೆ. ಮಠಕ್ಕೆ ನೋಡಿದೆ. ನಿಮ್ ಹೆಂಕಮ್ಮಂಗ್ ಟ್ಯಾಕ್ಸಿ ಕಟ್ಟಿದ್ರೆ ಆಗಲ್ಲ, ಬುಲ್ಡೋಸರ್ ಇಟ್ಟೇ ದಬ್ಬೇಕು. ಅದನ್ನೇ ತರ್ಸನ ನಿಮ್ ಯಾಣ ಹೆಂಕಮ್ಮನ್ ಟ್ಯಾಕ್ಸಿ. ಅದೇ ಹೆಂಕಮ್ಮನ್ ಟ್ಯಾಕ್ಸ್ ಅಲ್ರಿ, ಮತ್ತೆ ಅದು ಇನ್ಕಮ್ ಟ್ಯಾಕ್ಸ್ ರೀ. ಓಹೋ, ನಮ್ ದಣಿಗಳ ಅಲ್ಲಿಗೆ ಸಿಕ್ಕಿ ಹೌದು ಹಂಗ ಹೊರಗೆ ಬಿದ್ದದೆ. ಚೆನ್ನಾಗಿ ಹೇಳ್ತ. ದತ್ತು ದೈ ವಾಟ ಬೆಟ್ಟ ಕೃಷ್ಣ, ನೀ ಮಾಡಿ ಹೆಬ್ಬೆಟ್ಟಲ್ಲಿ ಬಂದು ಕೃಷ್ಣ ಹೆಬ್ಬೆಟ್ಟು ಅದ ಅದ ಕೃಷ್ಣ ಸುಂದರಿ ದಣಿ. ಇವಾಗ ಸಾಹೇಬ್ರು ಬಂದವ್ರೆ ಅದೆಲ್ಲ ಆಗ್ಲಿ, ಆಮೇಲೆ ಕೃಷ್ಣನ್ನ ನಾನು ದಾಟಿಸಿ ತಗೊಂಡೋಗಲ್ಲಿ ಮುಟ್ಸಿ. ಸರಿ, ನಾನು ಮುಟ್ಸಿ. ಸರಿ ಸರಿ, ನಿಮಗೆ ಮುಟ್ಸಿ. ಅದು ಸರಿ ಬಿಡಿ. ಅದು ಯಾಕೆ ಸಾವುಕಾರ್ರೆ ಸ್ವಾಮಿನ, ನಿಮ್ಮ ಹೋಟ್ಲು ಈ ಊರಿಗೆ ದೊಡ್ಡದು ಅಲ್ಲ? ಯಾರು ಹೇಳಿದ್ದು? ನಮ್ಮ ಹೋಟ್ಲಿಗೆ ಒಂದು ದೊಡ್ಡ, ಮತ್ತೆ ಅಷ್ಟು ದೊಡ್ಡ ಹೋಟ್ಲು ಅಂತ ಹೇಳ್ತಾ ಇದ್ದೀರಿ. ದಿನಕ್ಕೆ 300 ರೂಪಾಯಿ ಮೇಲೆ ವ್ಯಾಪಾರನೇ ಆಗಿಲ್ವೇ? ಯಾಕಾಗಿಲ್ಲ? ಬೇಜಾನಾಗಿದೆ. ಮತ್ತೆ ಯಾಕೆ ಇದ್ರಲ್ಲಿ ಕಾಣಿಸ್ಲಿಲ್ಲ? ಹೆಂಗ್ ಕಾಣಿಸ್ತಿ? ಹೆಂಗ್ ಕಾಣಿಸ್ತಿ ಅಲ್ಲ, ದೊಡ್ಡವ್ರು ಏನ್ ಗಾದೆ ಮಾಡಿದ್ದಾರೆ? ಏನಪ್ಪ, ನಿಮ್ಗೆ ಆಸ್ಕೆ ಎಷ್ಟುದ್ದ ಇದೆ ಅಷ್ಟುದ್ದ ಕಾಲ್ ಚಾಚು ಅಂತಾರೆ. ಹೌದು, ನಮಗೆ ಖರ್ಚು ಎಷ್ಟು ಬರುತ್ತೆ ನೋಡ್ಕೊಂಡು ಜಮಾ ತಗತೀವಿ. ವ್ಯಾಪಾರ ಆಗದಲ್ಲ ಜಮಾ ತಗೊಂಡ್ಬಿಟ್ರೆ. ವಾರೇ ಅಮ್ಮ, ವಾರೇ ಅಮ್ಮ, ವಾರೇ ಅಮ್ಮನಂತ ಅಮ್ಮ ಸುಮ್ಮ ಕೂತ್ಕೊಳ್ಳಲೇ. ವ್ಯಾಪಾರ ಎಲ್ಲಿ ಬಂತು ರಾಮಣ್ಣಪ್ಪ? ವ್ಯಾಪಾರನೇ ಇಲ್ಲ, ವ್ಯಾಪಾರವೇ ಇಲ್ಲ. ಅಯ್ಯೋ ರಾಮ, ನಮ್ಮೊಡೆ ನಾವೇ ಕರ್ಕೊಂಡು ನಾವೇ ತಿನ್ನೋದಾಗಿದೆ. ಹೌದು, ಸುಮ್ಮ ಕೂತ್ಕೊಳ್ಳಲೇ. ಇಲ್ಲ, ಇದು ವ್ಯಾಪಾರ ಇಲ್ಲ ಅನ್ನ ಕೇಳಿದೆ. ಆಳು ನೋಡಿದ್ರ ಆಕಾರ, ಬಾಳು ನೋಡಿದ್ರು ಬಂಡವಾಳ. ಉಗಿತಾರೆ ಜನ. ಅದೇ ನೀವು ಹೇಳಿದ್ರಲ್ಲ ಬಂಡವಾಳ ಅಂತ, ಅದಕ್ಕೆ ಹೇಳ. ನನ್ನ ಮೇಲಿನ ಕಾಂಟ್ರಿ ಇಂಟ್ರೆಸ್ಟ್ ಅನ್ಕ ಎರಡು ಹೋಟ್ಲ್ ಅದಾವೆ. ಅದ ಹೇಳೋ ಅಂದ್ರೆ ಏನ? ಯಾಕೆ ನಮ್ಮ ಹೋಟ್ಲ್ ಎದ್ರಿಗೆ ಒಬ್ಬ ಹೆಂಗ್ಸ್ ಹೋಟ್ಲ್ ಇಟ್ಟಿದ್ದಾಳೆ? ಹೆಂಗ್ಸು? ಹೆಣ್ಣೆಂಗ್ಸು ಇಲ್ಲ ಗಂಡೆಂಗ್ಸು. ನಿಮ್ಮ ಅಕ್ಕೆ ಸುಮ್ಮನಿರ್ರಿ ಅಂದ್ರೆ ಹೆಂಗ್ಸ್ ಹೋಟ್ಲ್ ಇಟ್ಟಿದ್ದಾಳೆ? ಹೆಂಗದೆ ವ್ಯಾಪಾರ? ಅಯ್ಯೋ, 1500 ರೂಪಾಯಿಗಲ್ಲ, 1500 ರೂಪಾಯಿಗಲ್ಲ, ದಿನಕ್ಕೆ ಒಂದು ದಿನಕ್ಕೆ ಬರೀ ಊಟ
ಬರೀ ಊಟ. ಅವಳಿಗೆ ಆಗೋ ವ್ಯಾಪಾರಕ್ಕೆ ಅವಳು ಮೀಸೆ ಬಿಡ್ಬೇಕು. ಈ ನನ್ನ ಮಗ ಬಿಟ್ಟಿದ್ದಾನೆ ನೋಡಿ, ಬೇಡದಾವೇ ಬಿಟ್ಟಿವಿ. 1500 ರೂಪಾಯಿಗಲ್ಲ, 1500 ರೂಪಾಯಿಗಲ್ಲ ರೀ, ಅವಳಗಲ್ಲ ಇವನಗಲ್ಲ. ಯಾಕಪ್ಪ ನಮ್ಮ ಹೋಟ್ಲ್ ಮೇಲ್ಗಡೆ 7ನೇ ಬಿಲ್ಡಿಂಗ್ ಮಾಡಿ ಮೇಲೆ ಒಬ್ಬ ಗುಜರಾತ್ರಿ ಹೊಸ ಹೋಟ್ಲ್ ಇಟ್ಟಿದ್ದ. ಅದೇನದು ಗುಜರಾತ್ರಿ? ಅವನ್ ಜಾತಿಯಲ್ಲಿ ಗುಜರಾತಿ. ಅದಕ್ಕೆ ರಾತ್ರಿ ಹೊತ್ತು ಹೋಟ್ಲ್ ನಡೆಸ್ತಾನೆ, ಹೊಟ್ಟೆ ಕೆಚ್ಚಿಗೆ. ನಾವು ಗುಜರಾತ್ರಿ. ಅವನ ಸ್ಪೆಷಲ್ ಸಿಸ್ಟಮ್ ತಂದ್ಬಿಟ್ಟಿದ್ದಾರೆ ಸಿಟಿಗೆ. ಅಟ್ರಾಕ್ಷನ್ ಜರಾ ಕ್ಯೂ. ಏನ್ ಕ್ಯೂ ಅದು? ಅವನು ಸ್ಪೆಷಲ್ ಸಿಸ್ಟಮ್. ಏನ್ ಸ್ಪೆಷಲ್? ಸೆಲ್ಫ್ ಸರ್ವಿಸ್. ಇದು ಯಾವ ಮಹಾ ಸ್ಪೆಷಲ್ ಹೇಳ? ನೀನ್ ನೋಡ್ರದೇನ? ಏನ್ ಹೇಳಪ್ಪ? ಅಲ್ಲಪ್ಪ, ಸೆಲ್ಫ್ ಸರ್ವಿಸ್ ಅಂದ್ರೆ ಏನ? ಏನು? ಗಿರಾಕಿ ಬಂದು ದುಡ್ಡು ಕೊಡೋದು, ತಿಂಡಿ ಹೆಸರು ಹೇಳೋದು. ಅವನು ಚೀಟಿ ಕೊಡ್ತಾನೆ, ಆ ಚೀಟಿ ಇನ್ನೊಂದ್ ಕಡೆ ಕೊಟ್ರೆ ಅವನ್ ತಿಂಡಿ ಕೊಡ್ತಾನೆ. ಗಿರಾಕಿ ಅವನ್ ತಿಂಡಿ ತಂದಿಟ್ಕೊಂಡು ಅವನೇ ತಿಂದ್ ಸಾಧ್ಯವಾದ್ರೆ ಅವನೇ ಎದ್ದೋಗೋದು. ಹೌದು, ಹಂಗಲ್ಲ. ಅಲ್ಲಿ ಬಂದು ದುಡ್ಡು ಕೊಟ್ಟು ತಿಂಡಿ ಹೆಸರು ಹೇಳ್ಬಿಟ್ರೆ ಕ್ಲೋಸ್. ಅವನ್ ದಿನಸಿ ಕೊಡ್ತಾನೆ, ಇವನೇ ಮಾಡ್ಕೊಂಡು ತಿನ್ಕೊಂಡು ಎದ್ದು. ಓಹೋ, ಇದಂತೂ ಒರಳಲ್ಲೇ ಇಲ್ಲ. ಸತ್ಯಮೂರ್ತಿ ಪುಸ್ತಕ ಎಲ್ಲ ತಗೊಂಡೋಗಿಡಪ್ಪ ಟೇಬಲ್ ಮೇಲೆ. ಹಂಗಾಗ್ಬಿಟ್ಟು ರಾಮಣ್ಣಪ್ಪ, ವ್ಯಾಪಾರ ಅನ್ನೋದು ಸಾವುಕಾರ, ಇದು ಸರ್ಕಾರದ ಕಣ್ಣು ಒರೆಸೋಕ್ ಬರ್ದಿರೋ ಕಳ್ಳ ಲೆಕ್ಕ. ನೀವೇನು ಸ್ವಂತಕ್ಕೆ ಬರೆದಿಟ್ಕೊಂಡಿದ್ದೀರಲ್ಲ ಒಳ ಲೆಕ್ಕ, ಅದನ್ನ ತಂದು ಕೊಡ್ರಪ್ಪ. ಸುಮ್ಮನೆ ದಣಿ, ಇವತ್ತು ಅವ್ರಿಗೆ ಅಧಿಕಾರ ಇದೆ, ಮಾತಾಡ್ತಾ ಇದ್ದಾರೆ, ಇರ್ಲಿ ಮಾತಾಡಲಿ. ಅಧಿಕಾರ ಎಷ್ಟು ದಿನ ಇರುತ್ತೆ? ಎಂತೆಂಥವ್ರು ನಮ್ಮ ಕಣ್ಣು ಮುಂದೆ ಹೋಗಿರೋದು ನೋಡಿದೀವಿ. ಹಾ, ಸುಮ್ಮನೆ ರಾಮಣ್ಣಪ್ಪ, ನೀನು ಆ ಮಾತಾಡಬಾರ್ದಾಗಿತ್ತು. ಯಾಕಣ್ಣ? ಇವತ್ತಿನ ದಿವಸ ನೀನು ಅಧಿಕಾರದಲ್ಲಿದೀಯಾ ಅಂತ ಮಾತಾಡ್ತಿದೀಯಾ? ಹಾ, 3 ವರ್ಷ ಅಧಿಕಾರದಲ್ಲಿದ್ರು ಮುಖ್ಯಮಂತ್ರಿಗಳು ಏನಾಗೋದ್ರು ಅವರುಗಳೆಲ್ಲ. ಹಂಗೆ ನಾವು ಕುರ್ಚಿ ಕೊಟ್ಟು ಮಾತಾಡ್ಸಿದ್ ಯಾಕೆ? ಅಧಿಕಾರದಲ್ಲಿದೀಯಾ ಅಂತಲ್ಲ, ನಮ್ಮ ಸ್ನೇಹಿತ ಏನೋ ವಿಶ್ವಾಸದಲ್ಲಿ ನಗ್ನಗ್ತಾ 4 ಮಾತು ನಾವು ಆಡಿದ್ವಿ. ನಮಗೂ ಸೀರಿಯಸ್ ಆಗಕ್ ಬರುತ್ತೆ. ಆಗಣ್ಣ, ಯಾರು ಬೇಡ ಅಂತಾರೆ ಅಲೇ ಆಗ್ರಿ. ನೀವು ಏನ್ ನೋಡ್ತಾ ಕೂತ್ರಿ? ಆಗ್ರಿ, ಏನ್ ವ್ಯಾಪಾರಸ್ಥಳ ಮೋಸಗಾರೇನು ಅಂದ್ರೆ ಇರಬಹುದು 0.5% to 0.75%. ಅದರಲ್ಲಿ ಇವರು ಒಬ್ರು ಯಾಕಿರಬಾರ್ದು? ಯಾಕಿರಬಾರ್ದು? ನೀನ್ ಸ್ವಲ್ಪ ಲೈಸೆನ್ಸ್ ಆಗಿರೋ. ಅದೆಲ್ಲ ಆಯ್ತು, ಲೈಸೆನ್ಸ್ ಆಯ್ತು. ಮೀಟರ್ ರಾಮಣ್ಣಪ್ಪ, ಕನ್ನಡದಲ್ಲಿ ಮಾತಾಡ್ರಿ. ವಾಟ್ ಯು ಪೀಚಿಂಗ್? ಕನ್ನಡದಲ್ಲಿ ಮಾತಾಡ್ರಿ. ಅಲ್ಲ, ವಾಟ್ ಯು ಪೀಚಿಂಗ್ ಕನ್ನಡದಲ್ಲಿ ಮಾತಾಡ್ರಿ. ಏನು ಅವರ್ಸ್ ರಾಮಣ್ಣಪ್ಪ, ಹಿಂದೆ ನಮ್ಮ ಓಟೋಸ್ ಆಗಿದ್ದು ಓಲ್ಡೆಸ್ಟ್ ಪರ್ಸನಾಲಿಟಿ, ಕನ್ನಡದಲ್ಲಿ. ಇವತ್ತು ಆಫೀಸರ್ ಆಗೋರೆ ಕುಮಿಂಗು ಕುರ್ಸಿ ಕೊಟ್ಟು ಕುಂದ್ರಸಿಂಗು ನಮ್ಮ ಮನೆಗೆ ಬಂದು ನಮ್ಮ ಕುರ್ಸಿ ಮೇಲೆ ಕುಂತ್ಕೊಂಡು ನಮ್ಮ ಲೆಕ್ಕದ ಬಗ್ಗೆ ಇಲ್ಲಿ ಸಲ್ಲದ್ದೆಲ್ಲ ಟೆಲ್ಲಿಂಗು. ರಾಮಣ್ಣಪ್ಪ, ದಯವಿಟ್ಟು ಆ ಮಾತನ್ನ ಟೇಕಿಂಗ್ ಇನ್ಸೈಡಿಂಗು. ಅಲ್ಲ, ನಾನಾ ಕಳ್ಳೆಕ ಬರೀಯಮ್ಮ? ನಾನ್ ಯಾಕಿರೋದು? ಅಲ್ಲ, ನಾನಾ ಕಳ್ಳ ಕಳ್ಳಮ್ಮ? ನೀವ್ ಯಾಕೆ ಇಡಬೇಕು? ನಾನ್ ಯಾಕೆ ಇಡಬೇಕು? ನೀವ್ ಯಾಕೆ ಇಟ್ರಿ? ಏನಲೆ ತಲೆ ಮೇಲೆ ಆ ಪೇಟ, ಅದೇ ಟೋಪಿ ಇಟ್ಟಿದ್ರೆ ಅವ್ರ ಬಾಯ್ನಲ್ಲಿ ಆ ಮಾತು ಬರ್ತಿತ್ತ? ಇವತ್ತು ರಾವಣಪ್ಪ, ದಟ್ ಈಸ್ ಎ ಪ್ರೈಮಿಂಗ್ ಇನ್ನೊಂದ್ಸಾರಿ ಈ ರೀತಿ ಮಾತಾಡಿದ್ರೆ ಚಂದಾಗಿರಕ್ಕಿಲ್ಲ. ಮುನಿಯಪ್ಪನವ್ರೆ, ನಾನೇ. ನೀವೇನು ಒಳ್ಳೆ ಮಾತಿನಲ್ಲಿ ಹಾದಿಗೆ ಬರೋ ಹಾಗೆ ಕಾಣಿಸೋದಿಲ್ಲ. ದಾರಿಗೆ ಒಳ್ಳೆ ಮಾತಿನಲ್ಲಿ ಬರೋ ಹಾಗೆ ಕಾಣಿಸೋದಿಲ್ಲ. ಅವರ ಮೆಟ್ನಾಗ ಹೊಡೆದ್ರು ಬರಲ್ಲ. ಸತ್ಯಮೂರ್ತಿ, ಒಳಗಡೆ ಎಲ್ಲಾದ್ರೂ ಅಕೌಂಟ್ಸ್ ಬುಕ್ ಇಟ್ಟಿದ್ದಾರೆ, ನಾವು ಸರ್ಚ್ ಮಾಡು. ಏನಂತೂ ನಾವು ಕಳ್ಳಕ್ಕದ ಪುಸ್ತಕ ಮನೆ ಒಳಗೆ ಇಟ್ಟಿದೀವಂತೆ. ಅದನ್ನ ಉಡಿಸೋದಕ್ಕೆ ರಾಮಣ್ಣ ಸತ್ಯಮೂರ್ತಿನ ಮನೆ ಒಳಗೆ ಕಳಿಸ್ತಾವ್ರೆ. ಕಳ್ಳಕ್ಕದ ಪುಸ್ತಕನ ನಾವು ಮನೆ ಒಳಗೆ ಇಟ್ಟಿದೀವಂತೆ. ಅದನ್ನ ಇವನು ಅವನ ಕಳಿಸಿ ಎಲ್ಲ ಒಳಗೆ ಹೆದರ್ಬೇಡಿ, ಶಾಂತರಾಗಿರಿ. ಏನು ಏನಾಯ್ತು ಇವ್ರಿಗೆ? ಏನಿಲ್ಲ, ನಮ್ಮ ಯಜಮಾನ್ರು ಈ ವಾರದ ನಗು ಒಟ್ಟಿಗೆ ನಕ್ಕರು. ಅಂದ್ರೆ ವಾರಕ್ಕೆ ಒಂದೇ ಸಲ ನಗ್ತಾರೆ? ಹೌದೌದು. ಹುಡುಕಸ್ಲಿ ಯಾರು ಬೇಡ ಅಂತಾರೆ, ಕಳ್ಳಕ್ಕರ ಪುಸ್ತಕ ಮನೆ ಒಳಗೆಲ್ಲ ಹುಡುಕಸ್ಲಿ. ಹುಡುಕಸ್ಲಿ ಯಾರು ಬೇಡ ಅಂತಾರೆ, ನಾವು ಮನೆ ಒಳಗೆ ಇಟ್ಟಿದ್ದಿರ್ತಾನೆ. ಇಟ್ಟಿದ ಸತ್ಯಮೂರ್ತಿ ಪಾಯಿಂಟ್ ಸಿಕ್ತು, ಒಳಗಡೆ ಹೋಗು. ಆಲ್ ರೈಟ್ ರಾಮಣ್ಣಪ್ಪ, ಹೊರಗಡೆ ಗೋಯಿಂಗ್. ಯು ಆರ್ ಕಮೂನ. ಬಾರಪ್ಪ ಸತ್ತೆ ಮೂರ್ತಪ್ಪ, ಬಾ. ಹೋಗ್ಲಿ ಬಿಡು ರಾವಣಪ್ಪ, ಏನು ಸುಮ್ಮನಿರು, ಹೋಗ್ಲಿ ಬಿಡು.
ರಾಮಣ್ಣಪ್ಪ ಸತ್ಯವಾಗಿ ಹೇಳ್ತೀನಿ ಕೇಳು, ನಾನು ನನ್ನ ರಾಮಾಯಣದಲ್ಲಿ ಅರಣ್ಯಕಾಂಡ ಮುಗಿಸಿ ಸುಂದರಕಾಂಡ ತೆಗೆದಿಟ್ಟು ಏಕದಮ್ ಯುದ್ಧಕಾಂಡ ತಗೋಬೇಕು ಅಂತಿದ್ದೆ. ಅಷ್ಟೊತ್ತಿ ನೀನು ಶ್ರೀರಾಮಚಂದ್ರ ಇದೇ ಸೀತೆ ಹುಡುಕೊಂಡು ತಡಿ ಬಂದೆ. ಸೀತಾಮ್ನೂರ್ನ ಹುಡುಕೊಂಡು ಲಂಕೆಗೆ ಬಂದಿದೀಯ ಸೇತುವೆ ಕಟ್ಕೊಂಡು. ಹೌದು ಕಣಯ್ಯ, ನಾನು ಆಂಜನೇಯ ಹೇಳ್ತಾ ಇದ್ದೀನಿ ಕೇಳು. ನಮ್ಮ ರಾವಣೇಶ್ವರ ಸಾರೂಪವಮ್ಮ ನಿನ್ನ ಸೀತಾಮ್ನೋರನ್ನ ಈ ಅಶೋಕ್ ಒಂದೊಳಗೆ ಇಟ್ಟವನೆ ನೋಡು. ಇಲ್ಲಿ ಇಲ್ಲಿ ಅದೇ ಅದು ಎಳಿ ಕೆಳಗಡೆ ಸೋಫಾ ಕೆಳಗೆ ಅದು ಅದು ಸರಿ ಸರಿ ಸರಿ. ನೋಡಿ ನಮ್ಮ ಮಾತು ಯಾರಿಗೆ ಹೇಳ್ತಾರೆ, ಇವ್ರ ದೃಷ್ಟಿಯಲ್ಲಿ ಎಲ್ಲಾ ಅಪರಾಧಗಳೇ. ರಾಮಣಪ್ಪ ರಾಮಣಪ್ಪ ಈಗ ನನ್ನ ಗತಿ ಹೇಳಪ್ಪ. ನೀವು ಉಳ್ಕೋಬೇಕಾ ಸಾವುಕಾರ್ರೆ? ಹಾಗಾದ್ರೆ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಎಲ್ಲ ಕಟ್ಬಿಡಿ. ಏನಲ್ಲ ಅದು ಇಲ್ಲದೆ ನಗು ನಿಲ್ವಾ ನೀನೀಗ? ನೀನು ನಗು ನಿಲ್ವೇನು? ಮತ್ ಸೌಂಡ್ ಬತ್ತು ಸೌಂಡ್ ಬತ್ತು ಹೆಂಗ ಬತ್ತು? ಅದು ಈವ ನಕ್ಕಿದ್ದಲ್ಲಪ್ಪ. ಮತ್ತಿನ್ಯಾವಾಗ ನಕ್ಕಿದ್ದಪ್ಪ? ಅದು ಆವಾಗ ನಕ್ಕಿದ್ದು ಮಿಕ್ಕಿದ್ದು ಸೌಂಡ್ ಈಗ ಬತ್ತು. ಆವಾಗ ನಕ್ಕಿದ್ದು ಮಿಕ್ಕಿದ್ದು ಸೌಂಡ್ ಈಗ ಬತ್ತು. ಅದ್ ಹೆಂಗ ಬತ್ತು? ನಮ್ದು ಹಂಗೆ. ಹೆಂಗೆ? ನಮ್ದು ಎರಡು ಒಟ್ಟಿಗೆ ಆಗಲ್ಲ, ನಮ್ದು ಒಂದೊಂದ್ಸಲ ಲೇಟ್ ಆಗ್ಬಿಡ್ತದೆ. ಅದ್ಯಾಕ ಹಂಗಾಗ್ತದೆ? ನಮ್ಮ ಟೂರಿಂಗ್ ಟಾಕಿ ಸ್ಟೆಂಟ್ ಸಿನಿಮಾ ಇದ್ದಂಗೆ. ಹೆಂಗೆ ಟೂರಿಂಗ್ ಟಾಕಿ ಸ್ಟೆಂಟ್ ಸಿನಿಮಾ ನೋಡಿದಿರಾ? ಹೆಂಗೆ ಹೆಂಗೆ ನೋಡಿ, ಟೂರಿಂಗ್ ಟಾಕಿ ಸ್ಟೆಂಟ್ ಸಿನಿಮಾದಲ್ಲಿ ಸೌಂಡ್ ಪಿಕ್ಚರ್ ಒಟ್ಟಿಗೆ ಓಡುತ್ತೆ, ಒಂದೊಂದು ಒಂದೊಂದ್ಸಲ ಬರುತ್ತೆ. ಟೂರಿಂಗ್ ಟಾಕಿಸ್ದಲ್ಲಿ ಹೆಂಗೆ ಹೆಂಗೆ ಡಾಕ್ಟರ್ ಪದ್ಮಭೂಷಣ ರಾಜ್ಕುಮಾರ್ ಹೊಡೆದು ಹೊಡೆದು ತೂಗುದೀಪ ಶ್ರೀನಿವಾಸ್ ಬಿದ್ದು. ಇದು ತೂಗುದೀಪವಾ? ಹ್ಮ್ ಕೈ ತೂಗ್ತಾ ಇದೆ ನೋಡಿ. ಇದು ತೂಗುದೀಪ ಬಿದ್ದು. ಹ್ಮ್ ನೋಡಿ ಜನ ಎದ್ದೋದ ಮೇಲೆ ಹೊಡೆ ಸೌಂಡ್ ಬರೋದು. ರಾಮಣಪ್ಪ ಈಗ ನಾವು ಉಳ್ಕೊಳ್ಳೋ ಬಗ್ಗೆ ಹೇಳಪ್ಪ. ಸಾವುಕಾರ್ರೆ ನೀವು ಉಳ್ಕೋಬೇಕಾದ್ರೆ ನನಗೆ 10,000 ರೂಪಾಯಿ ಕೊಡಬೇಕು. ಇಲ್ಲದೆ ಹೋದ್ರೆ ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತ 70,000-80,000 ರೂಪಾಯಿ ಕಟ್ಟಿದ್ರು ಕೂಡ ನೀವು ಕೋರ್ಟ್ ಕಲಿಬೇಕಾಗುತ್ತೆ. ಯೋಚನೆ ಮಾಡಿ. ದತ್ತು 500 ಕೇಳ್ತಿರೋದತ್ತು ಜಾಸ್ತಿ ಆಗ್ಲಿಲ್ಲೇನೋ. 500 ಕೊಡಲ್ಲ ಅಂದ್ರೆ ಸರ್ಕಾರಕ್ಕೆ 10 ತಗೊಂಬಂದಿಯ ಅತ್ತೆ ವಾಸಿ. ಅಯ್ಯೋ ಅಯ್ಯೋ ಆಹಾ, ಮಗನಿಗೆ ಶುರುವಾಯ್ತು ಗೂರ್ಲು ಕಾಯಿಲೆ ಎಲ್ಲ. ರಾಮಣ್ಣಪ್ಪ ಏನಣ್ಣ? ಪರವಾಗಿಲ್ಲ, ನೀನು ಮನುಷ್ಯನಾದೆ. ಎಲ್ಲ ನಿನ್ ದಯಾಣ್ಣ, ಶಿವನ ಕೃಪೆ. ಮನುಷ್ಯನಾದೆ ಆದ್ರೆ ಲೇಟ್ ಆಗಾದೆ. ಏನ್ ನಿಮ್ಮ ಹತ್ರ 100 ನಾಡಬಾಂಬೆ ಇಲ್ವೇ ಇಲ್ಲ? ಇಲ್ಲ. ಏಕದಮ್ ನಿಂತ 1,000 ಆಟಂಬಾಂಬೆ. ಹೌದು ಹೌದು ಹೌದು. ವರಮೌನಿ ಇಂದ್ರನೇ ಬಿಡಿ ಬಿಡಿ, ವರಮೌನಿ ಇಂದ್ರನೇ ಬಿಡಿ 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 ಚು ಬಿಡಿ. ಹೊಟ್ಟೆಲ್ ಬೆಂಕಿ ಬಿದ್ದಿದೆ ಪದ ಹಿಡ್ದಂಕೊಂಡ್ಕೊಂಡ ಬಿಡಿ ಬಿಡಿ ಯಾರು ಬಿಟ್ಟಾರು? ರಾಮಣ್ಣಪ್ಪ ನೀ ಕೇಳದಷ್ಟು ಹಣ ತಂದಿದ್ದೀನಪ್ಪ. ತಂದಿದ್ದೀರಾ? ದತ್ತು ಇದನ್ನ ತಗೊಂಡು ಸರಿಯಾಗಿದೆಯೋ ಇಲ್ವೋ ಎಣ್ಸು. ಕೊಡಿ. ಯಾಕೆ ಹಂಗೆ ಕೊಡ್ತೀರಿ? ಅಯ್ಯ ರಾಮ, ಏನು ಹೂ ನನಗೆ ಕೊಟ್ಟಂಗೆ? ಲಾಭ 2, 3, 4, 5 ಎಷ್ಟು ಆನಂದ ಪಡ್ತಾನೆ. 5,500 ಕರೆಕ್ಟ್ ಆಗದೆ. ಕರೆಕ್ಟ್ ಆಗಿದೆಯಾ? ಅದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ನೀರಾ? ಹೌದು. ಅಚ್ಛಾ ರಮಣಪ್ಪ, ನೀರಾಕೆ ಸೋಡಾ ತರತ್ತೀನಿ. ಬೇಡ್ರಿ. ಪೂರೀನೋ ಬೇಡಪ್ಪ. ಚಿರಪ್ಪ ಇಲೆ ಯಾವುದು ಬೇಡ. ಕೆಂಪುನ ಕೋಲಾ ಬ್ರೆಜಿಲ್ ಕೋಕೋ ಕೋಲಾ ಬೇಡ. ತಗ ರಮಣಪ್ಪ ನೀರು ತಂದ್ಯಾ? ಅದರಲ್ಲಿ ಕೈ ವಾಶ್ ಮಾಡ್ಕೋ.
ಗೊತ್ತಾಯ್ತು ಬಿಡಪ್ಪ. ಏನು? ಅದು ಆಂಟಿಗ್ರಪ್ಸನ್ ನೋಟ್ ಅಲ್ಲ, ನೋಟಿಗೆ ಪೌಡರ್ ಹಾಕಿಲ್ಲ. ಯಾವಾಗ ನೋಟ್ನ ನೀನು ಮುಟ್ಟದೆ ನನ್ನ ಕೈಲಿ ಮುಟ್ಟಿಸಿ ನೀರು ತಗೊಂಬ ಅಂದ್ಯೋ, ನೀರಿಗೆ ಟ್ಯಾಬ್ಲೆಟ್ ಹಾಕಿ ತಂದಿದ್ದೀನಿ ನೋಡು, ಕೈ ಎತ್ತೀನಿ ನೀರು ಕೆಂಪಗಾಗಲ್ಲ. ಅಂತಗೋ ಕಲ್ತು ಬಿಟ್ರು, ಕಲ್ತು ಬಿಟ್ರು. ಎಲೆ ರಮಣಪ್ಪ, ಆ ನೋಟಿನ ಕಂತ ಕೊಡಿಲಿ ಕೊಡಿಲಿ. ಲಾಭ 2, 3, 4 ಇಲ್ಲಿದೆ ನೋಡು, 5 ತಗ. ನನ್ನ ಉಪಾಯ ಎಲ್ಲ ಗೊತ್ತಾಯ್ತಾ ನಿನಗೆ? ನಾನು ಯಾಕೆ ಈ 10,000 ರೂಪಾಯಿ ತಗೊಂಡೆ ಅನ್ನೋದು ನಿನ್ಗೆ ಅರ್ಥವಾಯ್ತು ತಾನೆ? ತಗೋ, ಇದರಲ್ಲಿ 8,000 ರೂಪಾಯಿ ನಿನಗೆ. ನನಗೆ ಯಾಕೆ 8,000? ಅಲ್ಲಪ್ಪ, ಇನ್ನು ಎಷ್ಟು ದಿನ ಅಂತ ಅವನ ಹತ್ರ ದುಡಿತೀಯ? ನಾಳೆ ನಿನಗೂ ಬದುಕೋದಕ್ಕೆ ಒಂದು ದಾರಿ ಬೇಕೋ ಬೇಡವೋ? ಯೋ ರಾವಣಪ್ಪ, ಏನು ಸತ್ಯವಾಗಿ ಹೇಳ್ತೀನಿ ಕಣಯ್ಯ, ನಾನು ನಮ್ಮ ದಂಡಿದೆಲ್ಲ ಲೆಕ್ಕಾಚಾರ ಹಾಕೊಂಡಿದ್ದೆ. ಬಡಿಮಗ ಭಾಳ ಜನಕ್ಕೆ ನ್ಯಾಯ ಮಾಡಿದಾನೆ. ನಾನು ಏನಾರು ಮಾಡಿ ಇವನ್ ಸ್ವತ್ತನ ದೇವರೇ ನನ್ನ ಕೈ ಸಿಗಿಸ್ಬಿಡಪ್ಪ. ಅತ್ಲ ಕಡೆ ಯಾರ್ಯಾರು ಕೊಟ್ಟು ಕಳ್ಕೊಂಡು ಕಣ್ಣೀರ್ ಆಗ್ತಾ ಇದಾರೆ, ಅವ್ರವ್ರಿಗೆ ಅವ್ರ ಸ್ವತ್ತನ್ನ ಹಂಚಿಬಿಟ್ಟು ನಾನು ಖಾಲಿ ಮಾಡಿಬಿಡ್ಬೇಕು ಅಂತಿದ್ದೆ. ಇವಾಗ ನಾನು ಹೇಳ್ದಂಗೆ ಮಾಡು. ಏನು ಹೇಳು? ಆ 4 ಪುಸ್ತಕ ನೀನು ಕೇಳಿದ್ಯಲ್ಲ ಗಟ್ಟಿಯಾಗ ಗಮಕ್ಕಂಬಿಡು. ಸರಿ, ನಮ್ಮ ದಣಿ ಎಲ್ಲದರಲ್ಲೂ ಸ್ಟ್ರಾಂಗು, ಕಾನೂನು ಅಂದ್ರೆ ವೀಕು. ಅಂದ್ರೆ ಕಾನೂನು ಏನು ಗೊತ್ತಿಲ್ಲ, ಸಾಯ್ತಾನೆ. ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ. ಏನು ಟ್ರಯಾಂಗ್ಯುಲರ್ ಪ್ಲಾನ್? ಏನು ಹೇಳು? ಏನಂದ್ರೆ ಅವನಿಗೆ ಹೇಳ್ತೀನಿ, ದಣಿ ನಿಮ್ಮನ್ನ ಮನೆ ಹಾಳು ಮಾಡಕ್ಕೆ ರಾಮಣ್ಣ ಪ್ಲಾನ್ ಮಾಡಿರೋದು. ಈ ಟೈಮ್ನಲ್ಲಿ ನೀವು ಆಸ್ತಿ ಪಾಸ್ತಿ ಮನೆ ಮಠ ನಿಮ್ಮ ಹೆಸರಲ್ಲಿ ಇಟ್ಕೋಬೇಡಿ, ಅದಕ್ಕೋಸ್ಕರ ನಾನು ಕೆಲಸ ಮಾಡಿ. ಹೆಂಗೂ ನಿಮಗೆ ಮಕ್ಕಳಿಲ್ಲ? ಮಕ್ಕಳಿಲ್ವ? ಹೋಗಯ್ಯ, ಹಾ ನಿಮ್ಮ ಮದುವೆಲ್ಲ ಮಕ್ಕಳಲ್ಲಿ ತರ್ತೀನಿ. ನೀನು ಒಂದ್ ವೇಳೆ ಮದುವೆ ಮಾಡ್ಕೊಂಡ ಮಾಡಿಸು, 12 ಮದುವೆ ಮಾಡಿಸು. ಆ ಸ್ಕೂಳ ಮಗ ಹೆಂಗ್ ಒಂದ್ ಮಗು ಮಾಡ್ತಾನೆ, ನಾ ಕೂತ್ಕೊಂಡು ನೋಡ್ತೀನಿ. ಏನಪ್ಪ ಇಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದೆಯಲ್ಲ? ಹೌದಾ, ಗ್ಯಾರಂಟಿನೆ? ನಾನು ಅವ್ನು ಹಿಡ್ಕೊಂಡಾಗ ಆಪರೇಷನ್ ಮಾಡಿಸಿಲ್ವಾ? ಅದನ್ನ ಯಾಕೆ ಮಾಡ್ಸಕ್ ಹೋಗಿದ್ದೆ ನೀನು? ಓ, ಯಾಕೆ ಅಂದ್ರೆ ಕರ್ಕೊಂಡು ಹೋದವ್ರಿಗೆ 25 ರೂಪಾಯಿ ಕೊಡ್ತಾರೆ ಅಂದ್ರು ಸುಳೆ ಮಗನ ಹಿಡ್ಕೊಂಡು ಹೋದೆ. ನೀನೇನೋ ಹೇಳಿದೆ, ಅವನು ಒಪ್ಪಿ ಬಂದದ್ದು? ಐ ಬಂದ ಬಂದ ಮಾಡಿಸ್ಕೊಳ್ಳೋ ಮಗನೇ, ನಿನ್ ರೂಪಾಯಿ ಕೊಡ್ತಾರೆ ಅಂದ್ರೆ ರೆಡಿ ಹೋಗೋಣ ಅಂತ. ಅಲ್ಲಯ್ಯ, ಯಾರದ್ದೋ ನರ, ಸರ್ಕಾರ ಕತ್ತರಿಸೋದು, ನಾವು ಕರ್ಕೊಂಡು ಹೋದವ್ರು 25 ರೂಪಾಯಿ ಯಾಕೆ ಬಿಡ್ಬೇಕು ಅಂತ ಹೇಳ್ತೀನಿ ಅವನಿಗೆ. ಸರಿ, ನೀವು ಮದುವೆ ಬೇಡಿ, ಮಕ್ಕಳಾಗಲ್ಲ, ಅಕಸ್ಮಾತ್ ಆದ್ರೂ ಅದು ನಿಮ್ಮದಲ್ಲ, ಆವಾಗ ಎದುರು ಬಿಡ್ತಾನೆ. ಸರಿ, ಆಮೇಲೆ ಹೇಳ್ತೀನಿ. ನೀವೊಂದು ಕೆಲಸ ಮಾಡಿ, ಆಸ್ತಿನೆಲ್ಲ ನಂಬಿಕೆ ಆಗೋ ಹುಡುಗಂದತ್ತು ತಗೊಂಡು ಆಸ್ತಿನೆಲ್ಲ ಅವನ ಹೆಸರು ಬರೆದ್ಬಿಡಿ. ನೀವು 12 ಕಾಲಣಿ ಪಾಪರ್ ಚೀಟಿ ತಗೊಂಬಿಡಿ. ಪಾಪರ್ ಚೀಟಿ ತಗೊಂಡವನ ಮೇಲೆ ಕೇಸ್ ಮುಂದುವರ್ಸುವಂಗಿಲ್ಲ. ಹೌದು, ಆದ್ರಿಂದ ಕೇಸ್ ಎಲ್ಲ ನೆಗೆದು ಬಿದ್ದೋಗುತ್ತೆ. ಈ ಟ್ರಯಾಂಗ್ಯುಲರ್ ಫಾರ್ಮುಲಾ ನಂಬುತ್ತಾನೆ, ನಂಬಿ ಆಸ್ತಿ ಬರೆಯೋ ಕಾಸಾಮಿ ಹುಡುಕ್ತಾನೆ. ಅವನಿಗೆ ಜೀವನದಲ್ಲಿ ಅರ್ಜೆಂಟ್ ಸಿಗೋ ಏಕೈಕ ನಂಬಿಕೆಸ್ತಾ ಯಾರು? ಯಾರಪ್ಪ? ನಾನೇ, ನನ್ನೇ ತಗೋತಾನೆ. ಸರಿ ದತ್ತು, ಆಸ್ತಿ ಎಲ್ಲ ನನ್ನ ಹೆಸರು ಬರೀತಾನೆ. ಬರೆದ್ರೆ ಬಣ್ಣ ಬದಲಾಯಿಸಿದೆ ಅನ್ಕೋ. What a beautiful change. Look at it. Iron curtain of Russia. Not at all. Ate. This is not the iron curtain of Russia. Ate. But this is the political curtain of India at the time of Mother Indira. Amma avaru helidang kelthidre mukhyamantri. Ilde hodre? Belaggene rajyapala. Nin on kelsa madu. Yeno? Nam dani ninna trinara puska kelak bandre nin 2,000 lancha kelu. Sari sari sari. Mikki dupayala na martte. Sari. Ha? Ha. ಹಾ ಬತ್ತಿಯಾ? ಬರ್ಲ? ಹಾ ಬರ್ಲ? ಹಾ ಹಾ ಸರಿ, ವೆರಿ ಗುಡ್, ಅಷ್ಟು ಮಾಡು. ಓ ಆಯ್ತು ಆಯ್ತು. ನನ್ನ ಮಗನೇ ಓದಾ ಥಸ್. ಹೇಯ್, ನಿನ್ನ ಬಾಡಿ ಬ್ರೈನು ಬ್ಲಡ್ಡು ಎಲ್ಲ ಸೆಪ್ಟಿಕ್ ಆಗೋಯ್ತು ಕಣೆ, ಇನ್ನೇನು ಉದ್ಧಾರ ಆಗೋದಿಲ್ಲ. ಥೋಸ್. ಏಯ್, ಆ ರಾಮಣ್ಣ ಹತ್ರ ಹೋಗಿ ಪುಸ್ತಕ ಕೇಳ್ಕೊಂಬಂದಲ್ಲ, ಇಸ್ಕೊಂಬಂದೇನೇನು? ಹೋಗಿದ್ದೆ. ಅವನೇನ್ರಿ, ಅವ್ನು ಅಲ್ಕಾ ನನ್ನ ಮಗ, ದೇವರ್ಷಿ ನನ್ನ ಮಗ. ಯಾರು? ಅಯೋಗ್ಯ ನನ್ನ ಮಗ. ಯಾರು? ಅವನೇ ರಾಮಣ್ಣ. ಏನಂದ? ಅಲ್ಲ, ನಾನು ಕೇಳಿದ ತಪ್ಪ? ಯಾವನೊಂದವನು ಕೇಳಿದ ತಪ್ಪು ಅಂತ? ನಾನು ಅಪ್ಪ, ನಮ್ಮ ದಣಿದು 10,000 ರೂಪಾಯಿ ಅನ್ಯಾಯದ ದುಡ್ಡು. ಏನು 10,000? ನಂದು ಅನ್ಯಾಯದ ದುಡ್ಡ? ಅಲ್ಲಪ್ಪ, ಅನ್ಯಾಯದ ದುಡ್ಡು. ಯಾ 10,000? ಓ, ಅವನು ತಗೊಂಡಿದ್ದು ಹಂಗೆ ಹೇಳು. ಅದು ಅದನ್ನ 10,000 ದುಡ್ಡು ಅನ್ಯಾಯದ್ದು, ನಮ್ಮ ದಣಿದು ತಗೊಂಡಿಲ್ಲಪ್ಪ. ಆ ಪುಸ್ತಕ ಕೊಡು ಅಂತ ಕೇಳಿದ್ರೆ ಅವನು ಏನು ಹೇಳೋದು? ಏನಲ್ಲ, ನೀನ್ಯಾವನೋ ಪುಸ್ತಕ ಕೇಳಕ್ಕೆ ದೊಡ್ಡ ಮನುಷ್ಯ ನಿನ್ನ ಹಂಗಂದನ? ಅನ್ಲೇ ಬಿಡು, ಅನ್ಲೇ ಬಿಡು, ನೀನ್ಯಾವ ಗಲಂದಾರಿ ಮನಸ, ಅನ್ಲೇ ಬಿಡು, ಅನ್ಲೇ ಬಿಡು. ಸರಿ ಸರಿ, ನನ್ನಂದ. ಆಮೇಲೆ ಆ ಪುಸ್ತಕದ ಥಿಯೇಟರ್ ಅದು ಯಾಕೆ ನಿಮ್ ದಣಿಗೆ ತಾನೆ? ಆ ನನ್ನ ಮಗ ಬೇವರ್ಸಿ ಸುಳೆ ಮಗನ್ನ, ನಿಮ್ಮನ್ನ ನಿಮ್ಮನ್ನ ಅನ್ಲಿ ಬಿಡು
ಅನ್ಲಿ ಬಿಡು, ನೀನು ಯಾವ ದೊಡ್ಡ ಗನಂದಾರಿ ಮನುಷ್ಯ, ಅನ್ಲಿ ಬಿಡು ಅನ್ಲಿ ಬಿಡು ನಿಮ್ಮನ್ನ. ಅವನು ಯಾವ ದೊಡ್ಡ ಮನುಷ್ಯ, ಆ ನನ್ನ ಮಗನ ಕಳಿಸು. ಆ ನನ್ನ ಮಗನಿಗೆ ತೀಟೆ ಇದ್ರೆ ನನ್ನ ಮನೆ ಬಾಗಿಲಿಗೆ ಕತ್ತೆ ಅಲ್ದಂಗಲಿ, ನಿಮ್ಮನ್ನ ನಾಯಿ ಅಲ್ದಂಗಲಿ ನಿಮ್ಮನ್ನ. ಏನ್ರಿ ಏನ್ರಿ ದಡಿ, ನಿಮ್ಮನ್ನ ದರಿದ್ರ ಅನಿಷ್ಟ ಪೀಡೆ, ನಿಮ್ಮನ್ನ ತಗೊಂಡಾಗಿ ಆ ನಾಯಿ ಕತ್ತೆ ಅವಕ್ಕೆಲ್ಲ ಹೋಲಿಸ್ತಾನಲ್ಲ ಪಾಪ, ಅವಕ್ಕೆ ಗೊತ್ತಾದ್ರೆ ಅವ ಮನಸ್ಸಿಗೆ ಏನ್ ತಿಳ್ಕತ್ತಾರೆ. ಹಿಂಗಂದ್ರ ಮಗ ಅವನು ಇದೇ ವೆಲ್ಡಿಂಗ್, ಇದನ್ನ ಕೇಳ್ಕೊಂಡು ನೀನ್ ಸುಮ್ಮಗ್ ಬಂದಿಲ್ಲ, ಅವನಲ್ಲ ಹಿಡಿದು ಕಡ್ದು ಕೈಮಾ ಕೈಮಾ ಮಾಡ್ಬಿಡ್ಬಾರ್ದಾಗತ್ತೆ. ಅದ್ ನೀವು ಮಾಡ್ಬೇಕು. ಯಾಕೆ? ಮಿಲಿಟರಿ ಹೋಟ್ಲ್ ಪ್ರಾಪರೇಟರ್ ನೀವು, ನಮಗ ಅವೆಲ್ಲ ಕುಯ್ಯೋದು ಪೊಯ್ಯೋದು ಪುಕ್ಕ ಕೇಳೋದು ನಮಗೆ ಅಭ್ಯಾಸ ಇಲ್ಲ. ಸರಿ, ನನ್ನ ಮಗ ಎಲ್ಲೋದ ಈಗ? ಇಷ್ಟು ಹೇಳ್ದ, ಅವನ್ ಮಾಮೂಲು ಹೋಟ್ಲ್ ಇಲ್ವಾ? ಯಾವ್ದು? ಅದೇ ಹೋಟ್ಲ್ ಗಲೀಜು, ಅಲ್ಲಿ ನೆನ್ನೆ ಒಡೆ ತಿನ್ನಕ್ ಇವತ್ತು ಹೋಗಿದ್ದಾನೆ. ಹೋಗವನ? ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ನೀವು ನೆನ್ನೆ ಒಡೆನೆ ತಿಂತೀರಾ? ಯಾಕೆ, ನಮ್ಮ ಹೋಟ್ಲ್ ಇಲ್ವಾ? ಅದು ಮೊನ್ನೆದು. ಹಿಂಗೆ ಅಡ್ವರ್ಟೈಸಿಂಗ್ ಮಾಡ್ಬಿಡು, ಬರೋ ಗಿರಾಕಿನೂ ಬರಲೇ ಹೋಗ್ಲ. ನಾನು ಯಾಕೆ ಮಾಡ್ಲಿ ಅಡ್ವರ್ಟೈಸ್? ಗಿರಾಕಿ ಒಡೆ ಹೇಳಿದ್ರೆ ಗೊತ್ತಾಗತ್ತೆ. ನಾನು ಅಲ್ಲಿ ಹೋಗಿ ಬರ್ತೀನಿ, ಇಲ್ಲೇ ಇರು. ಬರ್ರಿ ಇಲ್ಲಿ. ಯಾಕೋ ಅಲ್ಲಿ ಹೋದ್ರೆ ಏನಾಗುತ್ತೆ, ಏನ್ ಮಾಡ್ತೀರಿ? ಯಾಕೆ? ಅಯ್ಯ, ಅವನ್ ಇನ್ನೆರಡು ಸಾವಿರ ಲಂಚ ಕೇಳ್ತಾನೆ. ಅಯ್ಯೋ ಸುಮ್ಮನೆ ನಾನು ಹೇಳೋ ಮಾತು ಕೇಳ್ರಿ, ಅವನ್ ಎರಡು ಸಾವಿರ ಲಂಚ ಕೇಳೇ ಕೇಳ್ತಾನೆ. ಅದಕ್ಕೊಂದು ಕೆಲಸ ಮಾಡಿ, ನೀವು ನೀವು ಆಂಟಿ ಕರಪ್ಷನ್ ಆಫೀಸ್ ಲಂಚನೆ ಇರೋ ಶಾಖೆಗೆ ಬೆಂಗಳೂರು ಹೋಗಿ ಆ ನೋಟ್ಗೆ ಪೌಡ್ರು ನಂಬರು ಎಲ್ಲ ಗುರುತು ಹಾಕಿಸ್ಕೊಂಡು ಟ್ರ್ಯಾಪ್ ಮಾಡಿ ರೆಡಿ ಮಾಡಿಸ್ಕೊಂಡು ಅವನ್ ಕರ್ಕಬನಿ. ರಾಮಣ್ಣನ ಇಡಿಸಿ, ಇಡಿಸೋಕ್ ಮುಂಚೆ ನೀವೊಂದು ಕೆಲಸ ಮಾಡ್ಬೇಕು. ಏನು? ಏಕ್ದಮ್ ಇಡಿಸ್ಬಿಟ್ರೆ ಅವನ್ ನಿಮ್ಮನ್ನ 12 ವರ್ಷದ ಲೆಕ್ಕದ ಪುಸ್ತಕ ಸರ್ಕಾರ ಕೊಟ್ಟು ಸಿಗಾಕಂಬಿಟ್ರೆ ಆಮೇಲೆ ನಿಮಗೆ ಬೀಳ್ತದೆ 70, 80, 90. ದತ್ತು ದಣಿ, ನನಗೆಲ್ಲ ತಿಳಿತದೆ, ಆಳಾದಿ ಕಾನೂನು ತಿಳಿವಲ್ದು ನೋಡಲೆ. ನಾನ್ ನಿಮಗ್ ಬಿಡ್ಕಂಡೆ. ಏನು ದಣಿ, ನಿಮಗೇನೇನು ಕಾನೂನು ಗೊತ್ತಿಲ್ಲ ರೀ? ಎಲೆಕ್ಷನ್ ನಿಂತ್ಕಡ್ರಿ, ಗೆದ್ರೆ ಕಾನೂನು ಮಂತ್ರಿನಾರು ಆಗ್ಬಹುದು. ಈಗ ನಿಂತ್ಕೊಂಡ್ಬಿಡ್ಲಾ? ಈಗ ನಿಂತ್ಕೋಬೇಡಿ, ಈಗ ಜನತಾ ಸರ್ಕಾರ ಗೆದ್ದಿದೆಯಲ್ಲ, ಇದು ಏನಾಗುತ್ತೆ ನೋಡ್ತೀನಿ. ಅಲ್ಲಿವರೆಗೂ ಮಲಗಿರಿ, ಆಮೇಲೆ ಎಬ್ಬಿಸ್ತೀನಿ. ಏ ನಿನ್ ಪುರಾಣ ಇದ್ದಿದ್ದೆ, ನಾನು ಉಳಿಕೊಳ್ಳೋ ದಾರಿ ಹೇಳೋ ಅಂತಂದ್ರೆ ಏನು ಹೇಳ್ತಾನೆ? ನಮ್ಮ ಕೆಂಗೇರಿ ಕೆಲಸ ಮಾಡಿದಾಗ ಮಾಡ್ತೀರಾ? ಏನ್ ಮಾಡ್ದ? ಬರ್ರಿ ಇಲ್ಲಿ, ನೀವೇನೆ ಸಾಕ್ಷಿಗೆ ರುಜು ಮಾಡಿದ್ದೀರಿ? ಅವನು ಎಲ್ಲ ತಗೊಂಡು ಬರೆದ್ಬಿಟ್ಟು ಅವನೆಲ್ಲ ಮಾಡಿ ಆಮೇಲಿಂದ ಬರೋದು ತಪ್ಪಿಸ್ಕೊಂಬಿಟ್ಟ. ನಾನು ಹಂಗೆ ಮಾಡ್ಲ? ನೀವು ಹಂಗೆ ಮಾಡಕ್ ಅವನ್ ಕೇಸ್ಕೊ, ನಿಮ್ ಕೇಸ್ಕೊಂಡು ಡಿಫ್ರೆನ್ಸ್ ಏಲದೆ. ಏನು ರಾಮಣ್ಣಪ್ಪ, ನಿಮ್ಮನ್ನ ಹಿಡಿಸೋಕ್ ಮುಂಚೆ ನೀವು ಮಾಡ್ಬೇಕಾದ್ದು ಆಸ್ತಿ ಬರೀತಿರಲ್ಲ ಸ್ಟ್ಯಾಂಪ್ ಪೇಪರು, ಯಾರನ್ನಾರ ದತ್ತು ತಗೊಂಡು ತಗೊಳ್ಳೇಬೇಕಲ್ಲ. ಆ ಸ್ಟ್ಯಾಂಪ್ ಪೇಪರ್ ಡೇಟು ರಾಮಣ್ಣ ನಿಮ್ ಪುಸ್ತಕ ಚೀಜ್ ಮಾಡಿ ತಗೊಂಡು ಇರೋ ಡೇಟ್ಗಿಂತ ಹಿಂದಿನ ಡೇಟಿನ ಪತ್ರದಲ್ಲಿ ಡೀಡಾದಂಗೆ ಬರೆದಿಡ್ಬೇಕು. ಈ ಚಿಂದಾದ್ರೆ ನೀವು ಬೇಕು ಅಂದ್ಕೆ ಸರ್ಕಾರ ಮೋಸ ಮಾಡಕ್ಕೆ ಹಿಂಗೆ ಮಾಡಿದ್ದೀರಿ ಅಂತ ಸಿವಿಲ್ ಹೋಗಿ ಕ್ರಿಮಿನಲ್ ತಿರುಗ್ತದೆ. ಸಿವಿಲ್ ಆದ್ರೆ ಪೇಟಾ ಹೋಗುತ್ತೆ, ಕ್ರಿಮಿನಲ್ ಆದ್ರೆ ತಲೆಯೇ ಹೋಗುತ್ತಲ್ಲ. ಅಷ್ಟು ಹಳೇ ಡೇಟಿನ ಛಾಪ್ ಹಾಕಾಗದ ಯಾರು ಇಟ್ಟಿರ್ತಾರೆ? ನಂತ ವ್ಯಾದ ಕಣಲಿ, ನಿಮ್ಮ ಹತ್ರ ಖಾಲಿ ಯಾವ ಉಳ್ಕೊಂಡದವ್ರಿ? ಏ ಆಯ್ತೋ ಒಂದು ಯಾವ್ದ ಅದೇ ಅವತ್ತು ಆ ಬಾಬಣ್ಣಂಗೆ ಜಿನ್ ಕರೆದಿಗೆ ಅಂತ ಪತ್ರಗಳ ತರ್ನಿಲ್ವೇ? ಅವನ್ ಜಿನ್ನಲ್ಲಿ ತಗತಾನ ರಮ್ಮಲ್ವಾ ಅವನು? ಇಲ್ಲ ಇಲ್ಲ, ಜಿನ್ನೆ ಜಿನ್ನೆ ಜಿನ್ನ ಅವ್ ನೀವ್ ಹೇಳೋದು ಇದು ಜಿನ್ನು 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 ಅದು ಖರೀದಿ ಮಾಡಕ್ಕೆ ಅದು ವಾಪಸ್ ಕೊಡ್ಲಿಲ್ವಾ ಪತ್ರಗಳು? ಎಲ್ಲ ಕೊಡ್ತೋ, ಎಲ್ಲ ಹಂಗೆ ಇದಾವಲ್ಲು ಹತ್ರಿ ದತ್ತು. ಆ ಪತ್ರದಾಗೆ ನನ್ನ ಎಲ್ಲಾ ಆಸ್ತಿನೂ ನಿನ್ನ ಹೆಸರಿಗೆ ಬರ್ಸದೆ. ಯಾರಿಗೆ? ನಿನಗೆ. ಯಾಕೋ ನನ್ ಥೂ ಯಾಕೋ? ಅದ ಬಾಯಲ್ಲಿ ಹೇಳೋದಲ್ಲ, ಹೇಳೋದಲ್ಲ, ಮಾಡೋದು ಮಾಡೋದು. ರಾಮಣ್ಣಪ್ಪ, ಐ ವಿಲ್ ನಾಟ್ ಕಮ್ ಇನ್ ದ ಸ್ಟೇಷನ್ ಅಂಡ್ ಸಿಟಿಂಗ್. ಬನ್ನಿ ಸಾವುಕಾರ್ರೆ, ನಾನು ನಿಮಗೋಸ್ಕರ ಬಹಳ ಹೊತ್ತಿನಿಂದ ವೇಟ್ ಮಾಡ್ತಾ ಇದ್ದೆ. ನಾನು ನಿನಗೋಸ್ಕರ ಬಹಳ ಹೇಟ್ ಮಾಡ್ತಿದ್ನಪ್ಪ. ಹಣ ತಂದಿದ್ದೀರಾ? ತರದೇ ಉಂಟೇನ್ ರಾಮಣ್ಣಪ್ಪ, ಏನ್ ಮಾಡ್ತೀಯಪ್ಪ, ಹಣಕ್ಕಂತೂ ಭಾರಿ ಮುಗ್ಗಟ್ಟು ಬಿದ್ದೋಗದೆ ಕಣಯ್ಯ ನನಗೆ. ಅಲ್ಲ, ನೀವು ಭಾರಿ ಶ್ರೀಮಂತರು, ನಿಮ್ಗೆ ಹಣದ ಮುಗ್ಗಟ್ಟೆ? ಎಲ್ಲಿ ಭಾರಿ ಶ್ರೀಮಂತರು ತರ್ತೀಯಪ್ಪ, ಬರೇ ಶ್ರೀಮಂತರ ಆಗಿದ್ದೀವಿ. ಏನ್ ಶ್ರೀಮಂತರು ಅಂದ್ರೆ ಯಾವಾಗ್ಲೂ ಹಣನ ಜೇಬ್ನಲ್ಲಿ ಇಟ್ಕೊಂಡು ಅಡ್ಡಾಡ್ತಾರೆ ಮಾಡಿದ್ದೀರ? ಅಲ್ಲ, ಜೇಬ್ನಲ್ಲಿ ಇಟ್ಟಿರೋದಿಲ್ಲ, ಬ್ಯಾಂಕ್ ನಲ್ಲಿ ಇಟ್ಟಿರ್ತೀರಿ. ಎಲ್ಲಿ ಬ್ಯಾಂಕ್ ತರ್ತೀವಿ ಬಿಡಪ್ಪ, ಯಾವ ಸೀಮೆಲೆ ವಾದೇವಿ ಅವ್ರದ್ದು? ಯಾಕೆ ಅಲ್ಲಪ್ಪ, ನಾವೇ ಮೊದ್ಲು ಹಣ ಇಡಬೇಕಂತೆ. 6 ತಿಂಗಳು ಬಿಟ್ಕೊಂಡು ಹೋದ್ಮೇಲೆ ಒಂದು ಬಿಲ್ಲೆ ಕೊಡ್ತಾರಪ್ಪ, ಬಿಲ್ಲೆ ಬಿಲ್ಲೆ. ಅದನ್ನ ಹಿಡ್ಕೊಂಡು ನಾವು ಕುಯೂನಾಗಿ ನಿಂತ್ಕೋಬೇಕು, ಕುಯೂನಾಗಿ ನಿಂತ್ಕೋಬೇಕು. ನಮ್ ಸರ್ದಿ ಬರೋದ್ರೊಳಗೆ ಏನಾದ್ರೂ ಟೈಮಿಂಗ್ ಮುಗಿದೋಗಿತ್ತು ಅಂದ್ರೆ ಮಾರನೇ ದಿವಸ ಬನ್ನಿ ಅಂತ ಹೇಳ್ತಾರೆ.
ನಾನು ಹಿಂದೆ ಒಮ್ಮೆ ಒಂದು ಬ್ಯಾಂಕ್ ನಾಗ ಹಣ ಇಟ್ಟಿದ್ನಪ್ಪ. ಯಾವ ಬ್ಯಾಂಕ್ ನಲ್ಲಿ ಇಟ್ಟಿದ್ರಿ? ತಿಂಡಿ ಕಟ್ಟೋ ಬ್ಯಾಂಕ್. ಏನ್ರಿ ಅದು ತಿಂಡಿ ಕಟ್ಟೋ ಬ್ಯಾಂಕ್? ಈ ನಿಯತ್ತಿನ ಆಗಿರ್ತದಲ್ಲಪ್ಪ. ಓಹೋಹೋ, ಸಿಂಡಿಕೇಟ್ ಬ್ಯಾಂಕ್. ಅಲ್ಲೇ ಅಲ್ಲ್ಯಾಕೋ ಲೇವಾದೇವಿ ಸರೋಗ್ಲಿಲ್ಲ, ನಮ್ಮ ದೋಸ್ತು ಬೇರೆ ಬ್ಯಾಂಕ್ ನಾಗ ಇಡಿಸ್ದ. ಯಾವ ಬ್ಯಾಂಕ್ ನಲ್ಲಿ ಇಡಿಸ್ದ? ಕರ್ಮಕಾಟ ಬ್ಯಾಂಕು. ಏನ್ರಿ ಅದು ಕರ್ಮಕಾಟ? ಇದೇ ನಕ್ಷತ್ರ ಇರ್ತದಲ್ಲಪ್ಪ. ಓಹೋಹೋ, ಕರ್ನಾಟಕ ಬ್ಯಾಂಕ್. ಅದೇ, ಅಲ್ಲೂ ಯಾಕೋ ಲೇವಾದೇವಿ ಸರೋಗ್ಲಿಲ್ಲ ನೋಡಪ್ಪ. ನಮ್ ಲೇವಾದೇವಿನೇ ಸಮ. ನಾವು ಹಣ ಕೊಡ್ತೀವಿ, ಪತ್ರ ಬರ್ಸ್ಕೋತೀವಿ, ಬಡ್ಡಿ ಮುರ್ಕಂತೀವಿ. ಅವ್ರ ಹಣ ಬಡ್ಡಿ ಯಾವತ್ತು ಒಮ್ಮೆಲೆ ತಂದು ಕೊಡ್ತಾರೆ, ನಾವು ಹಣನ ಇಸ್ಕೊಂಡು ಪತ್ರ ವಾಪಸ್ ಕೊಡ್ತೀವಿ. ಈ ನಮ್ಮಲ್ಲಿ ಅಷ್ಟೊತ್ತು ಇಷ್ಟೊತ್ತು ಅಂತ ಏನಿಲ್ಲ, ಎಷ್ಟೊತ್ತಿನಲ್ಲಿ ಬಂದ್ರು ಕೂಡ ಕೊಡ್ತೀವಿ. ಅಂತೂ ತನ್ನಪ್ಪ ಬಹಳ ಕಷ್ಟ ಆತು. ಅಂತೂ ಬಹಳ ಕಷ್ಟಪಟ್ರಿ ನನ್ನ ಹಿಡಿಸ್ಬೇಕು ಅಂತ. ಏನ್ ರಾಮಣ್ಣಪ್ಪ, ನೀನು ನಿನ್ ಆಫೀಸರ್ ಆದ್ರೂ ಇನ್ನೂ ನಿನ್ ತಮಾಷೆ ಬಿಟ್ಟಿಲ್ಲೇಳಪ್ಪ. ಅಂತೂ ಸಾವ್ಕಾರ್ರೆ, ನೋಟ್ಸ್ ನಲ್ಲಿರೋ ನಂಬರ್ಸ್ ಎಲ್ಲ ಗುರ್ತು ಹಾಕ್ಸಿ ಟ್ರ್ಯಾಪ್ ಎಲ್ಲ ರೆಡಿ ಮಾಡ್ಕೊಂಡೆ ಬಂದಿದ್ದೀರಲ್ಲ. ಎಲ್ಲ ಭರ್ಜರಿ ಬಳಸ್ಕೊಂಡು ತೊಳಸ್ಕೊಂಡು ಸಮ. ಅಯ್ಯಪ್ಪ ರಾಮಣ್ಣಪ್ಪ, ನೀನು ನನ್ನ ನಿಂಬೇಕು ನಿಂಬೇಕು. ಬ್ಲೋಮಿ ಬ್ಲೋಮಿ. ಏನ್ರಿ ಅದು ಬ್ಲೋಮಿ? ನಂಬಿಕೆ. ಓಹೋ, ಬಿಲೀವ್ ಮಿ. ಅದೇ ಮಿ. ಅಂತೂ ಹಣ ತಂದಿದ್ದೀರಲ್ಲ, ತಂದಿದ್ದೀರ ಹಣ? ಎಲ್ಲಿ ಹಣ ಕೊಡಿ ಮತ್ತೆ ತಗೊಳ್ಳಿ. ಸೀತಾ, ವಿಶ್ವ, ನಿಮ್ಮ ಅಣ್ಣನ ಹೃದಯದಲ್ಲಿ ಪಾಪಿ ಲಂಚಾವತಾರವಾಯಿತು. ಅದು ಬೆಟ್ಟದ ಹಾಗೆ ಬೆಳೆಯಿತು. ಇದರಿಂದ ಮನೆಯಲ್ಲಿದ್ದ ಶಾಂತಿ ಸಮಾಧಾನ ಎಲ್ಲ ಕಳ್ಕೊಂಡೆ. ಇದುವರೆಗೂ ಲಂಚಕೋರರು ಕೊಡುತ್ತಿದ್ದ ಹಣಕ್ಕೆ ಒಡ್ಡುತ್ತಿದ್ದ ನನ್ನ ಕೈನ ಇವತ್ತು ನ್ಯಾಯ ದೇವತೆ ಕೊಡುವ ಶಿಕ್ಷೆಗೆ ಒಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲಿ ಸಾವುಕಾರ, ಹಣ ಕೊಡಿ. ಕರೀರಿ ಅವ್ರನ್ನ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ಯಾರು ಇಲ್ಲ ಅಂತ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ನೋಡ್ರಿ, ಅಲ್ಲಿ ಬರ್ತಾ ಇಲ್ವೇನ್ರಿ ಸಿಗ್ನಲ್ಲು? ಸರ್ ತೊಳಿ ಸರ್, ನಾನು ಲಂಚ ತಗೊಂಡಿದ್ದೆ. ಕೊಡಿ ಸರ್. ದಿಸ್ ಇಸ್ ಎ ಮ್ಯಾನ್ ಲಂಚ್. ಲಂಚ್? ದಿಸ್ ದಿಸ್ ಬಗ ಬಗ ಲಂಚ್. ಸರಿ, ಒಂದ್ ಗ್ಲಾಸ್ ನೀರ್ ತಗೊಳಯ್ಯ. ಎಸ್ ಸರ್. ಕೈ ತೊಳಿರಿ ಇದ್ರಲ್ಲಿ. ನೋಡಿದ್ರ ಕೆಂಪ್ಗಾಯ್ತು ನೀರೆಲ್ಲ, ನಾ ಹೇಳಿರ್ನಿಲ್ಲ. ಕರೆಕ್ಟ್. ಟೇಕ್ ಇಮ್ ಟು ಕಸ್ಟಡಿ. ಈ ನೋಟ್ಸ್ ನಂಬರ್ ಎಲ್ಲ ರೆಫರ್ ಮಾಡಿ ಒಂದ್ ಮಹಜರ್ ರೆಡಿ ಮಾಡ್ರಿ. ಎಲ್ಲ ಖದಿಂಬ್ರ ಆಗ್ಬಿಟ್ಟಿದ್ದಾರೆ ಸ್ವಾಮಿ, ಎಲ್ಲ ಖದಿಂಬ್ರ ಆಗ್ಬಿಟ್ಟಿದ್ದಾರೆ. ಅಲ್ಲ, ಈ ಮನುಷ್ಯ ನನ್ನ ಹತ್ರ 2,000 ಕೇಳುದ? ಯಾಕ್ರೆ ಸುಳ್ಳು ಹೇಳ್ತಾ ಇದ್ದೀರಿ? ನಾನು ನಿಮಗೆ ಕೇಳಿದ್ದು 10,000, ನೀವು ನನಗೆ ಕೊಟ್ಟಿದ್ದು 10,000. ನಾನು ಯಾವಾಗ ನಿನಗೆ 10,000 ಕೊಟ್ಟೆ? ನೋ ನೋ, ಇಂಪಾಸಿಬಲ್ಲು ಇಂಪಾಸಿಬಲ್ಲು. ನೀನೇ ನನ್ನ 2,000 ಕೇಳದೆ ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೋಯಿಂಗ ಬೆಂಗಳೂರು ದಿಸ್ ಮ್ಯಾನ್ ಹಿಡ್ಕೊಂಡು ಬಂದಿಂಗು, ನೀನ್ ಹಿಡ್ಸಿಂಗು, ಬೇಡಿ ತೋರ್ಸಿಂಗು. ಯೋ, ನಾವ್ ಯಾವತ್ತು ನ್ಯಾಯದ ಗೀಟ್ ದಾಟ್ ಮಾತಾಡೋ ಮನಸ್ಸರಲ್ಲೇ ಅಲ್ಲ. ನಿಜ ಸಾವುಕಾರ್ರೆ, ಯಾವತ್ತು ನೀವು ನ್ಯಾಯದ ಗೀಟು ದಾಟಿ ಮಾತಾಡೋರೇ ಅಲ್ಲ. ನಮ್ಮ ಅಪರಾಣಗು. ಆದ್ರೆ ಅನ್ಯಾಯ ದಾರಿ ಬಿಟ್ಟಿಲ್ಲ. ದೇವರಾಣ ರೀ, ಏನ್ರಿ ಅದು, ಏನ್ರಿ ಮಾತಾಡೋದು? ದಟ್ ಈಸ್ ನಾಲ್ಗೆ ಸಿರ್ಕಿಂಗ್. ಏನೋ ಸಿರ್ಕಿಂಗ್? ಅಲ್ಗಳ ಮಧ್ಯೆ ಸಿಗಾಕಂಡಿಂಗು ಮಸಿಯಿಂಗು. ಓಹೋ ರೀ ಸಾವುಕಾರ್ರೆ, ನಾನು ಇವತ್ತು ಮನಸ್ಸು ಮಾಡಿಬಿಟ್ಟಿದ್ರೆ ನನ್ನ ಕೈಗೆ ಬೀಳೋ ಬೇಡಿನ ಬಹಳ ಸುಲಭವಾಗಿ ತಪ್ಪಿಸ್ಕೋಬಹುದಾಗಿತ್ತು ಅಲ್ವೇ. ಆದರೆ ನಾನು ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡು ಈ ಶಿಕ್ಷೆಗೆ ಸಿದ್ಧವಾಗಿಯೇ ಬಂದಿದ್ದೀನಿ ಸರ್. ನಾನು ಲಂಚಕೋರ್ನಾದ್ಮೇಲೆ ಸಂಪಾದನೆ ಮಾಡಿದ 40,000 ರೂಪಾಯಿ ನನ್ನ ಹತ್ರ ಇದೆ. ಆಮೇಲೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಕೆ ಸರ್. ನಾನೊಬ್ಬ ಸಾಮಾನ್ಯ ಸೇಲ್ಸ್ ಟ್ಯಾಕ್ಸ್ ಆಫೀಸರ್. ನನ್ನೊಬ್ಬನಿಂದ ಸರ್ಕಾರಕ್ಕೆ 40,000 ರೂಪಾಯಿ ದ್ರೋಹವಾಗಿರ್ಬೇಕಾದ್ರೆ ನನ್ನಂತೆ ಇರುವ ಸರ್ಕಾರಿ ಅಧಿಕಾರಿಗಳಿಂದ ಅದು 800,000 ರೂಪಾಯಿ ದ್ರೋಹವಾಗಿರಲೇಬೇಕು ಸರ್. ನಾನು ಸರ್ಕಾರಕ್ಕೆ ನಿಷ್ಠಾವಂತನಾಗಿ ದುಡಿತಾ ಇದ್ದೆ. ನನ್ನ ಮಗುಗೆ ಔಷಧಿ ಕೊಡಿಸೋಕ್ಕಾಗದೆ ಅವನ್ನ ಮಣ್ಣಲ್ಲಿ ಇಟ್ಟು ಬಂದೆ. ಆಗಲೂ ನಾನು ಲಂಚ ತಗೊಳ್ಳಿಲ್ಲ. ನನ್ನ ತಂಗಿಗೆ ಮದುವೆ ಮಾಡೋಕ್ಕಾಗದೆ ಅವಳನ್ನು ಬೆಂಕಿಯಲ್ಲಿ ಇಟ್ಟು ಬಂದೆ. ಆಗಲೂ ನಾನು ಲಂಚ ತಗೊಳ್ಳಿಲ್ಲ. ಇದರಿಂದ ನನಗೆ ಸಿಕ್ಕ ಪ್ರತಿಫಲ ಏನು ಗೊತ್ತೇ ಸರ್? ಏನು? ಬಡತನ, ರೋಗ ರುಜಿನ, ಕಷ್ಟ ನಷ್ಟ, ಸಹೋದ್ಯೋಗಿಗಳ ಕಿರುಕುಳ, ಇಂಥ ಸಾಹುಕಾರರಿಂದ ದ್ವೇಷ. ನೀನು ಸುದ್ದಿಯೇ ಬೇಡ ನನಗೆ. ಕಡೆಗೆ ನಾನು ತಲೆಕೆಟ್ಟು ಲಂಚಕೋರ್ನಾದೆ. ಅದರ ತುಟ್ಟ ತುದಿಯನ್ನೇ ಮುಟ್ಟಿದೆ. ಇದರಿಂದ ನನ್ನಲ್ಲಿದ್ದ ಮನುಷ್ಯತ್ವನೇ ಕಳ್ಕೊಂಡೆ ಸರ್.
ಒಂದು ಮಾತು ಹೇಳ್ತೀನಿ ಹೇಳಿ. ತುಂಬು ಲಂಚಕೋರರ ಮಧ್ಯೆ ಒಬ್ಬಿಬ್ಬ ನಿಷ್ಠಾವಂತ ಸರ್ಕಾರಿ ನೌಕರ ಬಾಳಿ ಬದುಕಲು ಸಾಧ್ಯವೇ ಇಲ್ಲ ಸಾರ್, ಸಾಧ್ಯವೇ ಇಲ್ಲ. ಅಲ್ಲ ರೀ, ನೀವು ಇಷ್ಟೊಂದು ವಿದ್ಯಾವಂತರಾಗಿ ತಿಳಿದಿರೋರಾಗಿ ನೀವೇ ಇಂಥ ಕೆಲಸ ಮಾಡ್ಬೋದೇನ್ರಿ? ಸರ್ಕಾರದ ಉಪ್ಪು ತಿಂದು ಸರ್ಕಾರಕ್ಕೆ ದ್ರೋಹ ಮಾಡ್ಬೋದೇನ್ರಿ? ಅಯ್ಯೋ, ಅವರೆಷ್ಟೋ ವಾಸಿ ಸಾರ್. ನಮಸ್ಕಾರ ಸಾರ್. ನಮಸ್ಕಾರ. ಇವಾಗ ಸರ್ಕಾರದ ಉಪ್ಪು ತಿಂದು ಅವರು ಸರ್ಕಾರಕ್ಕೆ ದ್ರೋಹ ಮಾಡಿದರು. ಈಗ ಎಷ್ಟೋ ಅಧಿಕಾರಿಗಳು ಸರ್ಕಾರದ ಉಪ್ಪು ತಿಂದು ಸರ್ಕಾರನೂ ತಿಂತಾ ಇದಾರಲ್ಲ, ಅವ್ರನ್ನೆಲ್ಲ ಏನ್ ಮಾಡಿದಿರಿ ಸರ್? ರೀ, ಯಾರ್ರೀ ಇವರು? ಇದತ್ತು ಅಲ್ಲೋ ಮೈರಿ, ಯಾರು ಓಲ್ಡ್ ಧನಿ? ನಾನು ಓಲ್ಡ್ ಧನಿ ಆಗ್ಬಿಟ್ನ? ನನಗಿಂತ ಓಲ್ಡ್ ಹೌದು ಅಲ್ವೋ? ಗುಡ್ ಬೇಡ. ಅದೌದು. ನೀನ್ ಯಾಕೋ ಇಲ್ಲಿಗೆ ಬರ್ ನಿಂಗು? ಆಂಟಿ ಕರಪ್ಷನ್ ಅವ್ರ ಆಫೀಸ್ದವ್ರು ಬರ್ತಾರೆ ಅಂತ ಗೊತ್ತಿತ್ತಲ್ಲ, ಕೆಲವು ಒರಿಜಿನಲ್ ಅನುಮಾನ ಇತ್ತು, ಅವ್ರನ್ನೇ ಕೇಳಿ ಪರಿಹಾರ ಮಾಡ್ಕೋಣ ಅಂತ ನಾನು ಬರ್ನಿಂಗು. ಹಂಗ ಮಾಡ್ಕೋ ಮಾಡ್ಕೋ. ಓಹೋ, ಇವ್ರು ನಿಮಗ್ ದತ್ತುನು? ಹೌದು. ಆ ಸೂಳೆ ಮನಿಗೆ ನಾನ್ಯಾಕೆ ದತ್ತು ಆಗ್ಲಿ? ಅವನು ಬರ್ದಿದಾನಲ್ಲ ಸ್ವಾಮಿ, ಸೊತ್ತು ಸಂಪತ್ತು ಅದಷ್ಟಕ್ ನಾ ದತ್ತು. ಅದು ಹೌದು. ಅದೇ ಹೌದು. ಅದೇ ಹೌದು. ಲೇ, ನಿನ್ ಜೀವನ ಚಾಪೆ ಬಿಚ್ಚಿದೆ ಅಂದ್ರೆ ನನ್ ಮಗನೇ ನೋಡಿ ಹೆಂಗ ಹೋಯ್ತಾನ ಬುಚ್ಚನಾಗಿ ಹೋದಂಗೆ. ಓ, ಹಿಡಿದ್ರ? ಕರೆಕ್ಟ್ ಕರೆಕ್ಟ್. ಏನ್ ಸ್ವಾಮಿ, ನೀವು ಈ ಲಂಚ ತಗೊಳೋರನ್ನೇನೋ ಹಿಡಿತೀರಿ, ಈ ಕೊಡೋರನ್ನೇನು ಹಿಡಿಯೋದಿಲ್ವಾ? ಯಾಕೆಂದ್ರೆ ಈ ಲಂಚ ತಗೊಳ್ಳೋರನ್ನ ನೀವು 5 ಮೈಲಿ ಸ್ಪೀಡಲ್ಲಿ ಹಿಡಿತಾ ಇದ್ದೀರಿ, ಈ ನನ್ನ ಮಕ್ಕಳು ಕೊಡೋರು ಇವ್ರನ್ನ 500 ಮೈಲಿ ಸ್ಪೀಡಲ್ಲಿ ಸಪ್ಲೈ ಮಾಡ್ತಾ ಅವರಲ್ಲ, ಹಿಂಗಾದ್ರೆ ಸಮಸ್ಯೆ ಮುಗಿಯೋದು ಹೆಂಗೆ ಸ್ವಾಮಿ? ಹಾಂ ನೋಡಿ, ನೀವು ಬರೀ ಸಣ್ಣ ಪುಟ್ಟ ಲಂಚ ತಗೊಳ್ಳೋರನ್ನ ಹಿಡಿತೀರಿ, ವಿನಃ ದೊಡ್ಡವ್ರು ನಡೆಯೋದಿಲ್ಲ. ನಿಮಗೆ ಕರ್ನಾಟಕದ ಬಜೆಟಲ್ಲಿ 1 ವರ್ಷಕ್ಕೆ ಸ್ಯಾಂಕ್ಷನ್ ಆಗೋದು ಇವತ್ತೆಲ್ಲ 1.5-2.5 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಖರ್ಚು ಮಾಡಿ ಹಿಡಿಯೋದು ಹೆಂಗೆ? 5,000 ರೂಪಾಯಿ ಖರ್ಚು ಮಾಡಿ 5 ತಿಂಗಳು ಕಷ್ಟಪಟ್ಟು 5 ರೂಪಾಯಿ ಲಂಚ ತಗತ್ತಿದ್ದು ಕಾನ್ಸ್ಟೇಬಲ್ನ ಹಿಡಿದ್ವಿ ಅಂತ ಪೇಪರ್ನಲ್ಲಿ ಫೋಟೋ ಹಾಕಿಸ್ಕೊತೀರಿ. ಆ ಕಾನ್ಸ್ಟೇಬಲ್ನ ಹಿಡಿದು ಏನು ಮಾಡ್ಕೋತೀರಿ ಸ್ವಾಮಿ? ಏನು ಅರ್ಕತೀರಿ? ಒಬ್ಬ ಕಾನ್ಸ್ಟೇಬಲ್ ತಗೊಳ್ಳೋ 5 ರೂಪಾಯಿ ಎಲ್ಲಿಗೆ ಹೋಗುತ್ತೆ ನೋಡಿದ್ದೀರಾ? ಇವತ್ತು ಅವ್ನು ಹಿಡ್ಕೊಂಡಿರೋ ಸ್ಥಿತಿನ ಹೆಂಗಿದೆ ನೋಡಿದ್ದೀರಾ? ಅದೆಲ್ಲ ನೋಡಿ ಸ್ವಾಮಿ, ನಿಮ್ಮ ಡಿಪಾರ್ಟ್ಮೆಂಟೇ ವೇಸ್ಟು ಸ್ವಾಮಿ. ಹೆಂಗೆ ಅಂತೀರಾ? ನಿಮ್ಮ ಡಿಪಾರ್ಟ್ಮೆಂಟು 70% ವೇಸ್ಟ್ ಅಲ್ದಿದ್ರು 75% ವೇಸ್ಟು. ನಿಮ್ಮ ಡಿಪಾರ್ಟ್ಮೆಂಟು ಜಾಡ್ರ ಬಲ ಇದ್ದಂಗೆ ಸ್ವಾಮಿ. ಏನು ಅಣ್ಣ, ಇರುವೆ ಆ ಸೊಳ್ಳೆ ಅವು ಇವು ಸಿಗಾ ಸಣ್ಣ ಪುಟ್ಟ ಪ್ರಾಣಿಗಳು ಸಿಗಾಕತ್ತೇವೆ ಶಿವಾಯಿ. ಈ ಗಾಂಧಿ ಟೋಪಿ ದೊಡ್ಡ ದೊಡ್ಡ ಪ್ರಾಣಿಗಳು ಅದನ್ನು ಹರ್ಕೊಂಡು ತೂರ್ಕೊಂಡು ಹೋಗ್ತಾ ಇದ್ದಾವೆ ಸ್ವಾಮಿ. ಇವ್ರನ್ನೆಲ್ಲ ಹಿಡಿದು ಏನು ಮಾಡ್ತೀರಿ? ಬನ್ನಿ ನನ್ನ ಜೊತೆ, ಬೆಂಗಳೂರಿನಲ್ಲಿದ್ದಾರೆ ಬಾರಿ ಬಾರಿ ಕುಳಿಗಳು, ಸರಿಯಾದೊಂದು 200 ಮನೆ ತೋರಿಸ್ತೀನಿ. ಹಾಲಿ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಅವರ ಸಂಬಂಧಿಕರು, ಸ್ನೇಹಿತರ ಮನೆಗಳನ್ನ 200 ಮನೆ ಹುಡುಕಿ ಮಹಾಜನಗಳೆದುರಿಗೆ ಮಹಾಜರ ಮಾಡಿಸಿ 200 ಮನೆ ಒಳಗಡೆ ಅಮೆರಿಕಾ ಸಾಲನ 1 ಗಂಟೆಯಲ್ಲಿ ತೀರಿಸ್ಬೋದು. ಅಷ್ಟು ಡಾಲರ್ ಸಿಗದೆ ಹೋದರೆ ನನ್ನ ಹೆಸರು ಬೇರೆ ಕರೀರಿ, ಬರ್ತೀರಾ? ಅಲ್ಲೆಲ್ಲ ನೀವು ಹೋಗೋಕ್ಕಾಗಲ್ಲ ಸ್ವಾಮಿ. ಅಲ್ಲಿ ಗಾಂಧಿ ಟೋಪಿ ನಾಯಿಗಳು ಸಾಕಿದ್ದಾರೆ, ಅದು ನಿಮ್ಮನ್ನು ಕಚ್ಚುತ್ತೆ ಅಲ್ಲಿಗೆ ಹೋದರೆ. ನೋಡಿ, ನಾಥೂರಾಮ್ ಗೋಡ್ಸೆ ಗಾಂಧೀಜಿನ ಬರೀ 3 ಗುಂಡಲ್ ಕೊಂದ ಅವನ ದೇಹನ. ಆದರೆ ಆ ಮಹಾತ್ಮ ಗಾಂಧೀಜಿಯವರ ತತ್ವನ ಇವತ್ತು ಗಾಂಧಿ ಟೋಪಿ ಹಾಕ್ಕೊಂಡು ಆ ಮಹಾತ್ಮ ಗಾಂಧೀಜಿ ತಂದುಕೊಟ್ಟರೋ ಈ ದೇಶದಲ್ಲಿ ಸೇಂದಿ ಅಂಗಡಿ ತೆಗೆಸಿ ಗಲ್ಲು ಗಲ್ಲಿಲಿ ಬೀದಿ ಬೀದಿಲಿ ಅವರ ತತ್ವಗಳನ್ನು ಕೊಲ್ತಾ ಇದ್ದಾರಲ್ಲ, ಈ ನನ್ನ ಮಕ್ಕಳನ್ನ ಎಷ್ಟು ಗುಂಡಲ್ ಹೊಡಿಬೇಕು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸ್ವಾಮಿ, ನಮಗೆ ಬಂದಿರೋದು ಪ್ರಿಮೆಚೂರ್ ಫ್ರೀಡಮ್, ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸ್ವಾಮಿ, ಒಗ್ಗಟ್ಟಿಲ್ಲ, ಸ್ವಾತಂತ್ರ್ಯ ಪ್ರಜ್ಞೆ ಇಲ್ಲ. ಹಿಂದೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ನಾವು ಕೂಗ್ತಾ ಇದ್ದದ್ದು ಏನು ಕೂಗೇಳಿ? ಮಹಾತ್ಮ ಗಾಂಧೀಜಿ ಹೇಳ್ಕೊಟ್ಟಿದ್ದು ಭಾರತ್ ಮಾತಾಕಿ ಜೈ. ಅದೇ ಇವತ್ತು ಆಂಧ್ರಕ್ಕೂ ಜೈ, ತಮಿಳ್ನಾಡಕ್ಕೂ ಜೈ, ಮಹಾರಾಷ್ಟ್ರಕ್ಕೂ ಜೈ, ಕಾಶ್ಮೀರಕ್ಕೂ ಜೈ, ಅಸ್ಸಾಂಕ್ಕೂ ಜೈ, ಭಾರತ್ ಮಾತಾಕ್ಕೂ ನೈ. ಇದ ಇಂಟಿಗ್ರಿಟಿ. ನೋಡಿ ಸ್ವಾಮಿ, ಪಾವರ್ಟಿ, ಇಗ್ನೋರೆನ್ಸ್, ಇಲ್ಲಿಟ್ರೆಸಿ, ದೀಸ್ 3 ಥಿಂಗ್ಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಇಂಡಿಯಾ, ನಾಟ್ ದಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಅಂದರೆ ಪಾವರ್ಟಿ ಬಡತನ, ಇಗ್ನೋರೆನ್ಸ್ ಮುಟ್ಟಾಳ್ತನ, ಇಲ್ಲಿಟ್ರೆಸಿ ಅನಕ್ಷರತೆ, ಇವು 3 ಭಾರತದ ಸಂಪತ್ತೇ ವಿನಃ ಸಮಸ್ಯೆಗಳಲ್ಲ ಸ್ವಾಮಿ. ನಮ್ಮನ್ನು ಈ ಕೆಲವೇ ಕೆಲವು ರಾಜಕಾರಣಿಗಳು ಬಡತನದಲ್ಲೇ ಇಟ್ಕೊಂಬಂದಿದ್ದಾರೆ, ಬರೀ ಅಕ್ಷರ ಕಲಿಸ್ತಾ ಇದ್ದಾರೆಯೇ ವಿನಃ ಬದುಕಬೇಕಾದ ನೈತಿಕ ಮಾರ್ಗ ತೋರಿಸ್ತಾ ಇಲ್ಲ. ಇನ್ನು 5 ರೂಪಾಯಿ ನೋಟಿನ ಮೇಲೆ ಭಾರತೀಯ ನೋಡಬಾರದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಎಲೆಕ್ಷನ್ ಟೈಮ್ನಲ್ಲಿ 5 ರೂಪಾಯಿ ಮೇಲೆ ನಾವು ನೋಡಿದರೆ 10 ರೂಪಾಯಿ ಕೊಡಬೇಕು ನೋಡಿ ಓಟ್ಗೆ. ಸಿ, ಕರಪ್ಷನ್ ಇಸ್ ಎ ಬಾಡಿ ಬೈ ಇಟ್ ಸೆಲ್ಫ್. ಇಫ್ ಯು ವಾಂಟ್ ಟು ಕಿಲ್ ದ ಬಾಡಿ, ಕಟ್ ದ ಹೆಡ್, ದೆನ್ ದ ಬಾಡಿ ಇಸ್ ಡೆಡ್ ಅಂತ.
ಲಂಚಾವತಾರನ ರಾಕ್ಷಸ ಭಾರತದಲ್ಲಿ ಹುಟ್ಟಿ ಡೆಲ್ಲಿಲಿ ತಲೆಯಲ್ಲಿ ಇಟ್ಕೊಂಡು 22 ರಾಜ್ಯಗಳಲ್ಲಿ ಕೈಕಾಲು ಚಾಚಿಕೊಂಡು ಮಲಗಿದಾನೆ ಸ್ವಾಮಿ. ನೀವು ಯಾವ ರಾಜ್ಯದಲ್ಲಿ ಯಾವ ಕೈಕಾಲು ಕತ್ತರಿಸಿದ್ರು ಇವನು ಡೆಲ್ಲಿಗೆ ಹೋಗಿ ಬದುಕಂಬರ್ತಾನೆ. ನೀವು ಇಲ್ಲಿ ಕೈಕಾಲು ಕತ್ತರಿಸೋ ಬದಲು ಡೆಲ್ಲಿಲಿ ತಲೆ ತೆಗೀರಿ ಸ್ವಾಮಿ, ಇಲ್ಲಿ ತಾನೇ ಸಾಯ್ತಾನೆ. ಆದ್ದರಿಂದ ನಾನು ಹೇಳೋದಕ್ಕೆ ಇಷ್ಟೇ ಸ್ವಾಮಿ, ನಮ್ಮ ರಾಷ್ಟ್ರ ಉದ್ಧಾರ ಆಗಬೇಕಾದ್ರೆ ಈ ರಾಷ್ಟ್ರದಲ್ಲಿ ಇವತ್ತು ಹಳೇ ಕಾಲದ ತಲೆಗಳು ಅಂತ ಏನಿದ್ದಾರೆ ಅವ್ರನ್ನೆಲ್ಲ ತೆಗೆದು ಬಿಸಿ ರಕ್ತ ಏನಿದೆ ಯುವಜನಾಂಗದ ಪೀಳಿಗೆ ಅವರ ಕೈಗೆ ಆ ಸ್ವತಂತ್ರ ರಾಷ್ಟ್ರ ಕೊಟ್ಟು ನೋಡಿ, ಆವಾಗ ಭಾರತದಲ್ಲಿ ಒಂದು ಹೊಸ ಸಮಾಜ, ಒಂದು ಹೊಸ ವಾತಾವರಣ, ಒಂದು ಹೊಸ ರಾಜಕೀಯದ ಗಾಳಿ ಇದು ಶುರುವಾಗತ್ತೆ ನೋಡಿ ಸ್ವಾಮಿ. ಅದೇ ಭಾರತದ ಉದ್ಧಾರಕ್ಕೆ ಮುಂದಾರಿ.